ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮ ಆಡೋಣ ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು ಒಂದು ಎಡಗಾಲು ಒಂದು ಬಲಗಾಲು ಒಮ್ಮೆ ಅದು ಮುಂದೆ ಒಮ್ಮೆ ಇದು ಹಿಂದೆ ಹುಟ್ಟಿಂದ ಚಟ್ಟಕ್ಕೆ ಎಷ್ಟಪ್ಪ ಮೆಟ್ಟಿಲು ಯಾತಕ್ಕೆ ನೀ ಬಂದ ಹೇಳಲೆ ಬಂದ ಪ್ರಪಂಚದಲ್ಲಿ ಮನುಷ್ಯ ತುಂಬ ಸಣ್ಣ ಸಮಿ ಅವನಿರದೆ ಹೋದರೂನು ತಿರುಗುತ್ತಪ್ಪ ಈ ಭೂಮಿ ಕಾಲನೇ ನಮ್ ಕೈಲಿಲ್ಲ ನಾವೇನ್ ಮಾಡೋಣ ಗಡಿಯಾರ ಕಟ್ಟಿಕೊಂಡು ಡ್ರಾಮಾ ಆಡೋಣ ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು ಪಂಚಾಯತಿ ಐದೆ ನಿಮ್ ಸಕ್ಕನ್ಲ ಆಯ್ತ್ ಮಾಡಪ್ಪ ಮೆತ್ತಿ 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 ನಾವು ಬಂದು ಎಲ್ಲ ನೋಡ್ತಾ ಸ್ಟೈಲಾಗಿ ಸ್ಟ್ಯಾಂಡ್ ಆಗ್ತದ ಅಲ್ಲ ಪಂಚಾಯತಿಗೆ ಸೇರಿರೋ ಜನಗಳೆಲ್ಲ ನೋಡಿ ಈ ಮುದಿಯ ಸೋಕಿಗೆ ಬೈಕ್ ಕೊಡ್ಸ್ಕೊ ಬಂದು ಸ್ಟ್ಯಾಂಡ್ ಹುಡುಕ್ತಾವ್ನೆ ಸ್ಟ್ಯಾಂಡ ಈ ಹಳ ಇಂಜಿನ್ಗೆ ಮದುವೆ ಮಾಡಿಸಿದ್ರೆ ಜನ ಕೆರೆ ತಗೊಂಡ್ ಹೊಡಿತಾರ ಇಲ್ವಾ ಹೇಳಣ ಅಲ್ಲ ಒಳ್ಳೆ ಈಗೇನು ತಾತನ ಕೈ ಸ್ಟ್ಯಾಂಡ್ ಹಾಕಿಸ್ತೀನಿ ಮದುವೆ ಮಾಡಿಸಿಯ ಆಗ್ತಾ ನೋಡುವಿಕ್ಸ್ ತಾತ ಅಲ್ಲೋ ನೀನ್ ಹುಡುಗಿ ನಿಂತವಳೆ ಬಾಡಿರೋ ಹೀಟ್ ಎಲ್ಲ ಒಟ್ಟಿಗೆ ಹಾಕಿ ಬುಲೆಟ್ ಅಂಡ್ ಭೂಮಿನ ಅಳ್ಳಾಡೋ ಬಿಡ್ಬೇಕು ನಮ್ ಕ್ಯಾಂಡಿಡೇಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಪ್ರೂವ್ ಆಗವ್ರೆ ಮದುವೆ ಡೇಟ್ ಫಿಕ್ಸ್ ಆಗ್ಬೇಕಷ್ಟೇ ನಿನ್ ವರ್ಷನ ಏನು ಅಂತ ಹೇಳ್ಬಿಡವ ಅದನ್ನು ಕೇಳ್ಬಿಡವ ಕಿವಿ ಮಂದ ಒಪ್ಕೇನ ತಾಯಿ ಈ ಏಜ್ ಅಲ್ಲಿ ನಾಚಿಕೆ ಬೇರೆ ಕೇಳು ನಿನ್ ಮಕ್ಕಳು ನಿನ್ ಮೊಮ್ಮಕ್ಕಳು ಎಲ್ಲ ಒಪ್ಕೊಂಡವ ಎಲ್ಲರವ್ರೆಲ್ಲ ಮಕ್ಳು ಮೊಮ್ಮಕ್ಳೆಲ್ಲ ಫಾರಿನ್ ಬೆಂಗಳೂರು ಬಾಂಬೆ ಅಂತ ಸೆಟ್ಲ್ ಆಗ್ಬಿಟ್ಟವ್ರೆ ಗಂಡ ಸತ್ ಯಾವ್ದೋ ಕಾಲ ಆಯ್ತು ಪಾಪ ಅಮ್ಮಂಗ್ ಯಾರ್ ದಿಕ್ಕು ನೀನ್ ನೋಡ್ಕತ್ಯಣ್ಣ ಬೀದಿಲ್ ಬಿದ್ದಿರೋ ಮುದುಕಿನ ಇನ್ನೂ ಪ್ರೀತಿ ಮಾಡ್ತಾವನಲ್ಲ ಮುದುಕ
ಅವನ್ ಗ್ರೇಟಾ ಅಥವಾ ಇವಳನ್ನ ಬೀದಿಲ್ ಬಿಡ ಕೊಟ್ಟಿದ್ರಲ್ಲ ನೀವುಗಳ ಗ್ರೇಟಾ? ಬೀಸೋ ಗಾಳಿಗೂ ಬೀಳೋ ಮರಕ್ಕೂ ಲವ್ ಆಗದೆ ಸೆಂಟ್ರಲ್ ಕಡ್ಡಿ ಅಲ್ಲಾಡ್ಸೋ ತಪ್ಪು, ದಮ್ಮಿದ್ರೆ ಅದು ಕಂಡಿರಿ. ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್. ಕೇಳ್ಕತ ನಾಟಕ ಬಂದ್. ರತ್ನಕ್ಕ, ಕುಮಾರಣ, ಈ ನನ್ ಮಗನ್ ಹೆಂಗಾಕ್ರಿ? ಏನೋ ವೀಟಲ್ ಉಟ್ಬಿಟ್ಟವನೆ, ನನಗೂ ಗೊತ್ತಾಗ್ಲಿಲ್ಲ. ಹೇಳಿ, ನಿಮ್ ಮಗ ಪಂಚಾಯತಿ ಕಟ್ಟೆ ಮರ್ಯಾದೆ ತೆಗಿತಾವನೆ, ಒದ್ ಬುದ್ಧಿ ಹೇಳಿ. ಏನ್ ಮಾಡದಣ್ಣ, ಊರೆಲ್ಲ ಹೊಲದ ಕಡೆಗೆ ಹೋದ್ರೆ ಈ ನನ್ ಮಗ ಕೆರೆ ಕಡೆಗೆ ಹೋಯ್ತಾನೆ. ಮಾತ್ ಕೇಳೋದಿಲ್ಲ, ಜಾಸ್ತಿ ಮಾತಾಡಿದ್ರೆ ಹಾಡು ಬರೀತಾನೆ. ಹಾಡು ರೈಟ್ರು ಸ್ವಾಮಿ, ಕವಿ, ಸರ್ವಜ್ಞ. ವಸಿ ಅಮಿಕೊಂಡಿದ್ರೆ ಒಳ್ಳೇದು. ಗಾಂಧಿ ಜಯಂತಿಗೊಂದ್ಸಲ, ಬಸವ ಜಯಂತಿಗೊಂದ್ಸಲ ಕಾಲೇಜ್ ಗೊಡೆಗೆ ಡಿಕ್ಕಿ ಹೊಡಿ ಗೆಂಡತಿಮ್ಮ. ನೀನು ನಮ್ಗೆಲ್ಲ ಚೆನ್ನ ಹೊಡಿಯಕ್ ಬತ್ತೀಯ? ನೀನು ಆರ್ ಸಲ ಫೇಲ್ ಆಗಿರೋದ್ ನೀನು. ಥೂ ನಿನ್ ಮಕ್ಕೆ ಗೌಡ. ಏನ್ ಸಂತಕ, ಜೀವನ ಹಾಳಾಗ ಹೋಗದೆ ಬೇಗ ಬನ್ನಿ. ಬಂದೆ ನೋಡಿಲ್ಲ, ನೋಡಿ ನೋಡಿ. ಅಲ್ಲ, ಸಿಂಪಲ್ ಅಡ್ರೆಸ್. ಗದ್ದೆ ಒಳಗೆ ಎರಡು ತೆಂಗಿನ ಮರವೇ, ಒಂದು ಕೆಂದೆಳ್ ನೀರು ಬಿಡ್ತದೆ, ಇನ್ನೊಂದು ಹಸಿರು ನೀರು ಬಿಡ್ತದೆ. ಸೀದಾ ಬಂದ್ರೆ ಚೆಂಡು ಹೂವ ಸ್ಮೆಲ್ ಬರ್ತದೆ. ಅಲ್ಲಿಗೆ ಬಾ, ಮೀಟ್ ಮಾಡುವ. ಬರ್ತಾ ಇದ್ದೀನಿ. ಅದ್ಯಾಕೆ ಸೆಕೆಂಡ್ 20 ಸಲ ಫೋನ್ ಮಾಡಿಯಾ? ಇಕ್ಕ ಫೋನ್. ನಿಬ್ಬತ್ತೋ ಇಲ್ಲ ಕಾಗೆ ಆರಿಸ್ತೀಯೋ ಅಂತ ಡೌಟು. ಒಮ್ಮೊಮ್ಮೆ ಪಕ್ಕದಲ್ಲಿ ಕಾಗೆ ಇದ್ರು ಆರ್ಸೋಕ್ಕಾಗೋದಿಲ್ಲ ಅಲ್ವೇ? ಹ್ಞೂ ಕಣಪ್ಪ, ಕರೆಕ್ಟು. ಯಾಕೋ ಎರಡು ವಯಸ್ಸು ಬರ್ತದೆ, ಎಲ್ಲಿದೆಯಾ? ತಿರುಗ್ ನೋಡ ಲಪ್ಪರ್. ಮಾತಾಡೋ ಬೆಂಟಕ್ಕೆ ನನ್ ಮಗನೇ, ಬಾ ಅಂತ ಕರ್ದಿದ್ಯಲ್ಲ, ಬಂದಿದ್ದೀನಿ ಬಾ. ಮಿಸ್ ಅಂಡರ್ಸ್ಟ್ಯಾಂಡಿಂಗು. ನಿಮ್ಮ ಅಕ್ಕ ಬಂದವಳು ಸಾಕ್ಷಿಗೆ, ನಿನ್ ಕತೆ ಏನಿದ್ರು ಇವಳ್ತ ಹೇಳು. ಬೆಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಅಕ್ಕೋ, ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ಯಾಕೆ ಲವ್ ಮಾಡ್ತಾವ್ನೆ ಅವಳನ್ನ? ಗಂಡ ಬಿಡ್ಬಿಡೋನಲ್ಲ. ಅಯ್ಯೋ ದೇವ್ರೆ, ನನ್ ಗಂಡ ದುಡಿಯಕ್ಕೆ ಅಂತ ಬೆಂಗ್ಳೂರ್ಗೆ ಹೋಗಿರೋದ ತಿಂಗಳಿಗ ಹೊಟ್ಟೆ ಪಾಡಿಗೆ ಅಂತ ಬಜಾರಲ್ಲಿ ಬೆಣ್ಣೆ ಮಾರ್ಕೊಂಡು ಜೀವನ ಮಾಡ್ತಿದ್ರೆ ಬೆಣ್ಣೆ ಬೇಕು ಅಂತ ಫೋನ್ ನಂಬರ್ ತಗೊಂಡು ನನ್ನೇ ಗದ್ದೆ ಕರ್ತಾನೆ ಲಪ್ಪರ್ ನನ್ ಮಗ. ಹೌದೇನ್ಲ, ಹೌದೇನ್ಲ ಅಣ್ಣ, ಪ್ರೀತ್ಸೋದ್ ತಪ್ಪ. ಎಷ್ಟೊತ್ತಿಗಪ್ಪ ಲೋ ಎಂಟ ಫ್ರೆಂಡ್ ಅನ್ಲ ನೀನು? ಬಡ ಬೇಡಣ, ನಿಮ್ ಕೈ ಮುಗಿತೀನಿ. ನನ್ ತಮ್ಮನೇನು ಮಾಡ್ಬೇಡಿ ಶಾಂತಮ್ಮ. ಶಾಂತಮ್ಮ, ನನ್ಗಿರೋನು ಇವನೊಬ್ನೆ, ಅಪ್ಪ ಅಮ್ಮನೂ ಇಲ್ಲ. ಇವ್ನು ಓದಿ ಉದ್ಧಾರ ಆಗ್ಬೇಕು ಅಂತ ಅವ್ರು ತುಂಬಾ ಆಸೆ ಇಟ್ಕೊಂಡಿದ್ರು. ಅದಕ್ಕೆ ಅಲ್ಲಿ ಇಲ್ಲಿ ಕೆಲ್ಸ ಮಾಡಿ ದುಡ್ದು ಅವನನ್ನ ಓದಿಸ್ತಾ ಇದ್ದೀನಿ. 7 ಸಲ ಬರೆದ್ಮೇಲೆ ಮೊನ್ನೆ ತಾನೇ PUC ಆಗಿದೆ ನೋಡು. ಇಂಥ ಟೈಮಲ್ಲಿ ಪೊಲೀಸ್ ಕೇಸ್ ಎಲ್ಲ ಆಗ್ಬಿಟ್ರೆ ಅವ್ನ ಜೀವನ ಹೊಟ್ಟೋಗತ್ತಮ್ಮ. ಆತ್ಬಿಡು, ನಾನು ಹೆಂಗ್ಸೆ, ನಿನ್ ಕಷ್ಟ ಏನು ಅಂತ ನಂಗೂ ಅರ್ಥ ಆಯ್ತದೆ. ಆದ್ರೆ ಇವನಿಗೆ ಮಾತ್ರ ಕಲಿಸ್ತೀನಿ. ತಿನ್ನಿ ಉಪ್ಕರದ ಇರ್ಲ್ ಬಿಡು. ಎಲ್ಲ ಆಯ್ತಲ್ಲ, ನಡೀರಿ. ಗೌಡ್ರ ಮಾಡಕ್ ಕ್ಯಾಮ ಇಲ್ಲ ನಿಮ್ಗೆ. ಈ ಚಿಚೆ ಸಂತಕ್ಕ ಒಂದ್ ಸಾಂಗ್ ಹೇಳ್ಬಿಡ್ತೀನಿ ಕೇಳು. ಹೇಳು. ಲಕ್ಕಂಡಿ ಕಡಿಪುಡಿ ಲಕ್ಷ್ಮೀಸನು ಬಕ್ಸೀಸನು, ಲಂಗು ಲಗಾಮ ಲವಣ ಫಕೀರ, ಲಂಗ ದವಣಿ ಹಾಕಲ ಸಕೀರ, ದೊಡ್ಡರ್ ಬಿಡಲ್ಲ ಸಣ್ಣವ್ರ ಬಗ್ಗಲ್ಲ, 4 kg ಬೆಣ್ಣೆ ಬಾಯಲಾಕ ಸುಮ್ನೆ, ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂತೇಳಾಡು. ಹೆಂಗದೆ ತೊಂಡೈಕ್ಳು ಸಾವಾಸ ಮೂರತ್ತು ಉಪವಾಸ. ಒಬ್ಬ ಟೀಕೆ ಎಂಟಸ, ಒಬ್ಬ ಕೋಟ್ಲ ಸತೀಸ. ಹೆಂಗ ಮೊನ್ನೆ ತಾನೆ PUC ಮುಗ್ಸವ್ರೆ, ಊರ್ ಹಾಡು ಮಾಡೋದಕ್ಕೆ ರಿಸರ್ಚ್ ನಡ್ಸವ್ರೆ. ಹೆಂಗೆ ಹಾಡಿದರು ಬಾಯಿ ನೋಯ್ತವೆ, ಇನ್ನೂ ಕೇಳಿದರೆ ಕಿವಿ ಹೋಯ್ತವೆ. ಹೆಂಗೆ ಹಾಡಿದರು ಬಾಯಿ ನೋಯ್ತವೆ, ಇನ್ನೂ ಕೇಳಿದರೆ ಕಿವಿ ಹೋಯ್ತವೆ. ತುಂಡೈ ಕ್ಲಾಸ್ ಹವಾಸ ಮೂರ್ ಹೊತ್ತು ಉಪವಾಸ. ಒಬ್ಬ ಟೀಕೆ ಅಂಕಸ, ಒಬ್ಬ ಕ್ವಾಟ್ಲೆ ಸತೀಸ.
ಇವ್ರು ಕಾಲು ಇಟ್ರು ಅಂದ್ರೆ ಅದೇ ರೋಡು, ಏನನ್ನು ಮಕ್ಕಳಿಗೆ ಭಯ ಡಾಟಾ ಬೇರೆ ಕೇಡು. ಯೌವನದ ಹೊಳೆಯಲ್ಲಿ ಹಳೆ ಬೋಟು, ಬೋಟಲ್ಲಿ 108 ಹಳೆ ತೂತು. ಬೆಳಗಾಗೆದ್ದು ಬೆಟ್ಟಕ್ಕೆ ಹರಿದಾನ ಕಟ್ಟಿ ಎಳೆದವ್ರೆ, ಓಡುತ್ತಿದ್ದ ಕಾಲಕ್ಕೆ ಕಾಲು ಅಡ್ಡ ಇಟ್ಟವ್ರೆ. ಅನಾಸಿನ್ನು ತಿಂದ್ರು ತಾಲೆ ನೋಯ್ತವೆ, ಚಿಂತೆಯಲ್ಲಿ ಊಟ ಬಿಟ್ರೆ ಗ್ಯಾಸು ಆಯ್ತವೆ. ಅನಾಸಿನ್ನು ತಿಂದ್ರು ತಾಲೆ ನೋಯ್ತವೆ, ಚಿಂತೆಯಲ್ಲಿ ಊಟ ಬಿಟ್ರೆ ಗ್ಯಾಸು ಆಯ್ತವೆ. ತುಂಡೆ ಕಸವಾಸ ಮೂರು ಹೊತ್ತು ಉಪವಾಸ, ಒಬ್ಬ ಟೀಕೆ ಅಂಕ ಸಾ ಒಬ್ಬ ಸತ್ತಿ ಸಾ ಅಂಟೇ ಸತಿ ಸಂಟೇ ಸಾ ಸತಿ ಸಾಂಟೇ ಸಾ ಸತಿ ಸಾ. ದೊಡ್ಡೋರು ಕೊಡೋದಿಲ್ಲ ಪರ್ಮಿಷನ್, ಕಾಂಪೌಂಡ್ ಹಾರುತ್ತಿದೆ ಜನರೇಷನ್ ಜನರೇಷನ್. ಬೇಕಿಲ್ಲ ಪ್ರಳಯಕ್ಕೆ ಕಾಯೋದಿಲ್ಲ, ತುಂಡೈಕ್ಳು ಮುಳುಗಿಸ್ತಾರೆ ಊರನ್ನು. ನಿಸೆ ಗಿಸೆ ಬಂದಾಗ ಹಗಲು ರಾತ್ರಿ ರಾಧಾಂತ, ಬಿಳಿಗಡ್ಡ ಬಂದಾಗ ಹೇಳಿದ್ದೆಲ್ಲ ವೇದಾಂತ. ಪ್ರತಿ ಎಂಡಿನಲ್ಲೂ ಸ್ಟಾರ್ಟು ಇರ್ತವೆ, ಪರಮಾತ್ಮ ಮಾಡೋ ಕೆಲ್ಸ ಎಲ್ಲ ಇಂಥವೆ. ಪ್ರತಿ ಎಂಡಿನಲ್ಲೂ ಸ್ಟಾರ್ಟು ಇರ್ತವೆ, ಪರಮಾತ್ಮ ಮಾಡೋ ಕೆಲ್ಸ ಎಲ್ಲ ಇಂಥವೆ. ತುಂಡೈ ಕಸವಾಸ ಮೂರು ಹೊತ್ತು ಉಪವಾಸ, ಒಬ್ಬ ಟೀಕೆ ಅಂಕ ಸಾ ಒಬ್ಬ ಕ್ವಾಟ್ಲೆ ಸತಿ ಸಾ. ತೋಡಲಿ ಮಗ, ಮಗ ಡಿಸೋಸ, ಮಗನ ನೀ ಯಾಕೆ ಎತ್ತೀನಿ? ನೀನಾ ಕೊಂದದ್ದು? ಇಲ್ಲಿ ಇಲ್ಲಿ ನೋಡಿ ಹೇಳು. ನಿಮ್ ಜೊತೆ ಕೆಲಸ ಮಾಡಿದ್ದೀನಿ, ನಿಮ್ಮ ಅನ್ನ ತಿಂದಿದ್ದೀನಿ. ನಿಮ್ಮ ಮಗ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಹೌದು, ನಾನು ದುಬೈಯಲ್ಲಿ ಕೂತ ಕುರ್ಚಿ ಇವತ್ತು ನಿಂದು. ಈ ಕೆಲಸ ಕಲಿಸೋದಕ್ಕೆ ನಾನು ನಿನ್ನ ಹತ್ರ ನನ್ನ ಮಗನನ್ನು ಬಿಟ್ಟೆ. ಈಗ ಅವನ ಹೆಣ ಸುಡ್ತಾ ಉಂಟು. ಇಡೀ ತಂಡಕ್ಕೆ ನಿನ್ನ ಮೇಲೆ ಅನುಮಾನ ಉಂಟು. ಹೇಳು, ನೀನಾ ಕೊಂದದ್ದು? ಈ ಕೆಲಸ ಮಾಡಿದರೆ ನಾನು ದುಬೈಯಿಂದ ಬರ್ತಾ ಇರಲಿಲ್ಲ, ನಿಮ್ಮ ಮುಂದೆ ಬಂದು ನಿಲ್ತಾನೂ ಇರಲಿಲ್ಲ. ಅವಂಜಿ ಕಾರ್ ಆಕ್ಸಿಡೆಂಟ್, ಬೇತದಲ್ಲಿ ಜೀವನ. ಯಾನು ಬರ್ಬೆ ಬರ್ಬೆ ಅಣ್ಣ. ಅಣ್ಣರೇ, ಅಯ್ಯನು ತಾಯಿಗೆ ಬಿಡ್ನಿ, ಯಾಕೆ ಬಿಟ್ರಿ? ಬಾ ಮಗಳೇ. ಅವನು ಹೇಗೆ ಸತ್ತ? ಹೇಗೆ? ನೀವೇ ಸಾಯಿಸಿದ್ದ? ನಿನ್ ಮೇಲೆ ಅವನ ಕಣ್ಣು ಹಾಕಿದ್ದ, ಅದಕ್ಕೆ ಸಾಯಿಸ್ದ. ಅಮ್ಮ ನಿಮ್ ಜೊತೆ ಇರೋಕ್ಕಾಗ್ದೆ ಸ್ಯೂಸೈಡ್ ಮಾಡ್ಕೊಂಡ್ರಲ್ಲ,
ಅದು ಇದೇ ರೀತಿ ಕೊಲೆನಾ? ನಂದಿನಿ, ನನ್ನ ಸಾಯಿಸಿ, ಸಾಯಿಸಿ ನನ್ನ. ಕೆಲವೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಫ್ಲೈಟಿಗೆ ಟೈಮ್ ಆಯಿತು. ನೀನಿಲ್ಲಿರೋದು ಸೇಫ್ ಅಲ್ಲ, ಬಾ ದುಬೈಗೆ ಹೋಗೋಣ. ನಿಮ್ಮ ಜೊತೆಗಿದ್ರೆ ನಾನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ. ಅಮ್ಮ ನೂರಲ್ಲಿ ಓದ್ಕೋತಾ ಇದ್ದೀನಿ, ಆರಾಮಾಗಿದ್ದೀನಿ, ಈಗ ಒಂದು ಬಾಳು ಕಟ್ಕೋತೀನಿ. ಅವ್ರಿಗೆ ನೀವು ಕಾಲಿಟ್ರೆ ಅಷ್ಟೇ. ಲಾಡು, ಕ್ರಿಸ್ಮಸ್ಗೆ ಬರ್ತೀಯ ಪುಟ್ಟ? ನಾಯ್ಡು ಕಾಲೇಜ್ ಹತ್ರ ನಮ್ಮ ಜನ ಇರಲಿ, ನನಗೆ ನಂದಿನಿ ಅಪ್ಡೇಟ್ಸ್ ಬೇಕು. ಲೋ ಸತೀಶಾ, ಈ ಊರು, ಜನ, ನೀರು, ದೇವರು, ಫ್ಯೂಚರು ಒಂದು ಸೆಟ್ ಆಯ್ತಿಲ್ಲ ಕಲ, ಯಾರು ನಮ್ಮ ಮಾತೇ ಕೇಳ್ತಾ ಇಲ್ಲ. ಪಂಚಭೂತಗಳು ಕಲ ಕಯ 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 ಅಂತವೆ. ಬಾರಿನಲ್ಲಿ ಹುಟ್ಟಬೇಕಾಗಿತ್ತು ನಾವು, ಕಥನೆ ಬೇರೆ ಇತ್ತು. ತನ ಅನ್ನ ಏ ದೇವ್ರದ್ದು ಸಾವಿರ ಮಿಸ್ಟೇಕ್, ಅದೇ ಕಲ ನಮ್ಮನ್ನ ಲುಟ್ಟಿಸ್ಬಿಟ್ಟವನೆ. ಏನಂತ ಇದಾರೆ ಮಾತ್ಕೆ? ಏಯ್ ಯಾರಾದ ಬನ್ರ ಇಲ್ಲಿ. ಬುಲ್ಬುಲ್ ಬೊಂಬೆ ಶಾಸ್ತ್ರ, ನೀವ್ ಹೇಳಿದ್ದಲ್ಲ ನಿಜವಾದದಂತ ನಿಜವಾಣ. ನನ್ ಮಕ್ಕಳ ನೀವ್ ಕ್ರಾಸ್ ಆಗ್ಬಿಡ್ತೀರಾ ಅಂತ ನಿಮ್ಮ ಅಪ್ಪ ಅಮ್ಮನಿಗೆ ಮೊದ್ಲೇ ಹೇಳಿದ್ದೆ, ಹೋಗ್ ಕೇಳ್ಕೊಂಬನ್ನಿ. ಅದೆಲ್ಲ ಯಾಕಣ ಮೂಲಕೋಬಿಡಕಣ, ಪ್ರಳಯ ಆಯ್ತದೆ. ಪ್ರಳಯ ಆಗ್ಬೇಕಲೇ, ಪ್ರಳಯ ಆದ್ರೆ ನೀರು, ಇಲ್ಲ ಅಂದ್ರೆ ಬೀರು. ಈ ಭೂಮಿ ಅನ್ನೋ ಮಣ್ಣನ್ ಚೆಂಡನ್ನ ಬಿಸಾಕ್ತವನ ಅವನು, ಬೇಕು ಅಂದ್ರೆ ತೇಲಿಸ್ತಾನೆ, ಬೇಡ ಅಂದ್ರೆ ಮುಳುಗಿಸ್ತಾನೆ. ಮುಳುಗೋಣ, ಈಟ್ ಕಮ್ಮಿ ಆಯ್ತದೆ, ಆದ್ರೆ ವಯಸ್ಸು ತುಂಬಾ ಕಷ್ಟ ಕಾರಣ. ರಾತ್ರಿ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಗೊತ್ತಾಗ್ಬಾರ್ದೇ, ಅದೇ ಜೀವನ. ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಹಾಕ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಚಿಯ ಈ ಬೊಂಬೆ ಹೇಳ್ತದೆ, ಹಾ ಹಿಡ್ಕ 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 ಹಿಡ್ಕ. ಇಲ್ಲಿ ಕೊಡ್ಲ ಅಲ್ಲೇ ಲೇಯ್, ಕಾಮ ಖಾರ ಬಾತು, ಪ್ರೇಮ ಕೆಸರಿ ಬಾತು. ಈ ಬೊಂಬ್ಗಳು ಸುಳ್ಳು ಹೇಳಕ್ಕಿಲ್ಲ, ನಿನಗೆ ಒಳ್ಳೇದಾಗಕ್ಕಿಲ್ಲ. ಯಾಕಣ? ಒಂದಷ್ಟು ಹೆಣ್ಮಕ್ಕಳಿಂದ ನಿನ್ ಬಾಳು ಚೇಂಜ್ ಆಯ್ತದೆ. ಸಭಾಸ್ಕರಣ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಲೇ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲ. ಬೇಕಾದಾಗ್ಲಿ ಕಣ, ಪಕ್ಕದ ಹೆಂಗಸರು ಇರ್ಬೇಕಷ್ಟೇ. ನೀ ಏನು ಹೇಳು ಬೇಡ, ನಾ ಬೇರೆ ಏನು ಕೇಳೋದು ಇಲ್ಲ. ನಿನ್ನ ಆಶೀರ್ವಾದ ಹೊಂದಿರ್ಬೇಕಷ್ಟೇ ಕಣ. ಈ ಹೆಣ್ ಬೊಂಬೆಗ್ ನೂರ್ ಮುತ್ತು ಬತ್ತಿನ ಕಣ, ಆರ್ಸ್ ಕೊಡ್ದಂಗಾಯ್ತು ಅಣ್ಣ. ಇವತ್ತು ಎರಡರ ಒಂದು ಡಿಸೈಡ್ ಆಗ್ಬಿಡ್ಬೇಕಣ. ನನ್ನ ಹಣೆ ಬರೋಣ ಹೊಸ್ದಾಗ ಬರೆದು ಪ್ರಿಂಟ್ ಮಾಡಿ ಹಂಗೆ ಅಂಟಿಸ್ಬಿಡೋಣ. ಹ್ಞೂ ಚೆನ್ನಾಗಿ ಅಂಟಿಸ್ಬಿಡ್ತೀನಿ. ಮೊದಲು ಈ ಬೊಂಬೆ ಹೇಳೋದನ್ನ ಕೇಳೋ. ಆಯ್ತಣ್ಣ. ನುಡಿ ಪುರಾತನ, ನಡೆ ಕಿರಾತನ. ಹಿಡ್ಕೋ 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 ಬೊಂಬೆಯ. ಕಿರಿಗ ಬಂದ್ಬಿಡ್ತಲ್ಲಣ್ಣ. ಬೇಕು ನನ್ನ ಮಗನೇ, ನನ್ನ ಲೈಫ್ನಾಗೆ ಕಟ್ಟಿ ಸೂತ್ರ ಯಾರು ಕಿತ್ತಿರಲಿಲ್ಲ. ಏನಿಲ್ಲ ಇದು ವಿಚಿತ್ರ, ವಾಪಸ್ ಕಟ್ಬಿಡ್ತೀನಣ್ಣ. ಯಾಕೆ ಬೇಕು ದೇವ್ರ ಸವಸ? ಕೊಡ್ಲ ಇಲ್ಲಿ ಸೂತ್ರ ಕಿತ್ತವನು ಅವನು. ಅವನು ಹೇಳೋ ಗಂಟ ಯಾರು ಕಟ್ಟಬಾರ್ದು. ಏನು ಹೊಗೆ ಹಾಕೊಂಬಿಡ್ತೀನಣ್ಣ ನಾನು. ಏಯ್ ಬೊಂಬೆ ಹೇಳ್ತದೆ ನಂಬಲೆ. ಪಶ್ಚಿಮ ದಿಕ್ಕ ಗೋಯ್ತೀಯ, ನೂರೆಂಟು ಎಡವಟ್ಟು ಮಾಡ್ಕೋತೀಯ. ಅಲ್ಲೊಂದು ಬೋರ್ಡ್ ತಲೆ ಸಿಗ್ತೈತೆ, ಸವರಿ ಸೀದ ಸಮುದ್ರ ದಂಡೆಗೆ ಹೋಗ್ತೀಯ. ಅಲ್ಲಿ ಸಾವು ನಿನ್ನ ಬೆನ್ನತ್ತದೆ. ಸಾವಣ ಬದುಕು ಸಾವಿನ ಪಯಣ
ಇಲ್ಲಿಂದ ನಿನಗೆ ಸಾಕ್ತದೆ. ಈಗ ಫೈನಲ್ ಆಗಿ ಏನು ಹೇಳ್ಬಿಡೋಣ? ಒಬ್ಬಳು ಶಿಲಾ ಬಾಲಕಿ ದೇವಕನ್ನೇ ಬಂದು ನಿನ್ನ ಎದೆ ಬಾಕ್ಲು ತಟ್ಟಿ ಕರ್ಕೊಂಡೋಯ್ತಾಳೆ. ಹೋಗು ಮಗನೇ, ಎದ್ದೇಳು. ಈ ಬೊಂಬೆ ಜುಟ್ಟು ಅವಳ ಕೈಲೈತೆ. ನಡಿ, ನಿಲ್ಲಬೇಡ, ಹೋಯ್ತಾ ಇರು. ನೀನು ಹೆಂಗೆ ಹೇಳ್ತೀಯ ಹಂಗೇಣ, ಬತ್ತೀನಣ. ಹೊನ್ಮೂತಿ ಚೆನ್ನಾಗಿದೆ, ಕಣ್ಣು ನೋಡಿದ್ಯಾ? ವರ್ಕೌಟ್ ಆಗಲ್ಲ, ಶಿಲ್ಲೆ ಹೊಡಿಯೋಣ, ತಿರುಗ್ತವೆ. ಹ್ಮ್, ಬೇಡ ಬೇಡ, ಹತ್ರ ಹೋಗೋಣ. ಹಲೋ, ಏನ್ ನಡೀತಾ ಇದೆ? ಕಬಡ್ಡಿ, ಗ್ರಾಮೀಣ ಕ್ರೀಡೆ. ನೀವ್ ಯಾವಾಗ್ಲೂ ಚಡ್ಡಿಲೇ ಇರೋದಾ? ಮಂಡ್ಯದವರು ಚಡಿ ಫೇಮಸ್ ಹಾಕೊಂಡಿದೀವಿ. ನಮ್ಮ ಸಂಸ್ಕೃತಿನ ಉಳಿಸ್ತಾರದೆ ಈ ಚಡ್ಡಿ, ಅದನ್ನ ಇವ್ರು ಕಾಪಾಡ್ತಾವ್ರೆ. ಸಿರಿ ಮಂಡಿ ಮಂ ಗೆಲ್ಗೆ ನಮ್ ಚಡ್ಡಿ ಎಂ ಬಾಳ್ಗೆ. ಬಟ್ಟೆ ಹಾಕೊಳ್ಳಿ, ರೋಡಲ್ಲಿ ಹೋಗೋ ಹುಡುಗಿರ್ಗೆ ಟೆಂಪ್ಟ್ ಆಗತ್ತೆ. ಇದು ಗಂಡ್ ಮಕ್ಳೇ ನಾಚ್ಕೊಳ್ಳೋ ಇಸ್ಯ. ನಾಚ್ಕೊಳ್ಳಿ. ನೋಡಿಲ್ಲ, ವಿಷಯಕ್ಕೆ ಬರ್ಲ? ಬೇಡ, ಇದೇ ಒಂಥರ ಚೆನ್ನಾಗಿದೆ. ವಿಷಯ ಇದಕ್ಕಿಂತ ಚೆನ್ನಾಗಿದೆ. ಬನ್ನಿ ಬನ್ನಿ, ಬರ್ಲಿ, ಸುಮ್ದಿರ್ಲ. ದಮ್ಮಿದೆ, ಎತ್ತೆ ಕೈ ಅಂಟಿದ್ರೆ ಕಷ್ಟ. ನಮ್ ಜೊತೆ ಕಬಡ್ಡಿ ಆಡ್ತೀರಾ? ನಾವ್ 7 ಜನ ಇದೀವಿ, 7,000 ರೂಪಾಯಿ ಬೆಟ್. ಡ್ರಾಮಾ ಸಾಕು, ಆಡೋಣ. ನಿಮ್ ಟೀಮ್ ನಾನ್ ಸೆಲೆಕ್ಟ್ ಮಾಡ್ತೀನಿ. ಯು ಯು ನೀವ್ 5 ಜನ. ಉಸ್, ನಮ್ದು ನೀಟಾಗಿ ಸೋತ. ಮನ್ಸು ಕಳಿಸ್ಬೇಕು, ಇದೆಲ್ಲ ಒಪ್ಪುದಿಲ್ಲ ನಾವು. ಆಗಲೇ ಒಂದ್ ಕೈ ನೋಡ್ಕೊತೀವಿ. ಈಗ ಬರುತ್ತಿದ್ದಾರೆ ನಮಿತಾ ಸತತೆ, ಹೆಸರು ಗೊತ್ತಿಲ್ಲ. ಮಂಡ್ಯದ ಗಂಡಸರೆಲ್ಲ ಹುಷಾರಾಗಿರ್ಬೇಕು. ಬನ್ನಿ ಬನ್ನಿ, ನಾವು ಹೋಗ್ತೇವೆ. ಅವಳೆ ನೋಡ್ಕೋತಾಳೆ. ನಿಂತ್ಕೊಳ್ರಲ್ಲೇ, ಕಬಡ್ಡಿ
ಎಲ್ಲಿ ನಮ್ಮ 7,000 ರೂಪಾಯಿ? ಇವತ್ತು ನಮ್ಮ ಬ್ಯಾಂಕ್ ಕ್ಲೋಸ್, ಮ್ಯಾನೇಜರ್ ರಜಾ, ದುಡ್ಡಿಗೆಲ್ಲ ಕೇಳಂಗಿಲ್ಲ, ಲೆಕ್ಕ ಬರ್ಕಳೆ ಇಲ್ಲ ಇನ್ನೊಂದು ಆಟ ಆಡ್ತಿರ್ತೀವಿ. ಅವೆಲ್ಲ ಕತೆ ನಮ್ಗೆ ಗೊತ್ತಿಲ್ಲ. ಮಲ್ಲಿ, ಶರ್ಟು ಪ್ಯಾಂಟು ಎಲ್ಲ ಎತ್ಕೊಂಡ್ಯಾ? ಎಲ್ಲ ತಗೊಂಡಿದ್ದೀನಿ, ಅದ್ರ ಜೊತೆಗೆ ನಾ ಕಿತ್ತೋದ್ ಮೊಬೈಲು ಇತ್ತು, ಅದನ್ನು ತಗೊಂಡಿದ್ದೀನಿ. ನಮ್ಮ ಮೊಬೈಲ್ ನೋಡ್ಬಿಡಿ, ಕಣ್ಣೋಗ್ಬಿಡ್ತವೆ. ನಾವು ನೋಡ್ದಿರೋದಾ? ಬಾರಲೇ. ಶಾಲಿ ವಾಹನ ಕಾಲೇಜ್ ಗೊತ್ತಾ? ನಮಗೂ ವಿದ್ಯೆಗೂ ಆಗ ಬರಲ್ಲ. ಹಾಸನ ಜಿಲ್ಲೆಯಲ್ಲಿದೆ, ನಾನು ಅಲ್ಲೇ ಓದ್ತಾ ಇದ್ದೀನಿ. ಹಾಳಾಗೋ ಆಸೆ ಇದ್ರೆ ಅಲ್ಲಿಗೆ ಬನ್ನಿ, ಇಲ್ಲ ಅಂದರೆ ಇಲ್ಲೇ ಇರಿ. ಆಯ್ತು. ಬರಬೇಕಾದ್ರೆ ಗಡ್ಡ ಮೀಸೆ ಬೋಡಿಸ್ಬೇಡಿ, ಚೆನ್ನಾಗಿ ಕಾಣಲ್ಲ. ಆಮೇಲೆ ರೋಡಲ್ಲಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್. ತೋಳಲ್ಲಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್. ವಾಟ್? ಏನಿಲ್ಲ ಬಿಡಿ, ಪೋಲಿ ಕಾವ್ಯ. ಅಪ್ಪಾ, ಸೈಡಿಗೆ ಬಾ. ಹಾಂ. ಇನ್ನೊಂದು ಚೂರು ಖಾಲಿ ಕಡೆ ಹಾಕು. ಏತಕ? ಓಕೆ, ನಾವು ಓದಕ್ಕೆ ಹೋಯ್ತೀನಿ. ಏನದೆ? ನಾ ಓದಕ್ಕೆ ಹೋಯ್ತೀನಿ. ಇರು ಇರು, ಒಂದು ನಿಮಿಷ ಇರು, ನಾನು ಈಗಲೇ ಅಪ್ಪ ಅಮ್ಮನ ಫೋಟೋಗೆ ತುಪ್ಪ ದೀಪ ಹಚ್ತೀನಿ. ಹಚ್ಕೋ. ಒಳ್ಳೆ ಮನಸ್ಸಿಂದ ಬೇಗ ಹೊಡಿಲ. ನಾನು ಬುಲೆಟ್ ಒಂದು ಚಿಕಟ ಇದ್ರೆ ಸಾಕು. ಬರೋದಾ? ಒಂದೆರಡು ದಿನ ಇದ್ದು ಬೀಗ್ರೂಟ ಮಾಡ್ಕೊಂಡು ಹೋಗ್ಬೋದಿತ್ತೇನಪ್ಪ. ಏ ನಾಗ, ಎರಡು ಮಕ್ಳು ಉಡ್ಸ್ಬಿಡು, ತೊಟ್ಟಿಗೆ ಹಾಕಿ ನಾಮ ಕಳ್ಳ ಮಾಡಿ ಹೋಯ್ತಾರೆ. ಆಗ್ಬೋದಿತ್ತೇನಪ್ಪ. ಏ ತಜೆ, ಎತ್ತ ಮಗ. 150 ಕಿಲೋಮೀಟರ್ ಹೋಯ್ತಿದ್ಯಾ? ರಜಾಗಿಜ ಸಿಕ್ಕಿದ್ರೆ ಸೀದಾ ಊರಿಗೆ ಬಂದ್ಬಿಡು. ಯಾಕೆ ನನ್ನ ಎಣ ಸುಡಾಕ? ಅಣ್ಣವಣ್ಣ ಮಾತಾಯ್ದು, ಇಡೀ ಊರಲ್ಲಿ ನಮ್ಮಂತ ಒಳ್ಳೆ ಹುಡುಗರು ಎಲ್ಲಿ ಸಿಗ್ತಾರಣ್ಣ ನಿನ್ಗೆ? ಕಾವೇರಮ್ಮ ನಾನೇ ಆಗ್ಲೂ ಸಿಕ್ಕಲ್ಲ ಕಣಪ್ಪ. ಓಲೆ, ಊರ್ ಕಡೆ ಹುಷಾರು, ಹೋಗ್ತೀವಿ. ಬರ್ತೀವಿ ಅಂತ ಮಾತ್ರ ಹೇಳ್ಬೇಡ. ಊರು ಇರಕ್ರೆಲ್ಲ ಸೇರಿ ಅವ್ನು ಯಾವನೋ ತಲಕೆಟ್ ಪ್ರಿನ್ಸಿಪಲ್ ಗೆ ಕಾಲ್ ಹಿಡಿದು ನಿಮ್ಮಿಬ್ಬರಿಗೆ ಸೀಟ್ ಕೊಡ್ಸಿದೀವಿ. ಚೆನ್ನಾಗಿ ಓದಿ ಊರಿಗೆ ಒಳ್ಳೆ ಹೆಸರು ತಂದೆ. ಟ್ರೈ ಮಾಡವ, ಟಚ್ ಅಲ್ಲಿರು. ಸತೀಶ, ಏನನ ಮಾಡಿ ತಿಂಗಳ ತಿಂಗಳ ದುಡ್ಡು ಕಳಿಸ್ಬಿಡ್ತೀನಿ. ಲೇಟ್ ಆದ್ರೆ ಕೋಪ ಮಾಡ್ಕೋಬೇಡ ಕಣ್ಮಗ. ಅದೇನ ಮಾಡಾಯ್ತು, ಬರ್ತೀನಿ. ಜೋಪನ ಕಣ. ಆಯ್ತು ಬಿಡು. ಆಯ್ತು ಹೋಗ್ರಲ್ಲ. ಸರಿ ಕಣ, ಬರ್ತೀನಿ. ಇದೇನಲ್ಲ, ಇದು ಬೋರ್ಡ್ ಅದೇ, ಬಿಲ್ಡಿಂಗ್ ಇಲ್ಲ, ಬರೀ ಮರ ಬೆಳೆದದೆ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗ ಹುಡುಗಿ ಕುಂತಿಲ್ಲ, ಇದು ಒಂದು ಕಾಲೇಜ್ ಏನಿಲ್ಲ. ಅಣ್ಣ ಅಣ್ಣ ಊರು ಬಿಟ್ಬಿಟ್ಟು ಇದ್ಯಾವ ಹುಡುಗಾಡ ಬಂದವಪ್ಪ, ಕೇಳ್ಕೊಂಬತ್ತೀನಿ ಇರಲ. ದೊಡ್ಡವ್ರಿಗೊಂದು ನಮಸ್ಕಾರ. ಇದೇನು ಸರ್ ಒಂಥರ ಅದೇ? ಇದು ಅಂಗಡಿ. ಒಳ್ಳೇದು. ಅದೇನು ಸರ್ ಅದು? ಅದು ಕಾಲೇಜು ಬೋರ್ಡ್ ಕಾಣ್ತಾ ಇಲ್ವಾ? ನೋಡ್ದು. ಈ ಸಾಲಿ ವಾಹನ ಅಂದ್ರೆ ಏನು ಸರ್? ಅದು ಪ್ರಿನ್ಸಿಪಾಲ್ರ ಹೆಸರು, ಅವರು ದೇವರು. ಅದೇ ದರ್ಶನ ಆಗಬೇಕಾಗಿತ್ತು, ಎಲ್ಲೂ ಕಾಣ್ತಾ ಇಲ್ಲ. ರಜಾನೆ ಇವತ್ತು? ಇಲ್ಲಿ ಯಾವಾಗಲೂ ಹಿಂಗೆ, ಯಾರು ಓಡಾಡಂಗಿಲ್ಲ. ಇಲ್ಲಿಂದ ಅರ್ಧ ಪರ್ದಂಗೆ ಹೋಗಿ ಬಲಗಡೆ ತಿರುಗಿದ್ರೆ ಎಲ್ಲ ಸಿಗ್ತಾರೆ. ಹೋಗ್ತೀವಿ. ಆನ್ ದ ವೇ ಟೀ ಕಾಫಿ ಬಾರು ಏನಾದರೂ? ಅವೆಲ್ಲ ಇಲ್ಲಿ ನಿಷಿದ್ಧ. ನಿಷಿದ್ಧ ಆಗಲಿ. ದಿನಾ ಎರಡು ಪಚ್ಚವಾಣ ಕಿತ್ತ ತಿನ್ಕೋತೀವಿ, ಅಕೌಂಟ್ ಬರ್ಕೊಳ್ಳಿ, ವಾರಕ್ಕೊಂದ್ಸಲ ಸೆಟ್ಲ್ ಮಾಡ್ತೀವಿ. ಇಡೋ ಬಾಳೆಹಣ್ಣಲ್ಲಿ ಇಡೋ. ನಮ್ಮ ವೈರ್ಕೆ ಚಂಪ್ ಕೊಡ್ತೀರಾ ಪ್ಲೀಸ್? ಥ್ಯಾಂಕ್ ಯು. ತಮ್ಮ ಹೆಸರು? ಅವಳಿಗೆ ಬಾಯಿ ಇಲ್ಲ. ಬಾಯಿ ಇದೆಯಲ್ಲ ಸರ್. ಮೂಗಿ ಅಂದಿದ್ದು ಪರವಾಗಿಲ್ಲ ಬಿಡಿ ಸರ್, ನಡೀತದೆ. ಅದರಲ್ಲಿ ಏನು ಸರ್? ಏನಂದೆ? ಅಂಥದ್ದೇನಿಲ್ಲ ಸರ್. ನೀವು ದೊಡ್ಡವರು, ನಾವು ಕಾಲೇಜ್ ಹೋಗ್ತಿದ್ದೀವಿ, ಯಾವುದಕ್ಕೊಂದು ದಾಸರ ಮಾಡಿ ಸರ್. ಚೊಂಬು ಕೊಟ್ಬಿಟ್ಟು ಹೋಗೋ. ಬರ್ತೀನಿ. ಆಲ್ ದ ಬೆಸ್ಟ್. ಬಾಳಿಗೆ
ವೆಂಕಟ ಅವ್ರ ನಮ್ಮ ಮಾವ ಕಣಪ್ಪ. ಆ ಹುಡುಗಿ ಅಂಗಡಿ ಎರಡು ನನ್ನ ಜವಾಬ್ದಾರಿ, ತಾವು ಬ್ರ್ಯಾಕೆಟ್ಲಿರಪ್ಪ. ಲೈ ನಮ್ದು ಕಬಡ್ಡಿ ಕಲಾ ಕೋಟೆ ಬೇರೆ. ಪ್ರತಿಯೋರ್ವ ವಿದ್ಯಾರ್ಥಿಯನ್ನ ವಿದ್ಯಾಸಂಸ್ಥೆಗೆ ಸೇರಿಸಿಕೊಳ್ಳುವ ಮುನ್ನ ಸ್ವತಃ ಸಂದರ್ಶಿಸಿ ದಾಖಲಿಸಿಕೊಳ್ಳತಕ್ಕದ್ದು ಪ್ರತೀತಿ, ಗೊತ್ತಿದ್ದಲ್ವೇ? ಹಾ ಸರ್. ಆ ಸೀನ್ರಾಗೆ ಪರವಾಗಿಲ್ಲ ಸರ್. ಏನು ಪರವಾಗಿಲ್ಲ? ಹಾ, ಗೌರವ ಸಹ ಸಮಾನವಾಗಿ ಹಂಚಿಕೆ ಆಗಬೇಕು. ನೀವು ಕೂತ್ಕೊಳ್ಳಿಲ್ಲ ಅಂದರೆ ನಾನು ನಿಂತು ಮಾತಾಡಬೇಕಾಗತ್ತೆ. ಸರಿ ಸರ್. ಅಲ್ಲ ಸರ್, ಅದು ಏನೋ ಗೊತ್ತಾಯ್ತಲ್ಲ ಸರ್. ಈಗ ಗೊತ್ತಾಯ್ತಾ? ಏನಿದು ಇಷ್ಟು ಸರತಿ ಪರೀಕ್ಷೆಗೆ ಕೂತ್ಕೊಂಡು ಉತ್ತೀರ್ಣರಾಗಿದ್ದೀರಿ, ಆದರೂ ಸಹ ಇಷ್ಟು ಕಡಿಮೆ ಅಂಕಗಳು. ಸರ್ ಏನೋ ಹಂಗೆ ಆಗೋಯ್ತು ಸರ್. ನಿಗದಿತ ಕಾಲಮಿತಿಗಿಂತಲೂ ತಡವಾಗಿ ವಿದ್ಯಾಸಂಸ್ಥೆಗೆ ಪ್ರವೇಶ ಬಯಸ್ತಿದ್ದೀರಿ, ಏನು ಕಾರಣ? ಕಾಲೇಜಿಗೆ ಅವನಾರ ಬೇಗ ಬರ್ತಾನೆ ಇಲ್ಲ. ಏನಪ್ಪಿಸೋ ಧ್ವನಿ? ಏನಿಲ್ಲ ಸರ್. ಪ್ರಕಾಶವಾಗಿ ಮಾತಾಡಿ ಸರ್. ಏನಿದೆ ಅಂಕಪಟ್ಟಿ ಮೇಲೆ ಕಾವ್ಯ ಸೃಷ್ಟಿ ಯಾರ್ದಿದು? ನಂದೇ ಸರ್, ಯುಗಾದಿ ಹಬ್ಬದ ದಿನ ಒಂದು ಹೊತ್ತಲ್ಲಿ ಪೇಪರ್ ಸಿಗಲಿಲ್ಲ ಸರ್, ಕತ್ಲಲ್ಲಿ ಗಿಜ್ಬಿಟ್ಟೆ ಸರ್. ಬೆಲ್ಲದಂತೆ ಕರಗಲಿ ಹೃದಯ, ನಿತ್ಯದ ಬೇವಿನ ಬೇಗೆಗೆ ಭೇಷ್ ಶಾಬಾಷ್. ಸರ್ ಒಂದೆರಡು ಸಾವಿರ ಹಂಗೆ ಬಂದು ಬಂದೈತೆ ಸರ್, ಹೊಳಿತಲ್ಲ ಸರ್. ಹೊಳಿಯುತ್ತೆ ನೋಡಿ, ಕಾವ್ಯ ಸ್ಫುರಣ ಆಗೋದಕ್ಕೆ ಕಾಲಮಿತಿ ದಿನಮಾನ ಅಂತಿರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ. ಗಮನಿಸ್ತಿದ್ದೀರಾ ಈಗೆಲ್ಲ ಬರ್ತಾ ಇದೆ ಸಿನಿಮಾ ಕಾವ್ಯ, ಕತ್ತಲು, ಕರಡಿ, ಜಾಮೂನು, ಸಖತಗೌಳೆ, ಹೀಗೆಲ್ಲ ನೋಡಿ. ಇಂಥ ಕಾವ್ಯ ಸೃಷ್ಟಿ ಎಂಥ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಸ್ಥಿತಿ ಅಂತರಕ್ಕೆ ಕಾರಣವಾಗ್ತದೆ, ಗಮನಿಸ್ತಿದ್ದೀರಾ? ಇಂಥ ಅಪಭ್ರಂಶ ಸಂಸ್ಥೆ ಆವರಣದಲ್ಲಿ ಮತ್ತೊಮ್ಮೆ ಕೇಳಿಬಂದರೆ ನಿಮ್ಮ ಜಂಗಮವಾಣಿಯನ್ನು ಜಪ್ತು ಮಾಡಬೇಕಾಗತ್ತೆ. ಜೋಕೆ ಸರ್, ನೀವು ನಿಮಗೆ ಸಾಧ್ಯ ಆದಾಗ ಮನೆ ಕಡೆ ಬನ್ನಿ, ನಿಮಗೆ ಕೆಲವು ಹೊತ್ತಗೆಗಳನ್ನು ಕೊಡ್ತೀನಿ, ಕಾವ್ಯ ಮೀಮಾಂಸೆ ಮತ್ತು ರಸಗ್ರಹಣ ಕುರಿತಾದ ಕೆಲವು ಪುಸ್ತಕಗಳನ್ನು ಕೊಡ್ತೀನಿ, ನಿಮಗೆ ಅಧ್ಯಯನ ಮಾಡಿ. ನೀವು ಮಾಡಿ, ನೀವು ಸೇರಿಕೊಳ್ತಿರೋ ಸಂಸ್ಥೆಯ ಹೆಸರು ಅಜರಾಮರಾಗೋ ಹಾಗೆ ನಿಮ್ಮ ವ್ಯಾಸಂಗದ ಪ್ರಯಾಣ ಇಲ್ಲಿಂದ ಆರಂಭವಾಗಲಿ. ನಿಷ್ಕ್ರಮಿಸಿ. ಬರ್ತೀವಿ ಸರ್. ಅದು ಅವನು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನಲ್ಲ ಅಚ್ಚ ಕನ್ನಡ ಕಲ ಆಮ ಅಂದ್ಕಂಡೆ. ಆರ್ತಿ ಎತ್ತಬೇಕು ಲೆಕ್ಚರ್. ಕಬಡ್ಡಿ 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 ಕಬಡ್ಡಿ. ಓಹೋ, ಗ್ರಾಮೀಣ ಪ್ರತಿಭೆ, ಗಂಟು ಮೂಟೆ ಸಮೇತ ಹಾಜರ್. ಕರೆದ್ರೆ ಬಂದು ನೀವು ಬರ್ದೆ ಇನ್ನೆಲ್ಲಿ ಹೋಗ್ತೀರಾ? ವಾರಕ್ಕಿಂತ 20 ಕೇಸ್ ನಾನು ಹುಡ್ಕೊಂಡು ಬರುತ್ತೆ. ಆಲ್ಮೋಸ್ಟ್ 2 ಡಜನ್. ಮಲ್ಲಿ, ಹೊಸ ಕುರಿ ಬಂದಿದೆ, ಏನೇ ಮಾಡೋದು? ಕತ್ಕು ಇದ್ಬಿಡು, ಇನ್ನೇನು ಮತ್ತೆ ಬಾರೆ. ಬನ್ನಿ ಮೇಲೆ ಹೋಗೋಣ. ಸಣ್ಣ ವಯಸ್ಸು ಮೇಲೆ ಹೋಗ ಮಾತು ಯಾಕೆ? ಕಾರಿಡಾರಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಪ್ರಿನ್ಸಿಪಲ್ ಮದುವೆ ಮಾಡಿಸ್ತಾರೆ. ಛೀ, ಹೋಗಿಪ್ಪ, ಗಂಡು ರೆಡಿ ಇಲ್ಲ. ನೀವು ಕಬಡ್ಡಿನ ಪ್ರೊಫೆಷನಲ್ ಆಗಿ ತಗೋಬೇಕಿತ್ತು, ಪರ್ಸ್ನಲ್ ಆಗಿ ಯಾಕೆ ತಗೊಂಡ್ರಿ? ನೀವು ಕ್ರಿಮಿನಲ್ ಥರ ಕಿಸ್ಕೊಟ್ರೆ ಇನ್ನೇನಾಯ್ತದೆ? ಫುಲ್ ಅವ್ವ ಕೇಳ್ತಿರಲ್ಲ, ಸರ್ವನಾಶ. ಈಗ ಏನಿವಾಗ ಬೋರ್ ಆಯ್ತದ, ಮೊನ್ನೆ ಥರ ಒಂದು ಕಿಸ್ ಕೊಡ್ರಿ. ಅಕೌಂಟ್ ಓಪನ್ ಮಾಡಿದ್ ನೀವೇ, ಅದಕ್ಕೆ ಕೇಳಿದ್ವಪ್ಪ. ಆ ಗಂಟೇನು ಬಾರಿಸಿ 3 ಸತಿ ನಾನು ಸತ್ತೆ ಅಂತ ಬಡ್ಕೊಳ್ಳಿ, ಕೊಡ್ತೀನಿ. ಪ್ರೇಮ ಪರೀಕ್ಷೆಯ ಮೊದಲನೇ ಪೇಪರ್ ಗಂಟೆಯೊಂದಿಗೆ ಸ್ಟಾರ್ಟ್. ಅಮರ ಪ್ರೇಮಿ ಸತೋರ 1 ಸತಿ, ಅಮರ ಪ್ರೇಮಿ ಸತೋರ 2 ಸತಿ, ಅಮರ ಪ್ರೇಮಿ ಸತೋರ 3 ಸತಿ. ಆಯ್ತಿರೋಣ. ಸತೀಸ ಬಾಯ್ಸಲು ಬಟ್ಟೆ ಮೇಲೆ ಒಂದು ಕವಿತೆ ಹೋಗ್ತಾ ಇದೆ ಕಲಾ. ಓಕಣ ಹೇಳ. ಯೌವನದಲ್ಲಿ ಕುಣಿಬಹುದು ಮನಸ್ಸು, ಹಂಗಾಗಿ ಹಿಂಗಾಗುವುದು ಜೀನ್ಸು, ಉಜಾಲ ಬಳಸಿದರೆ ಬರೀ ನೀಲಿ ಕನಸು. ಅದ್ಭುತ ಹೆಂಗ್ಸರ್ ಒಂದು ವಾಯ್ಸ್ ಮೇಲೆ ಹಾಕ್ಲ ಎಲ್ಲ. ವಾಹ, ನಮ್ಮರವರೇ, ಹಲೋ, ಗಂಡ್ಸರೆಲ್ಲ ಉಜಾಲಾಗೆ ಮರೆ ಹೋದು, ಹೆಂಗ್ಸರು
ನಮ್ದು ವಾಷಿಂಗ್ ಪೌಡರ್ ನಿರ್ಮಾ. ವಾ ಜಯಾ ಮತ್ತು ಸುಷ್ಮಾ. ಅಲ್ಲ ಸುಷ್ಮಿತಾ ಮತ್ತೆ ಐಶ್ವರ್ಯ. ನೋಡ್ಲಾ ಎಣ್ಣೆ ಇಟ್ಲು ಸುಮಾನು ನಮ್ ಭಾಷೆ ಮಾತಾಡ್ತವೆ. ಮಂಡ್ಯ ನೀರ್ ಕುಡ್ದವಕಲ. ಏ ಬನ್ರಿ ಬಾಯ್ಸ್ ಹಾಸ್ಟೆಲ್ ಬೀಳಿಸ್ಬೇಕು. ಕಮ್ ಆನ್ ಕ್ವಿಕ್ ಕ್ವಿಕ್ ಬೇಗ ಬನ್ನಿ ಬೇಗ ಬನ್ನಿ. ಏನ್ಲ ಇದು ಸಾವಿರ ಜಡೆ ಒಟ್ಟಿಗೆ ಸೇರ್ಕೊಬಿಟ್ಟು ಅತ್ತಂಬತ್ನ ಅದ್ಭುತ. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಬರಿಪೋಲಿ ಕನಸ. ಮಾಮೂಲಿ ಕೋತಿಯ ತಾರುಣ್ಯ ಗೀತೆಯಲ್ಲಿ ಉತ್ತರ ಕಮ್ಮಿ, ಪ್ರಶ್ನೆಯೇ ಜಾಸ್ತಿ. ದಾರೀಲಿ ಕೈಕಟ್ಟಿ ನಿಂತಿರಲೆ, ಹೃದಯಾನ ಸಂಪೂರ್ಣ ಬಿಚ್ಚಿಡಲೆ, ಮುಂಗುರುಳ ಸ್ಪ್ರಿಂಗಲ್ಲಿ ಜೋತಾಡಲೆ, ಕಣ್ಣ ರೆಪ್ಪೆಯ ಮೇಲೆ ಮಲಗಿರಲೆ, ಆಸೆಗಳ ನೆಣಿಸಿ ಕೈಬೆರಳು ಸವೆದಿದೆ, ಎಲ್ಲ ಹೇಳಿದರೂ ಇನ್ನೇನೂ ಉಳಿದಿದೆ. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಬರಿಪೋಲಿ ಕನಸ. ಎಲ್ಲಿಯೂ ಹೋಗದ ನಿಂತ ಬಸ್ಸಲ್ಲಿ ಸೀಟೊಂದ ಹಿಡಿದವನು ನಾನು. ಇಳಿ ಸಂಜೆ ಇಲ್ಲಿ ನಾನು ನನ್ನ ನಂಬರಿಗೇನೆ ಮಾಡುವೆನು ಫೋನು. ಈ ನಡುವೆ ಹೀಗೆ ಎಲ್ಲಿಯೋ ನೋಡುವೆನು, ಎಲ್ಲಿಗೋ ಹೋಗುವೆನು, ಏನನ್ನೋ ಕಾಯುವೆನು. ನೀ ಸಿಕ್ಕರೂನು ಸಿಗದಿದ್ದರೂನು ಎದೆ ತುಂಬ ಹಾಡುವೆನು. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಪರಿಪೋಲಿ ಕನಸ. ಚೂರು ಕಷಾಯ ಕೊಡಮ್ಮ. ನಮಸ್ಕಾರ ಸರ್ ದೊಡ್ಡವ್ರಿಗೆ. ಒಂದು ಚಂದ್ರಿಕಾ ಸೊಪ್ಪು, ಒಂದು ಸೊಳ್ಳೆಬತ್ತಿ, ಎರಡು ನಾಯಿ ಮನು ಕೊಡುಕಂದ. ಯಾಕೆ ಸರ್ ಹುಷಾರಿಲ್ವಾ? ನಿನಗ್ಯಾಕೆ? ಆರೋಗ್ಯ ಭಾಗ್ಯ ಅಂತೇನೋ ಕೇಳ್ದ. ಏಯ್ ಸುಮ್ಮನೆ ಹೋಗೋ. ಅಯ್ಯೋ 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 ಚಂದ್ರಿಕಾ, ಅಬ್ಬಾ. ಡೋಂಟ್ ವರಿ, ಏನಾಗಲ್ಲ, ಹೋಗಾಟ ತಗೊಂಬತ್ತೀನಿ. ಇಲ್ಲ 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 ಇಲ್ಲ, ಏನಾಗೋದಿಲ್ಲ ಏನಾಗೋದಿಲ್ಲ ಏನೂ ಆಗೋದಿಲ್ಲ. ರಿಪೋರ್ಟ್ ಪ್ರಕಾರ ಏನೂ ಆಗಿಲ್ಲ, ಒಂದು ಟೂ ಅವರ್ಸ್ ಮನೆ ಹೋಗಿ ರೆಸ್ಟ್ ತಗೊಂಡ್ರೆ ಅಷ್ಟೇ ಸಾಕು. ಸರ್ ನಮ್ಗೆ ತುಂಬ ಬೇಕಾದವರು ಟೆಂಪ್ರವರಿಗೆ ಮಾವ್ ಆಗಬೇಕು. ಒಂದು ಎಂಟು ಅವರ್ ಇಲ್ಲೇ ಇಟ್ಕೊಳ್ಳಿ ಸರ್. ಡಾಕ್ಟ್ರು ನಾನಾ ನೀನಾ? ನಮಗೂ ಬೇಡ ನಿಮಗೂ ಬೇಡ, ಒಂದು ಐದು ಅವರ್ ಇಟ್ಕೊಳ್ಳಿ ಸರ್. ಎಲ್ಲಿಂದ ಬರ್ತೀರಿ ತಲೆ ತಿನ್ನೋದಕ್ಕೆ? ಇಟ್ಕೊಳ್ಳಿ ಸರ್, ನಮ್ಗೆ ಕಷ್ಟ ನಮಗೆ. ಏನೋ ಒಂದು ಎರಡು ನಿಮಿಷ ಆಗ್ಬಿಟ್ಟಿದ್ರ ಬಾಬಾ, ಬಾಣಲಿ ತಲೆ ಮೇಲೆ ಕೂದಲು ಬಂದ್ಬಿಟ್ಟಿರೋದು. ಥ್ಯಾಂಕ್ಸ್ ಸರ್. ಇಲ್ಲಿ ಬೇಡ, ಜಾಗ ಚೆನ್ನಾಗಿಲ್ಲ, ಹಸಿರು ಹಸಿರಾಗಿ ಗ್ರೀನ್ ಆಗಿರ್ಬೇಕು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಯಾ ನಿಮ್ಮ ಅಪ್ಪ ಹೆಂಗ್ ಬಾಯಿ ಬರ್ರಿ, ಏನೂ ಆಗಲ್ಲ. ನಿಮ್ಗೆ ಟಿಸ್ಕಿ ಪಟಾರ್ ಡೇಂಜರ್ ಕಿಂಡಿ ಸ್ತ್ರೀಲಿಂಗ ಪುಲ್ಲಿಂಗ ಅಂದ್ರೆ ಗೊತ್ತಾ? ನಮಗೂ ಗೊತ್ತಿಲ್ಲ. ನಮ್ಮೂರಲ್ಲಿ ಯಾರ್ದಾರ ಸೋಬ್ನ ಬೇಕಾದ್ರೆ ಕೂಸ್ ಮಕ್ಳಿಗೆ ಮಾತಾಡ್ಕೊತಿದ್ದು. ನಾವು ಈ ಫಸ್ಟ್ ನೈಟು ಸೋಬ್ನ ಎಲ್ಲ ತುಂಬಾ ಕದ್ ನೋಡಿದೀವಿ. ತಾವು ನಿಮ್ಮ ಅಪ್ಪನ ಸೇವೆ ಮಾಡಿ ಉಳಿಸಿದೀವಿ, ನಮ್ಗೇನಣ್ಣ ಪೆಸಲ್ಲು? ಜಾಸ್ತಿ ಬೇಡ, ನಿಮ್ಮ ಪಕ್ಕದಲ್ಲಿ ಕೂತ್ಕೋತೀವಿ ಇವತ್ತಿಗೆ ಸಾಕು. ಓಕೆ, ಇವತ್ತಿನ ಹುಡುಗರು ತುಂಬಾ ಮುಂದೋಗೋರಪ್ಪ, ಅಟ್ಲೀಸ್ಟ್ ಅಂಟ್ಕೊಂಡಾರ ಕುಂತ್ಕೋಬೇಕು. ಪ್ರೀತಿಗೆ ಬಾಯಿಲ್ಲ, ಬೈಬೇಡಿ. ಒಂಥರ ಐ ಲವ್ ಯು. ಅಲ್ಲ
ಭಾನುವಾರ ಬೆಳಿಗ್ಗೆ ಬಾರ್ ಹೋಗೋದ್ ಬಿಟ್ಬಿಟ್ಟು ಪ್ರಿನ್ಸಿಪಾಲ್ ಮನೆ ಬೇಕಾ ನಮ್ಗೆ? ಯಾವನೋ ಒಬ್ಬ ನಮ್ ಕವಿತೆ ಮೆಚ್ಕೊಂಡವನಿಗೆ ಬಿಡಕಾಯ್ತದೆ. ಸೆಕ್ಯೂರಿಟಿ ಗಾರ್ಡ್ ಆಗಿ ಯಾಕೆ ನಿದ್ದೆ ಮಾಡ್ತಾರ ನೀನು? ಏನಿವಾಗ ಒಂದ್ ಕಿರಿಕ್ ಮಾಡ್ಕೊ. ಏನು? ನಾನು ಒಳಗಡೆ ಹೋಯ್ತೀನಿ ಅಂತೀನಿ, ನೀನ್ ಆಗಲ್ಲ ಅನ್ನು, ನಾನು ಹೆಂಗದೇ ಮೈಗೆ ಅಂತೀನಿ, ಒಂದೊಳ್ಳೆ ಜಗಳ ಆಡವಾ? ಹೋಗ್ರಪ್ಪ ಸುಮ್ನೆ ಸರ್. ಯಾರಪ್ಪ? ತುಂಬಾ ದಿನ ಆಯ್ತು. ಯಾರು ಸರ್? ಅದೇ ಪುಸ್ತಕ ಕೊಡ್ತೀನಿ ಅಂದಿದ್ರಿ. ಬನ್ನಿ ಬನ್ನಿ. ಅಲ್ಲಿದೆ ನೋಡಿ, ಆ ಕಪಾಟ್ನಲ್ಲಿ ಮೇಲ್ಭಾಗದಲ್ಲಿರೋ ಪುಸ್ತಕಗಳೆಲ್ಲ ಕಾವ್ಯಕ್ಕೆ ಸಂಬಂಧಪಟ್ಟವು. ನಾನು ಇದನ್ನು ಮುಟ್ಟಿದಾಗ ಅದನ್ನು ಮುಟ್ಟೋಲ್ಲ. ತಗೊಳ್ಳಿ. ಕೊಡಿ ಸರ್ ಪುಸ್ತಕ. ಮೊದಲನೇ ಸಾಲು ಮಧ್ಯದಲ್ಲಿ ಕಾವ್ಯ ಮೀಮಾಂಸೆ, ಪಕ್ಕದಲ್ಲಿ ಆರು ಪುಸ್ತಕಗಳನ್ನು ತಗೊಳ್ಳಿ. ಹಾಗೆ ನೀಲಿ ಪುಸ್ತಕ ಕಾವ್ಯ ವಿಮರ್ಶೆ ಪೂರ್ವಾಪರ ಪರಾಮರ್ಶೆ. ಈ ಅಮ್ಮ ನಂಗೆ ಗೊತ್ತಕಲ್ಲ ಗೊತ್ತಕಲ್ಲ, ಮೈಸೂರಲ್ಲಿ ನೋಡಿದ್ದೆ. ಯಾವ ಮೇಡಮ್? ಸರ್ ನಿಮ್ಮ ಮೇಡಮ್ ಸರ್ ಇವರು. ಇದು ನನ್ನ ಬಿಟ್ಟು ಹೋದ ಕವಿತೆ. ಕಾವ್ಯದ ಗೋರಿಲಿ ಯಾರಿಗೂ ಕಾಣ ಹಾಕಿ ಮುಚ್ಚಿಟ್ಟಿದ್ದೆ, ಯಾರು ನೋಡಿರಲಿಲ್ಲ. ಯಾಕೆ ತೆಗೆದ್ರಿ ಇದನ್ನ? ಕ್ಷಮಿಸಿ ಸರ್, ವಾಪಸ್ ಇಟ್ಬಿಡ್ತೀನಿ ಸರ್. ಸಂಬಂಧ ಪಡೆದ ವಿಚಾರ ನಿಮಗೆ ಯಾಕೆ? ಏನ್ರಿ ಹೋಗೋ ತಕ್ಷಣ ಹೋಗ್ಬಿಡ್ತೀರಿ? ಸಹಜ ಕುತೂಹಲ ಇಲ್ವೋ ನಿಮಗೆ? ಇದೆ ಸರ್. ಇದೆಯೋ ಇಲ್ವೋ ಒಮ್ಮತ ಅಭಿಪ್ರಾಯ ಮೂಡ್ಲಿ. ಇದೆ ಸರ್, ಇದೆ. ಸಂಬಂಧ ಅಂದ್ರೆ ಏನ್ರಿ? ಗೊತ್ತಿಲ್ಲ ಸರ್. ಇಂಗ್ಲಿಷ್ನ ಸಂ ಕನ್ನಡದ ಬಂಧ ಅಲ್ಲ. ಸರಿ ಸರ್. ಸರಿ ಅಲ್ಲದ್ರೆ ಹೇಳ್ತಿರೋದು ನಾನು ಸರ್. ಈಕೆ ನನ್ನನ್ನು ತೊರೆದು ಹೋದ ಮಾಜಿ ಧರ್ಮಪತ್ನಿ. ಈಕೆಯಿಂದಲೇ ನನ್ನ ಮನುಷ್ಯನದ್ದು, ನಂತರ ಪ್ರೇಮಿಯಾದ್ದು, ಆ ನಂತರ ಮೃಗ ಆದದ್ದು. ಯಾಕೆ ನೋಂದ್ಕೋತೀರ ಸರ್, ನೀವು ತುಂಬ ಒಳ್ಳೆಯವರು. ಯಾರು ಹಾಗೆ ಹೇಳಿದ್ದು? ಕಾಲೇಜ್ ಆವರಣದಲ್ಲಿ ಹೋಗಿ ಕೇಳಿದ್ದೀರಾ? ಇಲ್ಲ ಸರ್. ಎಲ್ಲ ಏನಂತ ಮಾತಾಡ್ತಾರೆ? ಮನೋರೋಗಿ, ಅರೆ ಹುಚ್ಚ, ತಿಕ್ಲಾ. ಎಲ್ಲರೂ ಉಂಟಾ ಸರ್? ಉಂಟು. ಕೇಳಿಸ್ಕೊಂಬಿನಿ, ಹೋಗಿ ನಿಲ್ಬೇಡಿ. ಸಾರವಿಹೀನ ಸಂಸಾರಧವಾ ಘೋರಧವಾ ನಲ ಕಡುಗಿ. ಈ ಸಾರನ್ನ ನನ್ನ ಬೆನ್ನ ಹಿಂದೆ ಮಾತಾಡ್ಕೊಳ್ತಾರಲ್ಲ ನರಾಧಮರು, ಅವ್ರಿಗೆ ಹೋಗಿ ಹೇಳಿ. ಸಾರವಿಹೀನ ಸಂಸಾರಧವ ಘೋರಧವಾನಲ ಕಳುಕೆ ಸೇರಿದೆ ನೈ ತವ ಚರಣ ಕರುಣಿಸು ನೀ ಮಮ ಮರಣ. ನೀವು ಬಂದ್ರಿ, ಈಗ ಹೋಗ್ತಾ ಇದ್ದೀರಿ, ಹಾಗೆ ನನ್ನ ಹೆಂಡತಿ ಹೀಗೆ ಬಂದು ಹಾಗೆ ಹೋಗ್ಬಿಟ್ಳು. ಗರ್ಭದಲ್ಲಿ ನನ್ನ ಶಿಶು, ನನ್ನ ಕಂದ. ಹಕ್ಕಿಗಳ ಕಲರವ ಕೇಳಿಸ್ದಾಗೆಲ್ಲ ನನ್ನ ಕಂದನ ಧ್ವನಿ ಹೀಗಿರ್ಬೋದು ಅಂತ ನನಗನ್ಸುತ್ತೆ. ಅಪ್ಪಾ ಅಂತ ಕೂಗಿದಾಗ ಭಾಸವಾಗುತ್ತೆ. ನನಗೊತ್ತು, ನನಗೆ ಗೊತ್ತು ಹೆಣ್ಣು ಮಗು ಅದು. ಕನಸಲ್ಲಿ ಬಂದು ಗಟ್ಟ ಮೀಸಿ ಹಿಡಿದಾಗ ಭಾಸವಾಗುತ್ತೆ. 20 ವರ್ಷ, 2 ದಶಕ ಸತತವಾಗಿ ಇಂಥ ಕನಸುಗಳನ್ನು ಕಾಣೋ ಪಾಪಿಗೆ ಮನೋರೋಗ ಬರೋದಿಲ್ವಾ? ಮರಣದ ಕಲ್ಪನೆ ಬರೋದಿಲ್ವಾ? ನೀವು ಹೇಳಿ. ಬತ್ತ ಸರ್ ಇಲ್ಲಿ ಓಡಬೇಡಿ, ಇಲ್ಲೇ ರೀ. ನೋಡಿ ನೋಡಿ, ಇದು ನಾನು ಬರೆದಿಟ್ಟಂಥ ಆತ್ಮಹತ್ಯಾ ಆರ್ಥನಾದ ಮರಣ ಶಾಸನಕ್ಕೆ ನಾನು ಬರೆದಿಟ್ಟ ಮುನ್ನುಡಿ ಇದು. ಇನ್ನು ಇದೆ, ಎಲ್ಲ ಓದಿ, ಪೂರ್ಣ ಓದಿ. ಓದಿ ಓದ್ತಾ ಇದೆ, ಪೂರ್ಣ ಓದಿ ಓದಿ ಓದಿ. ಇದು ಓದಿ, ಇದು ಓದಿ. ಓದಿ ಸರ್. ಯಾಕೆ ಓದ್ತೀರಿ? ನಾನು ಸಾಯೋದಿಲ್ಲ, ಬರೀ ಬರೆದಿರ್ತೀನಿ ಅಷ್ಟೇ, ಸಾಯೋದೇ ಇಲ್ಲ. ಯಾಕೆಲ್ಲಿ ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ ಸ್ವಲ್ಪ. ನಿಮ್ಮನ್ನು ಸಹಾಯ ಮಾಡ್ತೀರಾ? ನೀವು ಸಹಾಯ ಮಾಡ್ತೀರಾ? ಬರೀಲಿ ಬರೀಲಿ. ಎಲ್ಲ ಎಲ್ಲ ಇಲ್ಲ ಹಾಸೆ ಹಾಸೆ ಇಲ್ಲ. ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿ, ಸ್ವಲ್ಪ ಸಹಾಯ ಮಾಡಿ. ನನ್ನ ಪ್ರಯತ್ನ ಸಹಾಯ ಮಾಡಿದ್ರೆ ಎಂತ
ಮಗು 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 ಇವನೇ ಮೊದಲು ನನ್ನ ಮಗು ನನ್ನ ಕೂಸು ಕೊಡಿಲಿ ತಗಲ್ಬಿಟ್ಟಿಗೆ ಔಷಧಿ ಔಷಧಿ ತಗಲ್ಬಿಟ್ಟಿಗೆ ತೆಗಿರಿ ಔಷಧಿ ಗುಲಾಬಿ ಒಣದ್ದು ಗುಲಾಬಿ ಒಣದ್ದು ತೊಳೆ ಸೂಜಿ 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 ತೊಳೆ ತನಿ ತೊಗೊಳಿ ತೊಗೊಳಿ ಕೊಡಿ ಕೊಡಿಲಿ ನನಗೆ ಉದ್ವೇಗ ಜಾಸ್ತಿ ಆದಾಗ ಇದನ್ನು ತಗೊಳ್ಳಿ ಅಂತ ವೈದ್ಯರು ಹೇಳಿದ್ದಾರೆ ನಂಗೆ ಕುಡಿ ಸರ್ ಕುಡಿ ಸರ್ ಸ್ವಲ್ಪ 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 ಕುಡಿ ಸಹಾಯ ಸಹಾಯ ನಾವು ನಾ ಬದುಕ್ತೀನಿ ನೀವು ಹೊರಡಿ ನೀವು ಹೊರಡಿ ನಾ ಬದುಕ್ತೀನಿ ನೀವು ಹೊರಡಿ ಅಪ್ಪ ನಮಸ್ಕಾರ ಆಟೋ ಒಂಥರ ಒಳಗಡೆ ಬಿದ್ದ ಬಿದ್ದವಾಗಿ ಹೋರಾಟ ಮಾಡ್ಕೊಂಡು ಜೀವ ಉಳಿಸ್ಕೊ ಬಂದಿದ್ದೀವಿ ನೀವಿಲ್ಲಿ ಜಗದ್ಗುರುಗಳ ಥರ ಕುಂತಿದ್ರಲ್ಲ ನ್ಯಾಯವೇ ನೋ ಟೆನ್ಷನ್ ಸಾಯಬ್ರು ಔಷಧಿ ತಗೊಂಡವ್ರ ಚುಚ್ಚು ಬಂದು ಇನ್ನು 6 ಗಂಟೆ ಹೇಳಕ್ಕಿಲ್ಲ ಲೋ ಒಳಗೆ ಉಸಿರಾಡ್ತಾವಂತ ಅವಾಗವಾಗ ನೋಡೋ ಲೇ ದಿನ ಸಾಯರ್ ಗಳವ್ರು ಯಾರು ಹೋಗರ್ಲ ಆಮೇಕೊಂಡೆ ಲೇ ಇವನ್ ಪೇಮೆಂಟ್ ಎಷ್ಟು ತರ ಅಷ್ಟಿಗೆ ಕಳ ಕೆಲಸ ಮಾಡೋದು ಲೋ ಎಂಟ ಬೇಡಕ್ಕಲ್ಲ ಪ್ರಿನ್ಸಿಪಲು ದೇವ್ರು ಕರೆಕ್ಟಾ ಕರೆಕ್ಟು ದೇವ್ರ ಮನೇಲಿ ಸಿಕ್ಕಿರೋ ತೀರ್ಥವ ಭಕ್ತಿಯಿಂದ ಈರ್ಕೊಳ್ಳೋದ್ರೆ ತಪ್ಪಾಯ್ತದೆ ಕಲ ಎಣ್ಣೆ ಬಿದ್ರೆ ಮಿಲ್ಟ್ರಿ ಬಂದ್ರೆ ಹೋಗೋದಿಲ್ಲ ಲೋಪ ನನ್ನ ಮಗ ನೀನು ಬೇಡಕಲ ಲೋ ಸತೀಶ ಎಣ್ಣೆಯೇಟು ಮಧ್ಯಮ ಲವ್ವಿನೇಟು ಅಂತಿಮ ಕತ್ತೆ ಬಸರಾಗ ಟೈಮಲ್ಲಿ ಪುಟ್ಗೋ ಸಿಕ್ಕಾವ್ಯ ಬೇಕೇನಪ್ಪ ಅಲ್ಲ ಕಲ ಊರು ಬಿಟ್ಟು ಓಡ್ಸವ್ರೆ ಕಾಲೇಜ್ ಸೇರ್ಕೊಂಡಿದ್ದೀವಿ ಒಂದು ಹೊತ್ತಲ್ಲಿ ಕೋರ್ಸ್ ಯಾವುದು ನೆನಪಾಕಿಲ್ಲ ಒನ್ ವೇ ಲವ್ ಆಗದೆ ಟೆನ್ಷನಲ್ಲಿದ್ದೀವಿ ಒಂದಿಷ್ಟು ಇಷ್ಟು ಇಷ್ಟು ಬಿಟ್ಕೊಂಡು ಬಾಯಿಗೆ ಸಗಣಿ ಹಾಕ್ಕೊಂಡು ಇಡೀ ಜಗತ್ತಿಗೆ ಮಕ್ಕೋಗಿದ್ದು ನವಯುವಕರ ಕರ್ತವ್ಯ ಕಲ ಸರಿ ಹಾಕ್ಲ ಅಯ್ಯೋ ಬೂಚ್ ನನ್ನ ಮಗನೇ ಆಗ್ಲೇ ಸೀಸ ಸಿಗಿಸ್ಕೊ ನಿಂತಿದ್ಯಾ ಲವ್ ಜಾಸ್ತಿ ಆಗ್ಬಿಟ್ಟು ಆಟ್ಗೂ ಬ್ರೈನ್ಗೂ ಗ್ಯಾಸ್ ತುಂಬಿಟ್ಟದ ಒಂಚೂರು ಹಾಕ್ಲ ಮುಖವೇದನೆ ಹೋಕೊಂಡು 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 ಹಾಕ್ಲ ಓಂ ಸಾಲಿವಾನಾಯನ ಈ ಊರ್ನು ಕಾಪಾಡಪ್ಪ ಕುಡಿತ ಆರೋಗ್ಯಕ್ಕೆ ಹಾನಿಕರ ಕುಡಿಬೇಡಿ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ ಒಂದೊಳ್ಳೆ ಬೈಗೊಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಕಿಡಿಗೇಡಿ ಕನಸೊಂದ ಕಟ್ಟಿಲ್ಲ ತಡ ಮಾಡದೆ ಸಣ್ಣ ಮುತ್ತಿಡ್ಲ ಇದು ಯಾವುದು ಹೇಳ್ದೇನು ಮುಚ್ಚಿಡ್ಲ ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ ಒಂದೊಳ್ಳೆ ಬೈಗುಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಹಾಡಿನ ಪೊಲೀಸ್ವರವಾಗುವೆನು ಹಾಡಿ ನೋಡಿ ನಾನು ಸ್ಮೈಲ್ ಆದ್ರೂ ಬರಲಿ ನಾಚಿಕೆಯ ನೆಪದಲ್ಲಿ ಓಡದಿರು ನನ್ನಿಂದ ನೀ ಮುಡಿದ ಸಂಪಿಗೆಯ ಸ್ಮೆಲ್ ಆದ್ರೂ ಸಿಗಲಿ ಕೆನ್ನೆಯಲ್ಲಿ ಕೆಂಪಾಗಿ ಉಳಿದಿರಲ
ಬೆನ್ನಿನಲ್ಲಿ ಬೆವರಾಗಿ ನಾನಿರ್ಲ ಇದು ಯಾವುದು ಹೇಳ್ದೇನೆ ಮುಚ್ಚಿಲ್ಲ ಚಂದುಟಿಯ ಪಕ್ಕದಲ್ಲಿ ಒಮ್ಮೊಮ್ಮೆ ಯೋಚಿಸುವ ಯಾತಕ್ಕೆ ನಾನಾದ ಎದೆಯೊಳಗೆ ಕುರ್ಚಿಯನ್ನು ಕೆತ್ತುವ ಬಡಗಿ ಇಬ್ಬನಿಯು ಸುಡುತ್ತಿಹುದು ತಂಗಾಳಿ ನಗುತ್ತಿಹುದು ಇನ್ನೆಷ್ಟು ಚಳಿಗಾಲ ಕಾಯೋದೆ ಹುಡುಗಿ ಸ್ವಪ್ನಕ್ಕೆ ಬೆಡ್ಶೀಟು ಹೊಚ್ಚಿರ್ಲ ಚಂದ್ರಂಗೆ ಮೊಂಬತ್ತ ಕೊಟ್ಟಿರಲ್ಲ ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ ಬಿಗಿದಿಟ್ಟ ತಂಬೂರಿ ಂತಾಗಿರುವೆ ತುಂಡು ಮಾಡೆನ್ನನು ಸೌಂದಾದ್ರೂ ಬರಲಿ ನಿನ್ನ ತಲೆ ದಿಂಬಿನ ಚಿತ್ತಾರವಾಗಿರುವೆ ನಿನ್ನ ಕನವರಿಗೆಯಲ್ಲಿ ಒಂದಾದ್ರೂ ಸಿಗಲಿ ಸಿಗದಂಥ ಕೊನೆ ಸಾಲು ಬಿಟ್ಟಿರಲ್ಲ ಯಾವುದಕ್ಕೂ ಕೊನೆಗೊಂದು ದಾಟಿಲ್ಲ ಇದು ಯಾವ್ದು ಹೇಳ್ದೇನೆ ಮುಚ್ಚಿಲ್ಲ ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಲ್ಲ ಒಂದೊಳ್ಳೆ ಬೈಗುಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಯಾವ ಬ್ರ್ಯಾಂಡ್ ಕುಡ್ದಿರೋದು? ನಮ್ಗೇನೋ ಗೊತ್ತಿರಪ್ಪ, ಬಾಟ್ಲಿ ಪ್ರಿನ್ಸಿಪಲ್ ಇರೋದು. ಏನಕ್ಕೆ ಬಂದಿರೋ ತಾವು? ಕರೆಂಟ್ ಬೇಕಂದ್ರೆ ಜೋಗದ ಗುಂಡಿಗೆ ಹೊಡೆಸ್ಕೊಳ್ಳೋರು ನಾವು, ಅದಕ್ಕೆ ಡೈರೆಕ್ಟಾಗಿ ಅಂತಃಪುರಕ್ಕೆ ಬಂದು. ಏನದು? ಪ್ರೇಮ ಕಾವ್ಯ, ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ. ಕದ್ ನೋಡಿ ಜಾಸ್ತಿಯಾಗಿ ಮುದ್ದು ಬಂದು ಪದ್ಯಾಗಿಚ್ಚು. ನಿಮ್ಮ ಕೆನೆ ಮೇಲೆ ಎಕ್ಸಾಕ್ಟ್ಲಿ ಅಲ್ಲಿ 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 ಬೊಟ್ಟಿಡವ ಅಂತ ಬಂದು ಅಷ್ಟರಲ್ಲಿ ಇಂಟ್ರೋಲ್ ಬಿಟ್ಬಿಡ್ದು. ಆದರೂ ಹಂಗೋ ಹಿಂಗೋ ಇಮ್ಯಾಜಿನೇಷನಲ್ ಸಾಂಗ್ ಹಾಕೊಂಡು ಆಡ್ದೋ ಹಂಗಿಂಗಲ್ಲ. ಅಲ್ಲ, ಈಗ ಹುಡುಗಿನ ಎಬ್ಸಿದ್ರೆ ನಿಮ್ಮ ಕಥೆ ಏನಾಗತ್ತೆ ಗೊತ್ತಾ? ಇನ್ನೇನಾಗುತ್ತೆ, ನನ್ನ ಕಚ್ಕ ತಿನ್ಬಿಡ್ತಾರಷ್ಟೇ. ಏ, ನಮ್ಮೂರಲ್ಲಿ ಹುಡುಗಿರೆಲ್ಲ ನನ್ನ ಆ್ಯಪಲೆಂಗ್ಟ ಅಂತಿದ್ರು. ಸ್ವೀಟ್, ಗೊತ್ತಿರ್ಲಿಲ್ಲ. ಸಾಕು, ಸುಮ್ಮನೆ ರೀ, ಅವತ್ತು ಬಿಟ್ಟಿದ್ರೆ ಕಬಡ್ಡಿ ಆಡ್ಬೇಕಾದ್ರೆ ನೀವು ಕಚ್ಬಿಡ್ತಿದ್ರಿ. ಹಲೋ, ಅದ್ರ ಬಗ್ಗೆ ಮಾತಾಡಬೇಡಿ, ಅದೆಲ್ಲ ಹಳೆ ಕಥೆ. ಆಯ್ತು ಬಿಟ್ಟು, ಹೊಸದು ಹೇಳಿ. ಏನಿಲ್ಲ, ನಮ್ಮ ಪ್ರೇಮಕ್ಕೆ ನೊಬೆಲ್ ಪರಿಸೋತಕ ಏನಿಲ್ವಾ? ಮೂತುಗಿತ್ತು, ನಡೀತದಪ್ಪ. ನಾಳೆ ಬೆಳಿಗ್ಗೆ ಬನ್ನಿ, ನಾನು ಹೇಳಿದ ಎಲ್ಲ ಮಾಡಿ ಆಮೇಲೆ ಕೊಡ್ತೀನಿ. ಏ, ಬೆಳಿಗ್ಗೆ ನೀವು ಕಾಲಲ್ಲಿ ತೋರಿಸಿ ತಲೆ ಮೇಲೆ ಇಟ್ಕೊ ಮಾಡವ? ಈಗ ನೋಡಿ, ತೊಲಗಿ, ಸುಮ್ಮನೆ ಅಯ್ಯೋ ಪಾಪ ಅಂತ ಬಿಡ್ತಾ ಇದ್ದೀನಿ. ಈ ಬೊಟ್ಟು ಬ್ಯಾಲೆನ್ಸ್ ಹುಡ್ಕೊಬಿಡ್ತು, ಅಲ್ಲಿ ಇಟ್ಬಿಡ್ಲ. ಬೇಡವಾ? ಓಲೆ ಹಾಡೇಳ. ರಾಗ ಆಗ ಬತ್ತೀನಿ.
ಬೇಡ ನಂದಿನಿ, ಹುಡುಗ ಬಾರಿ ಮೆಂಟ್ಲಾಗ್ತಾನೆ. ಮೊದ್ಲೇ ಮೆಂಟ್ಲದು, ನಾಳೆ ಬೆಳಿಗ್ಗೆ ಊರ್ ಬಿಡಿಸ್ತೀನಿ ಬಿಡು. ಹಾಳಾಗ್ ಹೋಗು. ಅವ್ರು ಮುಡ್ಕೊಂಡಿದ್ದಾರಲ್ಲ ಹೂ, ಅದನ್ನ ಕಿತ್ಕೊಂಡು ಬರ್ಬೇಕು. ಸೌಗಂಧಿಕ ಪುಷ್ಪಾಪರಣ. ಒಂದೇ ನಿಮಿಷ ಟೈಮ್ ಇರೋದು. ಬಂದ ನಿಮ್ದು ಲವ್ ಮ್ಯಾರೇಜಾ? ಹೌದು. ಯಾಕೆ? ನೀವು ಮೊದ್ಲು ಇಷ್ಟಪಟ್ಟಿದ್ದು, ಅವ್ರು ಮೊದ್ಲು ಇಷ್ಟಪಟ್ಟಿದ್ದು. ಅವರೇ ಇಲ್ಲೇ ಚಪ್ಪಲಿ ಸ್ಟ್ಯಾಂಡ್ ಹತ್ರ ನನ್ನ ಮದ್ವೆ ಆಗ್ತೀರಾ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಟ್ರು. ಹಿಂಗೆ ನೋಡಿ ಗಂಡ್ಸ್ ಹಾಳಾಗೋದು. ಇವತ್ತು ನಮ್ಮ ಮದ್ವೆ ಆನಿವರ್ಸರಿ. ನಮ್ ಗಿಫ್ಟ್ ಗಿಫ್ಟ್ ಏನಿಲ್ವಾ? ನೀವ್ ಯಾರು? ತಮ್ಮ ಅನ್ಕಳಕ. ಸಂತೋಷ. ಅದೇ ಸಂತೋಷಕ್ಕೆ ನಿಮ್ಮ ಕಿತ್ಕೊಂಡು ಹೋಯ್ತೀನಿ. ಬೈಕೋಬಿಡಿ ಕೂಕಬಿಡಿ ಅಕ್ಕ, ನಮ್ದು ಕಿತ್ತೋಗಿರ ಲವ್ ಸ್ಟೋರಿ. ನಥಿಂಗ್ ಅಫಿಷಿಯಲ್ ಅಪ್ಡೇಟ್. ದಯವಿಟ್ಟು ಬೈಕೋಬಿಡಿ ಕೂಕಬಿಡಿ. ಬೈಕೋಬಿಡಿ ಕೂಕಬಿಡಿ. ಬೈಕೋಬಿಡಿ ಸರ್, ಇನ್ನೊಂದು ಹೊಡೆಯದಿದ್ರೆ ಬೇಗ ಹೊಡೆದ್ಬಿಡಿ, ಟೈಮ್ ಇಲ್ಲ. ಸರ್ ಸರ್ ಹುಷಾರು ಸರ್. ಏನಿಲ್ಲ 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 ಸರ್. ಏನ್ ಲವ್ವಾ? ಕ್ಲಾರಿಟಿ ಇಲ್ಲ ಸರ್. ಕ್ಲಾರಿಟಿ ಎರಡು ದಿನ ಒಳಗಾಕಿದ್ರೆ ಕ್ಲಾರಿಟಿ ಬರುತ್ತೆ. ಆಗ್ಲಾ? ನಿಮ್ಮ ಪೇರೆಂಟ್ಸ್ಗೆ ಫೋನ್ ಮಾಡ್ಲಾ? ವಿಷಯ ನಮ್ಮ ನಮ್ಮಲ್ಲಿ ಇದ್ರೆ ಒಳ್ಳೇದಲ್ವ ಸರ್? ಏಯ್, ಶಾಲೆ ವಾಹನದ ಕಾಲೇಜ್ ಹುಡುಗರು ಅಂತ ಸುಮ್ಮನೆ ಇದ್ದೀನಿ. ಇನ್ನೊಂದು ಸರಿ ಈ ಥರ ಕಿತಾಪತಿ ಮಾಡ್ಕೊಂಬಂದ್ರೆ ಹಣೆಗೆ ಬುಲೆಟ್ಟು. ಹೋಗ್ರಿ ಸರ್. ನಿನ್ನೆ ರಾತ್ರಿ ಗೋಡೆ ಮೇಲೆ ಸಾಂಗ್ ಬರೆದು ಸಿಗಲಿಲ್ಲ, ಹೂ ಕಿತ್ಕೊಂಬಂದು ಕೊಟ್ಟು ಕೊಡಲಿಲ್ಲ. ಟೋಟಲ್ ಎರಡು ಮೂತ್ ಬ್ಯಾಲೆನ್ಸ್ ಅದೇ. ಲೆಕ್ಕ ಬರ್ಕೊಳ್ಳಿ, ಊರ್ ಬಿಟ್ಟು ಹೋಗ್ಬೇಕಾದ್ರೆ ಒಟ್ಟಿಗೆ ಕೊಡ್ತೀನಿ. ಇವ ಏನು ಮಾಡೋದು, ನಮ್ಮ ಅಕ್ಕಂಗೆ ವಾಪಸ್ ತಗೋಗಿ ಕೊಟ್ಟು ತಿರ್ಗಾ ನಮ್ಮ ಬಾವರ್ ಕೈಲಿ ಚಪ್ಪಲಿ ಇಡ್ತಿನೋದು. ನನ್ನ ಮಲ್ಲಿಗೆ ಹೂ ಅಂದ್ರೆ ತುಂಬ ಇಷ್ಟ. ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ನನ್ನ ಮೊಗ್ಗಿನ ಜಡೆ ಹಾಕಿದ ಫೋಟೋ ಇದೆ. ರೇಷ್ಮೆ ಲಂಗ ಹಾಕೊಂಡಿದ್ರ? ಹಸಿರು ಬಣ್ಣದ್ದು, ಪಿಂಕ್ ಕಲರ್ ಗಾಜಿನ ಬಳೆ, ಕಾಲಕ್ಕೆ ಕಡ್ಗ, ಮುಖ ಪೂರ್ತಿ ಪೌಡರು, ಆಮೇಲೆ ಕೆನ್ನೆ ಪಕ್ಕದಲ್ಲಿ ಒಂದು ಪೊಟ್ಟು. ನಾವು ಎಣ್ಣೆಯಲ್ಲಿ ಒಂದು ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ, ಅಲ್ಲೇನಾ? ಹಾಂ, ಅಲ್ಲೇ. ಹೆಂಗೆ ನಾವು ಎಣ್ಣೆಲ್ಲೂ ಪರ್ಫೆಕ್ಟ್. ಹಾಂ, ನನಗೆ ಹೂವು ಮುಟ್ಟಿದಾಗೆಲ್ಲ ಯಾರೇ ನನ್ನ ಎದುರುಗಡೆ ಇದ್ರು ಹಿಂಗೆ ಹಿಂದೆ ಕೈ ಕೊಟ್ಕೊಂಡು ಹಿಂಗೆ ಹಿಂಗೆ ಕಣ್ಣು ಹೊಡಿತಾ ಇದೆ ಗೊತ್ತಾ? ನೀವು ಬಿಡ್ರಿ ರೀ, ನೀವು ಗ್ರೇಟು, ಆ ಟೈಮಲ್ಲೇ ಅಚೀವ್ಮೆಂಟು. ಎಸ್ ಎಸ್ ಎಲ್ ಸಿಲಿದ್ದಾಗ ಅಮ್ಮ ತೀರ್ ಹೋದ್ರು, ನಾನು ಓದಿಗೆ ಆಸ್ತಿ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಇಟ್ಟು ಹೋದ್ರು. ನೀವು ನೋಡಿದ್ರೆ ಫುಲ್ಲು ಓದ್ಲಾ? ಸೀರಿಯಸ್ ಆಗಿ ಓದ್ರಿ, ಓದ್ರಿ ಸೀರಿಯಸ್ ಆಗಿ. ಹಲೋ, ಪ್ರತಿ ವರ್ಷ 90+ ಮಾರ್ಕ್ಸ್ ಸಿಗತ್ತೆ ನನಗೆ. 90+ ರೀ? ಆ ಮಾರ್ಕ್ಸ್ ಅಲ್ಲಿ ಮೂರು ಹುಡುಗರು ಪಾಸ್ ಆಗ್ತಾರ್ರಿ. ನಾನು ಯಾಕೆಷ್ಟು ಓದ್ತೀನಿ, ಯಾಕೆಷ್ಟು ಬೀದಿಸುತ್ತೀನಿ, ಯಾಕೆ ಹುಡುಗರನ್ನ ಗೋಲ್ ಹೋಯ್ಕೋತೀನಿ, ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಎಷ್ಟು ದಿನ ಇರ್ತೀನಿ, ನನಗೆ ಗೊತ್ತಿಲ್ಲ. ಕಾಯಿಲೆ ಕೀಲೆ ಇದೆಯಾ? ಏನು ಹುಚ್ಚು ನನಗೆ? ಅದು ಗೊತ್ತು. ನಾನು ಹಿಂದೆ ಬರಬೇಡಿ, ನನ್ನ ತುಂಬ ಇಷ್ಟಪಡಬೇಡಿ, ಕನ್ಸು ಕಾಣಬೇಡಿ, ಒಳ್ಳೆಯದಲ್ಲ. ಯಾಕೆ? ಹೇಳೋಕ್ಕಾಗದಿರೋ ತುಂಬ ಇದೆ, ದಯವಿಟ್ಟು ಕೆದಕ್ಬೇಡಿ. ಶರ್ಟನ್ನು ಮೊದಲನೇ ಗುಂಡಿ ತಪ್ಪು ಹಾಕ್ಕೊಂಡ್ರೆ ಎಲ್ಲ ಗುಂಡಿ ತಪ್ಪಾಗತ್ತೆ. ಆ ಮಿಸ್ಟೇಕ್ ನೀವು ಲೈಫಲ್ಲಿ ಮಾಡ್ಕೋಬೇಡಿ, ಊರಿಗೆ ಹೋಗ್ಬಿಡಿ. ನಿಮಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅನ್ನೋ ಡೈಲಾಗ್ ಬಿಟ್ಟು ಇನ್ನೆಲ್ಲ ಹೇಳಿಬಿಟ್ರಿ. ಹೇಳೋದು ಹೇಳಿದ್ದೀನಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿತ್ತು. ಥ್ಯಾಂಕ್ ಯು. ಅಯ್ಯೋ, ನೋವಾಯ್ತದ್ರಿ? ನಾನು ಹಿಂದೆ ಬರಬೇಡಿ. ಅಯ್ಯೋ, ಹುಡುಗಿರ ಮುಂದೆ ಹುಡುಗರ ಹಿಂದೆ ತಾತ್ರಾಯಿನ ಕಾಲದಿಂದ ನಡ್ಕೊಂಬತ್ತಿರೋದು ಇದು ಒಂದೇ ವಲ್ಡೇನ್ ಪ್ಲೀಸ್. ಪಾತ್ರದ ಮುಗಿ ಪ್ಲಾನ. ಮುಂಬೈ ವಾಲಾ ಕರ್ನಾಟಕ ಫಿಶ್ ಕರಿ ಖಾಯಾ ಹೇ
कितने मर्डर किया है? काम ठीक से करना। ಇದೀಗ ಮುಖ್ಯ ಅತಿಥಿಗಳನ್ನ ಗೌರವಪೂರ್ವಕ ಸನ್ಮಾನಿಸುವ ಸುಸಮಯ. ತನ್ನಿ ತನ್ನಿ ಸ್ಟಾರ್ಟ್. ಆದಿಶಂಕರ್ ತಲೆ ಮೇಲೆ ಇರೋದು ವಿಕ್ಕು. ನಮಗೂ ಕಣ್ಣಿದೆ. ಎಲ್ರಿ ಎದುರುಗಡೆ ವಿಕ್ ತೆಗೆದು ತಲೆ ಮೇಲೆ ಟೌ ಅಂತ ಹೊಡಿಬೇಕು ಆಗತ್ತಾ? ಯವಿ ಕೆಲಸ ಒಂದೆರಡು ಮುತ್ತು ಎಕ್ಸ್ಟ್ರಾ ಕೊಟ್ರೆ ನೋಡ್ಬೋದೇನೋ. ಡನ್. ಏನು ಸುಮ್ಮನಿರೀ, ಹಳೇದೇ ಎರಡು ಮುತ್ತು ಬ್ಯಾಲೆನ್ಸ್ ಅದೇ, ಮೊದಲು ಹಳೇದೆಲ್ಲ ಕೊಟ್ಬಿಡಿ, ಎಲ್ಲ ಸೆಟ್ಲ್ ಆಗ್ಬಿಡಲಿ. ನಾನು ಹೋಗಿ ವಿಕ್ ತೆಗೆದ್ರೆ ಹಳೆ ಸಾಲ ಎಲ್ಲ ಮನ್ನಾ ಮಾಡ್ತೀರಾ? ಡೀಲಾ? ಅಕಸ್ಮಾತ್ ನಿಮ್ಮ ಕೈಲಿ ವಿಕ್ ತೆಗೆಯಕ್ಕಾಗಲಿಲ್ಲ ಅಂದರೆ 100 ಮುತ್ತು ಕೊಡ್ತೀನಿ. ಸೂಪರ್ ಆಫರು ವಿಕ್ಸು. ಅದೇ ನಾ ಹೋಗಿ ವಿಕ್ ತೆಗೆದ್ರೆ ನೀವು ಊರು ಬಿಡಬೇಕು. ಏ, ಅದೆಲ್ಲ ಎಕ್ಸ್ಟ್ರಾ ಬೋನಸ್ ನೋಡ್ಕೊಳವಾ. ಊರು ಬಿಡ್ಬೇಕಾ? ನಾವು ವಿಕ್ ತೆಗೆದು ಬಿಡ್ತಾಳ? ಬಾಂಡ್ಲಿ ಸೆಕ್ಯೂರಿಟಿಗೆ ಸಾಲಿವಾನ್ ಅವ್ರ ಗದ ಹಿಡ್ಕೊಂಡು ಕಾಯ್ತಾವ್ರ ಸಾಧ್ಯನೇ ಇಲ್ಲ. ಬಿಡ್ಲಾ ಎಲ್ಲಿ ಚೀಲ ಕೊಡಿ, ಗದೆ ಯಾವ್ದಲ್ಲಿ ಹಾಕದಡಿ, ಕೊಡಿ ಬನ್ನಿ. ಅಂಕಲ್. ಏನಮ್ಮ? ನಿಮ್ ವಿಗ್ಗು ವಿಗ್ಗ ಸೊಟ್ಟಾಗಿದೆ. ಹೌದಾ? ಸರಿ ಮಾಡ್ಲಾ? ಮಾಡಮ್ಮ. ಏನ್ ಸಭೆನಾ ಇದು? ನೀವೆಲ್ಲ ವಿದ್ಯಾರ್ಥಿಗಳ? ಒಬ್ಬ ಬುದ್ಧಿಗೇಡಿ ಹುಡುಗಿ ಬಂದಂತಹ ಅತಿಥಿ ಮಹೋದಯರ ಕೃತಕ ಕೇಶವನ್ನ ಕುಸೋದ್ಯಕ್ಕಾಗಿ ಸರಿಸ್ತಾಳೆ, ನೀವೆಲ್ಲ ನಗ್ತೀರಿ. ಪರವಾಗಿಲ್ಲ ಬಿಡಿ ಸರ್, ನಾವು ಚಿಕ್ಕ ಹುಡುಗರಾಗಿದ್ದಾಗ ಇದೆಲ್ಲ ಮಾಡಿದೀವಲ್ಲ. ಸರ್, ಕ್ಷಮಿಸೋದು ತಮ್ಮ ಔದಾರ್ಯ, ತಾವ್ ಹಿರಿಯರು, ಆದ್ರೆ ಇವರು ಮಾಡಿದ್ದು ಕ್ಷಮಾರ್ಹನ? ಎಲ್ರೂ ಎದ್ದು ನಿಂತು ಅತಿಥಿಗಳಿಗೆ ತಲೆಬಾಗಿ ಕ್ಷಮೆ ಕೋರಿ ಹೇಳಿ. ಎದ್ದಳೆ. ನಿಲ್ಲು ಮರಿ. ಈ ಸಂಸ್ಥೆಯಲ್ಲಿ ಇನ್ನಿಂಗ್ ಜಾಗ ಇಲ್ಲ, ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ. ಅಪ್ಪ ಅಮ್ಮನ ಕರೆಸು, ಬಂದ್ ಕರ್ಕೊಂಡು ಹೋಗ್ತಾರೆ. ಅಪ್ಪ ಬೇರೆ ದೇಶದಲ್ಲಿದ್ದಾರೆ, ಅಮ್ಮ ಇಲ್ಲ. ಇಂಥ ಸಹಾನುಭೂತಿ ಅನುಕಂಪ ತಗೊಳ್ಳೋ ಪ್ರಯತ್ನ ಬೇಡ. ನನಗೆ ಅನುಮಾನ, ಹಣದ ಹಮ್ಮು ಮಾತ್ರ ಹೀಗಾಡಿಸೋದು. ಹೆತ್ತವರು ಮನೆ ಮಂದಿ ಸರಿಯಾಗಿದ್ದಿದ್ರೆ ಹೀಗಾಗ್ತಾ ಇರಲಿಲ್ಲ. ಸರ್ ಪ್ಲೀಸ್, ಮನೆ ಬಗ್ಗೆ ಮಾತಾಡಬೇಡಿ. ಈಗ ನಿಮ್ಮನೆ ಸರಿ ಇದೆಯಾ ಅಂತ ನಾನು ಕೇಳಿದ್ರೆ ನೀವು ಸುಮ್ಮನಿರ್ತೀರಾ? ಹೆಂಡತಿ ಬಿಟ್ಟು ಹೋದ್ಲು, ತಲೆ ಸರಿ ಇಲ್ಲ, ಅದಕ್ಕೆ ಕಾಲೇಜ್ ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ಅಂತ ಊರು ಮಾತಾಡ್ತಾ ಇದೆ. ಇದೇ ವಿಷಯ ಈಗ ನಾನು ಮೈಕಲ್ ಹೇಳ. ಈಗೇನು ನಾವು ಜೊತೆಲಿ ಸೇರ್ಕೊಂಡು ಹೇಳದ ಹೆಂಗೆ? ಸುಮ್ಮನಿರ್ಲ, ಇನ್ಸಲ್ಟ್ ಆಗದೆ. ನೀವು ಹೇಳ್ರಿ, ಹೇಳ್ತೀನಿ ಹೇಳ್ರಿ. ಆಯ್ತು ಹೇಳ್ರಿ. ಆಯ್ತಾ? ಏಯ್ 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 ಏಯ್
ಲಿಯೋ ಯಾರು ಟೀಸಸ? ಹಾ ಅಣ್ಣ, ದಾಯಿ ಅಟ್ಯಾಕ್ ಮಾಡ್ತಾರ. ಯಾಕೆ? ನನ್ನ ಮಗಳಿಗೆ ಏನಾದ್ರೂ ಆದ್ರೆ ನೀವು ನನ್ನ ಗುರು ಅನ್ನೋದನ್ನ ಮರಿಬೇಕಾಗತ್ತೆ. ಯಾಕೆ ಹೀಗೆ ಮಾಡಿದ್ರಿ? ಬನ್ಲೆ ಅಣ್ಣ. ಅಣ್ಣ, ನನ್ನ ಮಗಳೇನು ತಪ್ಪು ಮಾಡಿದ್ಲು? ನನ್ನ ಮಗ ಏನು ತಪ್ಪು ಮಾಡಿದ್ದ? ನಾನು ಅವತ್ತೇ ಹೇಳಿದೆ, ಅದೊಂದು ಆಕ್ಸಿಡೆಂಟು. ಇದು ಒಂದು ಆಕ್ಸಿಡೆಂಟ್ ಒಂದಿಲ್ಲ. ನಾಯ್ಡು. ಹಾಂ, ಬಂದೆ. ಬನ್ನಿ ಅಣ್ಣ. ತೆಗೆದು ಬಿಡಿ, ದಾಲ ಗೊತ್ತಾ ಇರ ಬಲ್ಲಿ ಪಡ್ಕೋ. ಕ್ಯಾ ಲಫಡಾ ಹೈ? ಯೆ ದುಬೈ ನಹೀ ಹೈ. ಹಲೋ ಸತೀಸ, ಈಗೇನು ಊರು ಬಿಡ್ಬೇಕಾ? ಈ ಹುಣ್ಸೆಣ್ಣಗೆ ಬಿಡ್ಬೇಕಾಯ್ತದೆ. ಮತ್ತೆ ನೀನು? ನಾ ಬರೋದಿಲ್ಲ, ನಮ್ಮ ಹೆಂಗಸರು ಬಾಯಿಲ್ಲ ಅಂದ್ರೆ ಬೋಯ್ತಾರೆ. ಹುಡುಗಿ ಬಿಟ್ಟು ಹೋಗಿ ದುಃಖ ಆಯ್ತದೆ ಕಲ. ಆಸೆ ದುಃಖಕ್ಕೆ ಮೂಲ ಕಲ. ಹೋಗ್ಲ. ಅಂತೂ ವಿಗ್ಗೆತ್ತಿ ಒದೆ ತಿಂದು ಗೆದ್ದುಬಿಟ್ರಿ. ನಮಗೆ ಬರಬೇಕಾಗಿರೋ ನೂರು ಮುತ್ತು ವಾಗೆ. ನಾವು ಮಂಡ್ಯದವರು, ಮಾತಿಗೆ ನಿಲ್ಲೋರು, ಊರು ಬಿಡ್ತಾ ಇದ್ದೀವಿ. ಆದರೆ ಒಂದು ಕಂಡೀಷನ್ನು, ನೀವು ಕಬಡ್ಡಿ ಆಡ್ಬೇಕಾದ್ರೆ ಕೊಟ್ಟಂತಹ ಪ್ರಸಾದ ಸಿಹಿ ಮುತ್ತು ಏನಿದೆ ಅದು ಕೆನೆ ಮೇಲಿದ್ರೆ ಮಡವೆ ಜಾಸ್ತಿ ಆಯ್ತದೆ, ವಾಪಸ್ ತಗೊಂಬಿಡಿ. ನೀವು ಬೇಕು ಅನ್ನಿ ಬೇಡ ಅನ್ನಿ ವಿತ್ ಕಬಡ್ಡಿ ವಾಪಸ್ ಕೊಟ್ಬಿಡ್ತೀವಿ. ರೆಡಿ? ಕಬಡ್ಡಿ 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 ಕಬಡ್ಡಿ. ಪ್ರಿನ್ಸಿಪಲ್ ತಲೆ ಬೋಡಿಸ್ಬೇಕು ಆಗುತ್ತಾ? ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ದಾರೆ. ಆದಿಶಂಕರ್ಗಿಂತ ಬಾಣ್ಲಿ ತರ ಕಾಣ್ಬೇಕು. ಮುಖದಲ್ಲಿ ಒಂದು ಕೂದಲು ಇರಬಾರ್ದು. ರೋಡಲ್ಲಿ ಹೋಗುವಾಗ ನಾನು ದೂರದ ನಿಂತ್ಕೊಂಡು ಶಿಳ್ಳೆ ಹೊಡಿಬೇಕು. 1000 ಮುತ್ತು ಕೊಡ್ತೀನಿ. ಪೇಮೆಂಟ್ ಮೊದಲೇ ಹೇಳೋದಲ್ವಾ, ಪಟಪಟ ಅಂತ ಕೆಲಸ ಹೋಗಿರೋದು. ರೆಡಿ? ಲೋ ಸತೀಸ, ಕೆಲ್ಸ ಸಿಕ್ಬಿಡ್ತು ಕಲ. ಬೇಡ ಕಲ, ಏನೋ ಸ್ಮೆಲ್ ಬೋತಾದೆ, ಊರ್ಗೆ ಹೋಗ್ಬಿಡ್ಲ. ಲವ್, ನನ್ನ ಜೊತೆ ಸೇರ್ಕೊಂಡ ಕೂದ್ಲು ಕೇಳಲ್ವೇನ್ಲ? ರೇ, ನೀವು ಕ್ಯಾಶು ಸಾರಿ ಕಿಸ್ ರೆಡಿ ಮಾಡ್ಕೊಳ್ಳಿ, ನಾವು ಬತ್ತೀವಿ. ಬರಲ್ಲ ಬರಲ್ಲ. ನಾವ್ ಮಾಡೋ ಕೆಲ್ಸ ದೇವ್ರು ನೋಡ್ಬಾರ್ದು. ಅದಕ್ಕೆ ಮಗ್ರ ದೇವ್ರು ಮಲ್ಲಿಕವ ಟೈಮ್ ಇಡೀ ಹಾಸ್ಟ್ಲು ಅನ್ನ ತಿಂದು ದಬ್ಬ ಕಂಡದ ನಡೀಲ. ಮಲ್ಲಿಕವ ಸುಡುಗಾಡ ಅಂಬೆಗಾಲ ಎಂತ ಒಂಥರ ಪೊಲೀಸಿಮ ಫೀಲಿಂಗು ಕಲ. ಏಯ್, ತಲೆ ಬೋಳ್ಸೋದು ಅಂದ್ರೆ ಕಮ್ಮಿ ಅಲ್ಲ ಮಗನೇ, ಬ್ಯಾಟೆ ಅದು. ಆಗೋ ಕ್ಯಾಮಲ್ಲ ಇದು, ನೀನು ಆ ಹುಡುಗಿ ಮಾತು ಕಟ್ಕೊಂಡು. ಅವಳ ಬಗ್ಗೆ ಮಾತಾಡ್ಬಿಡಕಳ ನಮ್ಮ. ಏ, ಅವಳು ತುಂಬ ಒಳ್ಳೆಳಕಳ, ಸ್ವಲ್ಪ ತಲೆಗೇಟ್ ಆಗದಷ್ಟೇ. ಏನೋ ಸಾಲೆ ಒಂದೊಂದು ಬೋಳ್ತಲೆ ನೋಡ್ಬೇಕು ಅಂತ ಆಸೆ ಪಡ್ತಾವಳೆ. ಬೋಳಿಸ್ಬಿಡವ.
ಅಂದ್ರೆ ಒಂದು ಕಾಂಪೌಂಡ್ ಇಲ್ಲ, ಮಿಲಿಟ್ರಿ ಮ್ಯಾನ್ ಕೂತ ಬ್ರಾಕೆಟ್ ಅಲ್ಲಿ ಗನ್ನೇ ಇಲ್ಲ. ವೆಂಕಟ, ನನ್ನ ಮಗನ ತಲೆ ಬೋಳಿಸಿ ಕೂದಲೇನೋ ಒಂದು ಕವರ್ ಹಾಕೊಂಡು ನಿಮ್ಮ ಹುಡುಗಿಗೆ ತೋರಿಸೋಕಲ್ಲ ಸಾಕು. ಎತ್ತು ಇಲಿ ಆಗಣಲ್ಲ ವೇಸ್ಟ್ ಕಲ, ಬೋಳಿಸಿದ್ರೆ ಕರ್ಣನೇ ಬೋಳಿಸ್ಬೇಕು. ಹೋಗೋಣ ಹೋಗೋಣ ಹೋಗೋಣ, ನಡಿಲ್ಲ. ಕುರುಗಳು ಎಡಾಡ್ತಿತ್ತಾವ್ಬಿಟವ್ರೆ. ಮೈಸೂರಲ್ಲಿ ನೋಡಿದೀನಿ ಕಲ. ಮಾಜಿ ಪ್ರೀತಿ ಪ್ರೀತಿ ಬಡಕಲ, ಅಯ್ಯ ಬಡಕಲ, ನೀನ್ ಕಾಲು ಬಿಡ್ತೀನಿ ಕಲ. ಕೆಲ್ಸ ನೋಡ ಸುಲಭ ಮಾಡಕ್ ಕಷ್ಟ ಕಲ. ಹಿಂಗೆ ಬಿಟ್ಬಿಡ್ಲ, ಚೆನ್ನಾಗದೆ. ಒಳ್ಳೆ ಹೆಂಗ್ ಮೇನ್ ತರ ಕಾಣ್ತಾರ ಬಲ. ಜನ ತಿರುಪ್ತಿ ಹೋದ್ಬಿಟ್ಬಿಟ್ ನಂತ ಬರ್ಬೇಕು. ಕೆಲ್ಸ ಚೆನ್ನಾಗ್ ಬರ್ತದೆ, ನನ್ನನ್ನ ಅಚೀವ್ ಮಾಡ್ಕಳ. ಬರ ಹೋಗಮ್ಮ. ಹೆಣ್ಮಕ್ಳು ಸಾಕ್ಷಿ ಕೇಳ್ತವೆ, ಪಡ್ತಿಲ್ಲ ವಿತ್ ಛತ್ರಿ. ಸ್ಮೈಲ್ ಪ್ಲೀಸ್. ನಾನು ನನ್ನ ಪ್ರಿನ್ಸಿಪಲ್. ಎಂಟ ಫೋಟೋದಲ್ಲಿ ಸಾಲಿಮಾನ ಕಂಡ್ಬಿಟ್ಬಿಟ್ಟಲ. Oh my god! ತಂತ್ರಜ್ಞಾನ ಕ್ಲಾಪಿಂಗ್ ಸಕಲ. ಸರ್ವನಾಶ ಮಾಡ್ತೇನೆ ನಿಮ್ಮನ್ನ, ನಿಮ್ ಜೀವನ ಇನ್ನು ಮುಗಿದಾಯ್ತು. ಕಾನೂನು ರೀತಿಯ ಒಳಗೆ ಹಾಕಿಸ್ತೇನೆ ಜೀವಾವಧಿಗೆ. ನೋಡ್ತಾ ಇರಿ. ಇದಾಗುದಿಲ್ಲ, ಜೈಲು ಜೀವಾವಧಿ. ಬೆಡಕಲ ಊರ್ಗ ಬಿಡುವ ಸತೀಸಲ್ಲ. ಎತ್ಕ ಹೇಳ್ತೀನಿ, ಎತ್ಕೊಂಡು ಒಂದ್ ನಾಲ್ಕು ದಿನ ಏನಾದ್ರು ಕಟಾಕವ. ಬೆಡಕಲ ಊರ್ಗೆ ಏನಾದ್ರು ಬಿಡಿಕಿಲ್ಲ ಅಮೇರಿಕತಾನೆ. ಅದಕ್ಕೆ ಒಂದ್ ನಾಲ್ಕು ದಿನ ಕಟಾಕ್ ಪಟ ಹೇಳುವ ಸರಿ ಹೋಯ್ತಾನೆ. ಬೆಡಕಲ ನೋಡ್ಲಾ, ಇಲ್ಲಾಂದ್ರೆ ಜೈಲು ಡಬಲ್ ಆಯ್ತದೆ, ಲೈಫ್ ಎಂಡ್ ಆಯ್ತದೆ. ಸಾರಿ ಸರ್, ಸಾರಿ ಸರ್, ತಬಾಯ್ ಸರ್. ನಡೀಲ
ಮಾಡೋ ಕೆಲ್ಸಕ್ಕೆ ಟು ಕಾಪಿ ದಿ ಸಾಂಗ್ ಪ್ರೆಸ್. ಹೇ, ನಾವು ಕನ್ನಡಿಗರು, ಈ ಹಾಡನ್ನು ಆಯ್ಕೆ ಮಾಡಲು 9 ಒತ್ತಿ. ಪೊಲೀಸ್ನವರು ಅಂಡರ್ವರ್ಡ್ನವರೆಲ್ಲ ಕಂಡುಹಿಡಿದಿ ಮೊಬೈಲಿಂದನಂತೆ. ಇಲ್ಲೋಳು 50 ರೂಪಾಯಿ. ಲೋ ಸತೀಸ, ಒಳ ಬಿಸಿ ಮುದ್ದೆ ಪಾರ್ಸಲ್ ಮಾಡಿಸ್ಕೊ. ಹೇಳ ದೋತ್ ಪೇರ್ ಲೋ ಪಾರ್ ಎತ್ಕಳ ಅಪ್ಪನ ಇನ್ನೂ ಜರ್ನಿ ಅದ. ಬನ್ನಿ ಸರ್. ಹಿಂಗೆ ಎತ್ಕೊಂಡ್ರೆ ಎಲ್ಲಿಗೆಲ್ಲ ಹೋಗೋದು? ಕಾಶಿ ವಿಶ್ವೇಶ್ವರ ಸಿಕ್ಬಿಡ್ತದೆ. ಊಟ ತಿರ್ಕಳ ಸರ್ ನೀವು ಮೆತ್ತೆ ಮೆತ್ತೆ ಸರ್, ಬಾಡಿ 1 ಕಿಲೋಮೀಟರ್ ಉಜ್ಕೊಂಡು ಹೋಗ್ಬಿಟ್ಟಿದೆ ಸರ್. ಪಾರ್ಟ್ಸ್ನೆಲ್ಲ ಜೋಡಿಸೋಣ, ನಮ್ಮ ಹೆಣ ಬಿದ್ದೋಯ್ತು ಸರ್. ಸರ್, ಬಾಡಿಲಿ ತಲೆ ಕುದ್ದೇ ಇಲ್ಲ ಸರ್, ಫುಲ್ ಬಾಂಡ್ಲೆ, ಮುಖನೇ ಗುರುತು ಹಿಡಿಯೋಕ್ಕಾಗ್ತಾ ಇಲ್ಲ. ಶಾಲಿ ವಾಹನ್ ರಾವ್ ತಲೆ ಬೋಡ್ಸಿದ್ರ? ಮೊಬೈಲು ಪರ್ಸು ಎರಡೂ ಶಾಲಿ ವಾಹನ್ ರಾವ್ ಅವ್ರದ್ದೇ. ಫೋಟೋ ಇದೆ ಪಕ್ಕ ಸರ್. ಸಿಕ್ಕಿದಷ್ಟು ಬಾಡಿನ ಹಾಸ್ಪಿಟ್ಲ್ ಕಳಿಸಿ. ಸರಿ ಸರ್. ಬ್ಲಡ್ ಗ್ರೂಪ್ನ ಚೆಕ್ ಮಾಡಿ, ಬಾಕಿ ಎಲ್ಲ ಫೋರೆನ್ಸಿಕ್ ಕಳಿಸಿ. ಓಕೆ ಸರ್. ಈ ಚಪ್ಪಲಿ ಯಾರ್ದಲ್ಲಿ? ಅವ್ರದ್ದೇ ಇರ್ಬೇಕು ಸರ್. ಅಕ್ಕ ಹೇಳಿಬಿಡಿ ಸರ್. ಗುಡ್ ಮಾರ್ನಿಂಗ್ ಸರ್. ಬಿಚ್ಚರೇ ಬಿಚ್ಚರೇ, ಕುಂಭಿ ಪಾಕದ ನರಕಕ್ಕೆ ಹೋಗ್ತೀರಿ ನೀವು. ಒಂದು ಸತಿ ಕಾರಾಗೃಹಕ್ಕೆ ಹೋದ್ರೆ ಮತ್ತೆ ಮರಳಿ ಬರಲ್ಲ ನೀವು. ಬಿಚ್ಚರೇ ಸರ್, ಹಂಗಾರೆ ಅನ್ಬಿಡಿ ಸರ್, ನಾವು ತುಂಬ ಚಿಕ್ಕವ್ರು ಸರ್. ಏನ್ರಿ ಏನ್ರಿ ಚಿಕ್ಕವ್ರು, ತಪ್ಪಾಯ್ತು. ತಲೆ ಕೂದ ಬೋಳಿಸಿ ತೋಲ್ದೆ ಎಲ್ಲೋ ಕರ್ಕೊಂಡು ಕೆಟ್ಟಾಕ್ಬಿಟ್ಟು. ಬಿಚ್ಚರೇ ಸರ್, ಏನಾಗೋಯ್ತು ಹೋಗ್ಬಿಡಿ ಸರ್. ತಿಂಗಳು ವಾಪಸ್ ಬಂದ್ಬಿಡ್ತದೆ ಸರ್. ಹೋಗಿ ಸರ್, ಎಮರ್ಜೆನ್ಸಿ ಬೆಂಗಳೂರಿಂದ ವಿಕ್ಟರ್ಸ್ ಬಂದಿ ಸರ್. ನನಗೆ ಬೇಕಾದ್ರೆ ನಾನು ಕೂತಲ್ಲ, ಈಗ ನಿಮ್ಮಿಬ್ಬರು ಅವನತಿ ಬಿಚ್ಚಲಿ ಮುಂದೆ ಕಾಂಪ್ರಮೈಸ್ ಆಗಲ್ಲ ಅಂತಾನೆ. ಆಗಲ್ಲ, ಹೋಗಿ ಸರ್. ಯಾರು ಬರೋದಿಲ್ಲ ಸರ್. ತಟ್ಟೆ ಇಲ್ಲ ಸರ್. ಬತ್ತೀವಿ ಸರ್, ಬಾಕಿ ಎಲ್ಲ ಎಲ್ಲ ಮುಗಿಸ್ಕೊಳ್ಳಿ ಸರ್. ನೀರದ ಬತ್ತೀವಿ ಸರ್. ತಪ್ಪಾಯ್ತು ಸರ್. ಹೆಂಗ ಮಾಡ್ಕೊಳಿ ಸರ್, ಬತ್ತೀವಿ. ಎಲ್ಲ ಕಡೆ ಸತಿ ಸರ್, ರಾತ್ರಿ ಆಟ ಆಡೋ ತರ ಕುಡಿಬೇಕಾದ್ರೆ ಒಂದ್ ಮಾತು ಬಡ ಅಂತ ಬರ್ತೀನಿ ನೀನು. ಆದ್ರೆ ಇವಾಗ ಓಲಿ ಅವ್ ತಲೆ ಬಡಿಸ್ಬೇಕು, ತಡೆ ಬರ್ದಿಲ್ಲ. ತು ಹೋಗಪ್ಪ, ನೀ ಸರಿ ಇಲ್ಲ. ನೀನ್ ಸಾಯಿಸಿ ಜೈಲಿಗೆ ಹೋಯ್ತೀನಿ, ನಾನು ಬಹಳ ಬಂಗಾರ ಆಯ್ತದೆ. ಆಮೇಲೆ ಸಾಯಿಸುವೆ, ಇವೇ ಮನೇಲಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಹಂಗ ಮಾಡ್ಬಿಟ್ಟಿರ್ತದೆ ಕಳ. ಈಗ ನಮ್ಮ ಡೌಟ್ ಬರ್ಬಾರ್ದು ಅಂದ್ರೆ ಸೀದಾ ಹಾಸ್ಟೆಲ್ ಹೋಗಿ ಮಕ್ಕ ತೊಳ್ಕೊಂಡು ಕಾಲೇಜ್ಗೆ ಹೋಗ್ಬಿಡುವ. ಆಪ್ರೇಷನ್ ಸಾಲಿ ವಾಹನ ಸಾ ಬತ್ತೀವಿ ಸಾ. ತಪ್ಪಾಯ್ತು ಸಾ. ಈ ಕೂದಲನ್ನ ಯಾವಾಗ ಬೋಳ್ಸಿದ್ರು, ಯಾಕೆ ಬೋಳ್ಸಿದ್ರು? ಗೊತ್ತಿಲ್ಲ ಸರ್. ದಿನಾ ಕುಡಿತಿದ್ರು ಸರ್, ಅದ್ರ ಜೊತೆಗೆ ಏನೇನೋ ಔಷಧಿನೂ ತಗೋತಿದ್ರು ಸರ್. ನಿನ್ನೆ ಕಾಲೇಜಿಂದ ಸಾಹೇಬರು ವಸಿ ಜಲ್ದಿನೇ ಬಂದ್ರು ಸರ್. ಯಾವುದೋ ಹೆಣ್ಮಗಳು ಅವಮಾನ ಮಾಡಲು ಅಂತ ತುಂಬಾ ನೊಂದ್ಕೊಂಡಿದ್ರು ಸರ್. ಈ ಫೋಟೋಲಿರೋರು ಯಾರು ಗೊತ್ತಾ ನಿಮಗೆ? ಇಲ್ಲ ಸರ್, ಆದ್ರೆ ಅವಾಗವಾಗಿ ಫೋಟೋ ನೋಡಿ ಅಳ್ತಾ ಇರೋರು ಸರ್. ನಿನ್ನೆ ಯಾರಾದ್ರೂ ಮನೆಗೆ ಬಂದಿದ್ರ? ನಿನ್ನೆ ಯಾರು ಬಂದಿಲ್ಲ ಸರ್, ಆದ್ರೆ ಮೊನ್ನೆ ಯಾರೋ ಇಬ್ರು ಕಾಲೇಜ್ ಹುಡುಗರು ಬಂದಿದ್ರು. ಅವ್ರು ಯಾರು ಗೊತ್ತಾ ನಿಮಗೆ? ಗೊತ್ತಿಲ್ಲ ಸರ್. ಆ ಕಾಲೇಜ್ ಹುಡುಗರ ನೋಡಲಿ, ನಾನು ಸಾಯಲಿ ಶವ ಸದೃಶ ಶಾಲಿ ವಾಹನ. ಈ ಕಾಗದ ಬರೆಯುವಾಗ ನೀನಿದ್ದ? ಇಲ್ಲ ಸರ್, ದಿನ ಹಿಂಗೆ ಏನೇನಾರ ಬರೆಯೋರು. ಹಲೋ ಸರ್, ಇಲ್ಲಿ ಸಿಕ್ಕಿರೋ ಬಾಡಿದ್ರು ಪ್ರಿನ್ಸಿಪಾಲ್ ಬ್ಲಡ್ ಗ್ರೂಪ್ ಒಂದೇ ಇದೆ, ಏನು ಮಾಡಲಿ ಸರ್? ನಾನು ಸಾಯ್ತೀನಿ ಅಂತ ಅವರೇ ಕಾಗದ ಬರೆದಲ್ಲಿ ಇಟ್ಟಿದ್ದಾರೆ, ಸೂಯಿಸೈಡ್. ಹೌದಾ ಸರ್? ಮುಂದೆ ಶವನ ಕಾಲೇಜಿಗೆ ಕಳಿಸ್ಕೊಡು ಸರ್. ಸಾಹೇಬ್ರೆ,
ನಮ್ ಪ್ರಿನ್ಸಿಪಲ್ ಸಾಹೇಬ್ರು ಸತ್ತೋದ್ರ? ಹೌದಪ್ಪ. ಸರ್ ಊಟ ಹೇಳದ ಸರ್? ಏಯ್ ಕೆಲಸ ನೋಡಗ. ಹ್ಞೂ ಸರ್. ನೆನ್ನೆ ಪ್ರಿನ್ಸಿಪಾಲ್ರು ನಿನ್ನ ಕೆನ್ನೆಗೆ ಹೊಡೆದಿದ್ದಾರೆ. ಹಾಂ ಸರ್. ಪ್ರಿನ್ಸಿಪಾಲ್ರು ಸೂಯಿಸೈಡ್ ನೋಟಲ್ಲಿ ನಿನ್ನಿಂದ ತುಂಬ ಅವಮಾನ ಆಗಿದೆ ಅಂತ ಬರೆದಿದ್ರು, ಅದಕ್ಕೆ ಕೇಳಿದೆ. ಸರ್ ನೆನ್ನೆ ರಾತ್ರಿ ಹಾಸ್ಟೆಲಿಂದ ತಪ್ಪಿಸ್ಕೊಂಡಿದ್ರಲ್ಲ ಪ್ರಳಯ ಅಂತಕರು, ಬಂದವ್ರೆ ನೋಡಿ ಸರ್. ಓ ತಾವು ಬನ್ನಿ ಸರ್, ದಯಮಾಡಿಸಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ತಪ್ಪಾಯ್ತು ಸರ್? ತಪ್ಪೇನಕ್ಕಾಯ್ತು? ಏನಿಲ್ಲ ಸರ್. ರಾತ್ರಿ ಎಲ್ಲಿದ್ರಿ? ಸ್ಮೆಲ್ ಇಲ್ಲಿವರೆಗೂ ಬರ್ತಾ ಇದೆ. ಹೊರಗಡೆ ಇದ್ದು ಸರ್. ಅದೇ ಎಲ್ಲಿ ಅಂತ? ಎಣ್ಣೆ ಹೊಡೆದ್ಬಿಟ್ಟಿದ್ದು, ಹಾಸ್ಟೆಲ್ ಗೇಟ್ ಹಾಕ್ಬಿಟ್ಟಿದ್ರು, ಟೆರಸ್ ಮೇಲೆ ಮಲ್ಕೊಬಿಟ್ಟಿದ್ರು ಸರ್. ಮೊನ್ನೆ ಪ್ರಿನ್ಸಿಪಲ್ ಮನೆಗೆ ಹೋಗಿದ್ರಂತೆ, ಅಲ್ಲೇನಾಯ್ತು? ಏನಿಲ್ಲ ಸರ್, ಅವರು ಆಡು ಕತೆ ಹೇಳಿದ್ರು ಸರ್, ಕೇಳ್ಕೊಬಂದು ಸರ್. ಏನು ಪ್ರಿನ್ಸಿಪಾಲ್ರು ಸಿನಿಮಾ ಮಾಡ್ತಾ ಇದಾರ? ಏನಿಲ್ಲ ಸರ್. ನಮಗವ್ರೆ ಎಲ್ಲವ್ರೆ ಮೊನ್ನೆ ಅವ್ರು ಹೋಗಿದ್ದಾಗ ಅಲ್ಲಿ ಏನೋ ಔಷಧಿ ಏನೋ ಕೇಳಿದ್ರು ಸರ್, ಇಂಜೆಕ್ಷನ್ ಅದು ಚುಚ್ಬಿಟ್ಟು ಬಂದು ಸರ್. ಹ್ಞೂ ಸರ್. ಪ್ರಿನ್ಸಿಪಾಲ್ರನ್ನ ಕೊಲೆ ಮಾಡಿದವ್ರು ಯಾರು? ಕೊಲೆ? ಅಯ್ಯೋ ನಮ್ಮ ತಾಯಿ ಸತ್ತೋಗಿಲ್ಲ ಸರ್, ನಮ್ಮ ಅವ್ರ ಹಾಡು ಇಲ್ಲ ಸರ್. ಏಯ್ ಮಚ್, ಪ್ರಿನ್ಸಿಪಲ್ ಹೋಗ್ಬಿಟ್ರ ಸರ್? ಏನು ನಿಜ ಹೇಳಿ ಸರ್. ಇನ್ವೆಸ್ಟಿಗೇಷನ್ ಮಾಡ್ತಿರೋ ನಾನಾ ನೀನಾ? ನೀವೇ ಸರ್. ದಿನ ಮೂರು ಜನ ಪೊಲೀಸ್ ಸ್ಟೇಷನ್ಗೆ ಬಂದು ಸೈನ್ ಮಾಡಬೇಕು. ನನ್ನ ಕೇಳಿದೆ ಊರು ಬಿಟ್ಟರೆ ಗೊತ್ತಲ್ಲ, ಬೆಂಡೆತ್ಬಿಡ್ತೀನಿ. ಹಾಂ ಸರ್. ನಮ್ಮ ಕಡೆ ಫಾರ್ಮಾಲಿಟೀಸ್ ಎಲ್ಲ ಮುಗಿದಿದೆ, ಬಾಡಿ ಕಲೆಕ್ಟ್ ಮಾಡಿಕೊಂಡು ಮುಂದದೇನು ನೋಡಿ ಸರ್. ಹ್ಞೂ ಸರ್. ಪ್ರಿನ್ಸಿಪಲ್ ಬದುಕವ್ರೆ ಅವಳಿಗೆ ಹೇಳ. ಪ್ರಿನ್ಸಿಪಲ್ ಬದುಕವ್ರೆ ಸುಳ್ಳು, ನಾವೇ ಬ್ರಿಡ್ಜ್ ಕೇಳಕ್ ಕಟ್ ಹಾಕಿದೀವಿ. ನಮ್ಗೂ ಗೊತ್ತಿಲ್ಲ. ಈಗ ಏನ್ ಮಾಡೋಣ ಅಂತೀರಾ ಸರ್? ಏನ್ ಮಾಡೋದು ಅಂದ್ರೆ ಒಂದು ನಿರ್ಧಾರ ತಗೊಳ್ಳೇಬೇಕಪ್ಪ. ಹೇಳ್ರಿ ಏನ್ ಮಾಡೋಣ? ಶವನ ಸೆಂಟ್ರಲ್ ಇಟ್ಟು ಕೈ ತೊಳ್ಕೊಳ್ಳೋಣ. ಬೇರೆ ಮಾತೆ ಬೇಡ. ಇದೇನ್ ಡ್ರಾಮಾ ಕೆಟ್ಟೋಯ್ತಾ? ಪ್ರಿನ್ಸಿಪಾಲ್ ಹೆಣ ಡ್ಯಾನ್ಸ್ ಮಾಡುತ್ತೆ, ಜನ ನೋಡಿ ಚಪ್ಪಾಳೆ ತರ್ತಾರೆ. ಅನ್ನೋಕೆ ಅವ್ರ ಕಡೆ ಅವರು ಸಂಬಂಧಿಕರು ಯಾರಿದ್ದಾರೆ ಬೆಂಕಿ ಕೊಡಕ್ಕೆ? ಎಂಟಿ ಬಿಟ್ಟೋಗಿದ್ದಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ, ಮಕ್ಕಳು ಇದಾವೆ ಇಲ್ವೋ ಅಂತ ಗೊತ್ತಿಲ್ಲ. ಪೇಪರ್ಗೆ ಹಾಕ್ಸೋಣ, ಬಂದ್ರೆ ಬರ್ಲಿ, ಬರ್ಲಿಲ್ಲ ಅಂದ್ರೆ ನಾವೇ ಹೆಣ ಸೋಡೋಣ. ಹ್ಮ್ ಕರೆಕ್ಟ್. ಮುಂದಿನ ಕಾರ್ಯ ಮಾಡೋಣ, ಬನ್ನಿ ನಡಿ. ಕನ್ನಡ ಕಲಾಭಿಮಾನಿಗಳೇ, ಮುಂದಿನ ಸೌ ಸೈಕ್ಷಣಿಕ ನಾಟಕ ಸಾಲಿವಾಹನ ನೆನ್ನೆ ಕೂದಿತ್ತು, ಇವತ್ತಿಲ್ಲ. ಪ್ರಾಣ ಒಯ್ದಾದ ಸಮಸ್ಯೆ ಇಲ್ಲ. ಏನಾಗ್ಲ ಸಮಸ್ಯೆ ಇಲ್ಲ ನಿಮಗೆ? ಒಂದ್ ಕೊಲೆ ಮಾಡಿ ಹಲ್ಕಿಸಿದ್ದ ನಿಂತ್ಕೊಂಡಿದ್ಯಲ್ಲ, ಹೊಟ್ಟೆ ಕ್ರಿಮಿನಲ್ ನೀನು. ತಗಳಪ್ಪ, ಹುಡುಗಿರು ಲವ್ ಮಾಡ್ತಿದೀವಿ ಅಂದ್ರೆ ನಂಬಲ್ಲ, ಕ್ರೈಮ್ ಅನ್ನು ನಂಬ್ಕೊಂಡ್ಬಿಡ್ತವೆ. ರೇ ಆ ವಯ್ಯ ಬದ್ಕೊಂಡ್ರೆ ನಿಮ್ಮ ಅಪ್ರಾಣೆಗೋ ಅಪ್ಪ ನಾಣೆ ಬೇಡ ಹೋಗ್ರಿ. ನಿಮ್ಮ ನೋಡ್ಬೇಕು ಅಂತ ಹೇಳಕ್ ಇಷ್ಟೆಲ್ಲ ಸೀನಾ? ಬನ್ರಿ ತೋರಿಸ್ತೀನಿ, ಕ್ಷಮಿಸಿ. ಸೋ ಕ್ಯಾನ್ಸರ್ ಸಾಧ್ಯನೇ ಇಲ್ಲ. ಇವ್ರು ಪ್ರಿನ್ಸಿಪಲ್ ಅಲ್ಲ, ನಾನೇನ್ ಗುಳ್ಳುನ? ರೇ ತಲೆ ಬೋಳ್ಸ್ ಬಾಯಲ್ ಬಟ್ಟೆ ಹಾಕಿದ್ರೆ ಎಲ್ರು ಹಿಂಗೇರಿ ಕಾಣೋದು. ಇರಿ ಈಗ ನೋಡಿ, ನೀಟಾಗಿ ಬೋಳ್ಸಿದ್ದೀನ. ನೋಡ್ರಿ ಈ ಅಧಿಕ ಪ್ರಸಂಗದಲ್ಲಿ ನಿನ್ ಕೈವಾಡನೂ ಇದೆ ಅಂತ ನನ್ನ ಊಹೆ ಇತ್ತು. ಇದಕ್ಕೆ ಎಂಥ ಶಿಕ್ಷೆ ಕೊಡ್ತೀನಿ ಅನ್ನೋ ಪರಿಕಲ್ಪನೆ ಸಹ ನಿನಗಿಲ್ಲ. ಸರ್ ಸರ್ ನಂದೇನು ತಪ್ಪಿಲ್ಲ ಸರ್. ಮಧುರ್ ಜೊತೆ ಯಾಕೆ ಬಂದೆ? ಯಾಕೆ ಬಂದೆ? ಯಾಕೆ ಬಂದೆ ಸರ್? ತಿಂಡಿ ಸರ್?
ತಗಳಪ್ಪ ಸ್ನಾನ ಮಾಡೋರ್ಗ ಮಾಡಿ ನೀರ್ ಬೈದಂಗೆ ನೀವಿದಿರಲ್ಲ ನೀವು ಸದೀಸ ಹುಡುಗಿ ಹೇಳ್ತಾದಕ್ಕಲ್ಲ ದುಃಖ ಆಯ್ತದೆ ನೀವೇನು ಯೋಚನೆ ಮಾಡ್ಬಿಡ್ರಿ ನಾನೆಲ್ಲ ಸ್ಕೀಮ್ ಹಾಕಿಟ್ಟಿದ್ದೀನಿ ಅದೇನು ಹೇಳ್ಬಿಟ್ಟು ಸಾಯ್ರಿ ಪ್ರಿನ್ಸಿಪಲ್ಗೆ ಮಕ್ಕಳು ಅಂದ್ರೆ ಹೆವಿ ಲವ್ ಅವ್ರ ಹೆಂಡ್ರು ಮನೆ ಬಿಟ್ಟು ಹೋಗ್ಬೇಕಾರೆ ಹೊಟ್ಟೆಲಿ ಮಗು ಇತ್ತಂತೆ ಬಸರಾದ್ರೆ ನಮ್ ಬಂದ್ ಭಾಗ್ಯ ಏನ್ಲ ಇದ್ದಕ್ಕಲ್ಲ ಯಮ್ಮನ ಮಗುನು ಕರ್ಕೊಂಡ್ ಬಂದಿ ವೈನ್ ಎದುರು ನಿಲ್ಸಿದ್ರೆ ನಮ್ಗೆ ಭಾಗ್ಯ ಬರ್ತದೆ ಹುಡುಗರು ಸಂಸಾರ ಒಂದ್ ಮಾಡೋರು ಅನ್ಬಿಟ್ಟ ವಯ ನಮ್ಮನ್ನ ಗ್ಯಾರಂಟಿ ಕ್ಷಮಿಸ್ತಾನೆ ಕಳ ಹೆಂಗಪ್ಪ ಹೇಳೋದು ಯಮೋಸ್ನಲ್ಲಿ ಕಲ್ಲೊಡಿಯವ ಬಿದ್ರೆ ಹಣ್ಣು ಇಲ್ಲ ಜೈಲು ಮಿಸಿನ್ ಇಂಪಾಸಿಬಲ್ ಇದು ಆಯ್ತದೆ ನೀನು ಅಮ್ಮನ ಫೋಟೋ ನೋಡ್ಬಿಟ್ಟು ಗೊತ್ತು ಅಂದ್ರೆ ಎಲ್ಲಿ ನೋಡಿದೆ ನಾನು SLC ಓದುವಾಗ ಮಾದೇಗೌಡರ ಜೊತೆ ಅರಮನೆಗೆ ಹೋಗಿದ್ದೆ ಎಂತಕ್ಕೆ ಬೆಲ್ಲ ಮಾರೋಕೆ ಆಮೇಲೆ ಅವ ಅಮ್ಮ ಬೆಲ್ಲವನ್ನು ಎಕ್ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅರಮನೆ ಕೆಳಕ್ ಬಿಸಾಕ್ಬಿಡುದ ನಿಂದೇನಲ್ಲ ನಿಂದು ಬರೀ ಬೆಣ್ಣೆ ಮಾರೋಳು ಬೆಲ್ಲ ಮಾರೋಳು ಲೇ ಅಮ್ಮ ದೊಡ್ಡ ಮನೆ ಸಣ್ಣ ಮಗಳುಕ್ಕೆಲ್ಲ ಚೋಟ ರಾಣಿ ನೀ ರಾಣಿ ನೋಡಕ್ ಹೋದಾಗ ಅಕ್ಕಪಕ್ಕ ಮಕ್ಳು ಮರಿ ಇದ್ವಲ್ಲ ಇಲ್ಲ ಅಮ್ಮ ದೇವು ತರ ಚಿತ್ರ ಹಿಡ್ಕೊಂಡು ಒಬ್ಳೆ ಕೂತಿರ್ತಾಳೆ ಇದೇ ಸರ ಟೈಮಲ್ಲಿ ಆಚೆ ಬರ್ತಾಳೆ ಆಮೇಲೆ ಯಾರ ಕಣ್ಣು ಕಾಣಿಸೋದಿಲ್ಲ ನಮ್ ಕಣ್ಣು ಕಾಣಿಸ್ತಾಳ ಕಳ ನಮ್ಗೆ ಗೆರೆ ಅದೇ ನಾವಿಬ್ರು ಕರ್ಕೊಂಬತ್ತೀವಿ ನಾನ್ ಬರಲ್ಲ ರೇ ಹೆಣ್ಮಕ್ಳು ಪಕ್ಕದಲ್ಲಿದ್ರೆ ಭೂಮಿ ಈಸಿ ಆಗ್ತಿರ್ತದೆ ಮಳೆ ಬೆಳೆ ಆಯ್ತದೆ ಇನ್ನೊಂದ್ಸಲ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡಿ ನಾನ್ ಬರಲ್ಲ ಆಯ್ತಲ್ಲ ಬನ್ನಿ ನನ್ ಕತ ಲೇ ಪ್ರಿನ್ಸಿಪಲ್ ಎಣ ಸುಡೋದ್ ನಾಳೆ ಕಳ ಅಷ್ಟಲ್ಲಿ ಬಂದ್ಬಿಡ್ತೀವಿ ಅಲ್ಲಿವರೆಗೂ ನೀ ಎಣ ಕಾಯ್ತಾ ಇರು ಲೇ ನೀ ಸತ್ಯ ಹರೀಶ್ ಚಂದ್ರ ಕಳ ಮಾಡು ಕ್ಯಾಮಿಲ ನನ್ಗೆ ನೀನ್ ಹೇಳಿದ ಕೆಲಸ ಮಾಡ್ಕೊಂಡು ನಾಶನ ಆಗ್ಬಿಟ್ಟೆ ನಾನು ಬಿಂಗ್ರಿ ನನ್ನ ಮಗನ ಸತ್ತಪ್ಪ ಸಾರ್ ಬಂದೆ ಸಾ ಬಂದೆ ಸಾ ಬಂದೆ ಸಾ ಕಾಲಲ್ಲಿ ಎತ್ಕೊಂಡ್ಬಿಡ್ತಿರಲ್ಲ ಸರ್ ಇಡ್ಲಿಯಾ ತಾಳಿ ಬಿಸಿ ಇದ್ದ ಬರ್ಲಿಲ್ಲ ನೀರ್ ಜಾಸ್ತಿ ಇದೆ ಪಾಪ ನನ್ ಮಕ್ಳು ಪಾಪ ಮಾಡೋಕೆ ಯಾವಾಗ್ಲೂ ಮೊಣಕಾಲದ ನೀರ್ ಇರ್ಬೇಕು ಆವಾಗ್ಲೇ ಚಂದ ಮೊದಲ ಪಾಪ ಪಿಕ್ಚರ್ ನೋಡಿದ್ಯಾ ಫಸ್ಟ್ ಅದೇ ಬಾ ತೋರಿಸ್ತೀನಿ ಒಂದೊಳ್ಳೆ ಹೆಣ್ಮಗ ಆಗಿ ಈಜ್ಗೀಜ್ ಕಲ್ತಿದ್ಯಾ ಊಟನೇ ಯಾರೋ ಕಲ್ತಿರೋದಿಲ್ಲ ಕಲ್ಸವ ಹಿಂಗ್ ಹಿಡ್ಕೊಂಡ್ ಕಾಲ್ ಬಿಡಿ ನೀಟಾಗಿ ಬ್ಯಾಲೆನ್ಸ್ ತಪ್ತದೆ ಒಲ್ಲ ತಪ್ಕೋ ಆಮೇಲೆ ಕತೆ ಬೇರೆ ಏ ಜೀವನ ಅಂದ್ರೆ ಒಂದ್ ಸಾಗರ ಸುಮ್ಮನ್ ಕಲಿಬೇಕು ತಿಳ್ಕೋ ಮಣ್ಣಕ ಮತ್ತೆ ಎಲ್ಲ ರಾಸ್ಕಲ್ ಬಾರೋ ಇಲ್ಲಿ ಮೂಗು ಏನನ್ನ ಏಮಾರ್ಸ್ಕೊಂತಿರ್ತೀಯ ಲೋಫರ್ ನನ್ ಮಗನೇ ಬಾರೋ ಇಲ್ಲಿ ಬುರುಡ ಹೊಡೆದಿನ್ ಬಾರೋ ಇಲ್ಲಿ ಮೂರು ಬಿಟ್ ನನ್ ಮಗನ ಬಾರ ಇಲ್ಲಿ ನಿನ್ ಚರ್ಮ ಸುಳಿದು ಬಿಟ್ಟು ಜೈಲಿಗೆ ತೊಗೊಂಡೆ ಹಾಕ್ಬಿಡ್ತೀನಿ ತಗೋ ಇದನ್ನ ಹಾಕೋ ಜೈಲಿಗೆ ಪಾಸು ಪದಾಸ್ತ್ರ ಸಾಯಿ ನನ್ ದಂಡಲ್ಲಿ ಕೋತಿ ಬಟ್ಟೆ ಎತ್ಕೊಂಡು ಹೋಗ್ಬಿಟ್ಟು ಆದಿ ಮಾನ ಆಗ್ಬಿಟ್ಟನ ಸಾ ಗೋಣಿ ಚೀಲ ಅದೇ ಹೆಂಗೋ ಪ್ಯಾಂಟ್ ಮಾಡ್ಕೋತೀನಿ ನಿಮ್ ಜರ್ಕಿನ್ ಕುಡಿ ಸಾ ಮ್ಯಾಚಿಂಗ್ ಅದೇ ಆಮೇಲೆ ಕೊಡ್ತೀರ ಸರ್ ನಮ್ಮ ಮಗನ ಅಣ್ಣ ನೀವು ದೇವತಾ ಬಂದ ಸಾ ಥ್ಯಾಂಕ್ ಯು ಸಾ ತಪ್ಪಾಯ್ತು ಸಾ ತಪ್ಪಾಯ್ತು ಸಾ ಈ ಎಣ್ಣೀರ್ ಕುಡ್ದು ವಾಪಸ್ ಹೋಗ್ಬಿಡೋಣ ಈ ಕೆಲ್ಸ ಆಗಲ್ಲ ಸರಿ ಸಾವಿರ ಚಿಲ್ಲರೆ ಮುದ್ದು ಬಾಕಿ ಅದೆ ಕೊಟ್ಬಿಡಿ ವಾಪಸ್ ಕರ್ಕೊಂಡು ಹೋಗ್ತೀನಿ ಜೀವನ ಚಂಬಾಗಿ ಪ್ರಾಣ ಹೋಗ್ತಿದೆ ನಿಮ್ ಮುತ್ಬೇಕಾ ನಾಚಿಕೆ ಹಲೋ ಮುಖಕ್ಕೆ ಬಾಕಿ ವಸೂಲಿಗೆ ನಾಚಿಕೆ ಅಂತಕ್ರಿ ಯಾವನೋ ಒಂದು ಲೋಫರ್ ಫೋಟೋ ತೆಗ್ದ ಬಾಲದ ಫೋಟೋ ಬರ್ತದೆ ನೋಡಿ ಪೂರ ಆರಾಮ್ ನಾಲ್ಕು ಚಿಂತೆ ಮಲ್ಪಡ್ಜಿ ರೆಡಿ ರೀ ನಂದಿನಿ ಕರ್ಕೊಂಡು ಹೋಗಕ್ ಬರ್ತೀನಿ
ಅಲ್ಲ ರೀ, ಆ್ಯಕ್ಚುಲಿ ನಮಗೆ ಲವ್ ಆಗದೆ, ನೀವೇನು ಸಿಗಂಗೆ ಕಾಣಿಸ್ತಿಲ್ಲ. ನಿಮ್ಮ ಫೋಟೋ ತಗೊಂಡು ಸಂಜೆ ಹೊತ್ತು ನೋಡ್ಕೊಂಡು ನಾವು ಕೂತ್ಕೋಬೇಕು. ಆ ಕೆಲಸ ಇವನು ಯಾವನೋ ಮಾಡ್ತಾವನಲ್ಲ, ಅದಕ್ಕೆ ಊರಿ ತಡಿಯಕ್ಕಾಯ್ತಿಲ್ಲ, ಬಂದೇ ರೀ. ಬೇಡ ಇರ್ರೆ. ಮೊಬೈಲ್ ಪ್ಲೀಸ್. ಗಲಾಟೆ ಬೇಡ, ಕೊಟ್ಟು ಬಿಡ. ಎಂತಕ್ಕೆ ಕೊಡೋದು, ನಾನು ನೋಡ್ಕೊಳ್ತೇನೆ. ಏ ಗಾಡಿ ಎತ್ತ. ಮೊಬೈಲ್ ಪ್ಲೀಸ್. ಬಿಡು ಬರ, ಮಾತಿಕೊಳ್ಳು. ಫೋಟೋ ತೆಗ್ದಿ ತಪ್ಪು, ಗಲಾಟೆ ಬೇಡ ಮರೆಯ. ನಮಗೂ ಬೇಡ. ಮೊಬೈಲ್ ಪ್ಲೀಸ್. ಇಡ್ಲಿ ಚೆನ್ನಾಗಿತ್ತು, ಥ್ಯಾಂಕ್ ಯು. ಮುಂದೇನೀಗ? ಮೈಸೂರಲ್ಲಿ ಮಿಡ್ ನೈಟಲ್ಲಿ ಅರ್ಧಂಬರ್ಧಲ್ಲೋ ಬಲ್ಲಿ ಪ್ರಾಣಯ ಗೀತೆ ಆಡುವ ಅಂತ ಆಸೆ, ಆದರೆ ನಿಮ್ಗೆ ಗ್ಲವ್ ಆಗಿಲ್ಲ. ನೀವು ಹೇಳಿ ಏನು ಮಾಡ್ಸ ಇದು? ನನಗಿದ್ದೇ ಬರ್ತಿದೆ, ಫುಲ್ ಸುಸ್ತು. ಸ್ವಲ್ಪ ಜರ್ಗಿ. ನಂಬಿ ಮಲಗಿದ್ದೀನಿ, ಆಮೇಲೆ ಅಷ್ಟೇ. ನಮಸ್ತೆ ಹೇಳಿ ಮ್ಯಾಮ್, ನಾನು ನಿಮ್ ತುಂಬಾ ಬಿಗ್ ಫ್ಯಾನ್, ಪ್ಲೀಸ್ ಒಂದು ಫೋಟೋ ಬನ್ನಿ. ಥ್ಯಾಂಕ್ ಯು. ಇರ್ಲಿ ಹೇಳಿ, ಏನ್ ವಿಷಯ? ನಾವು ಪತ್ರಿಕೆಯಿಂದ ಬಂದಿದ್ದೀವಿ. ಸಂತೋಷ. ಯಾವ ಪತ್ರಿಕೆ? ಶಾಲಿವಾನ ದಿನಪತ್ರಿಕೆ ಅಂತ, ದೈನಿಕ, ಒಮ್ಮೊಮ್ಮೆ ಸಾಪ್ತಾಹಿಕ. ಯಾರು ನೀವು? ಯಾರು ಕಳಿಸಿರೋದು ನಿಮ್ಮನ್ನ? ನಾವೇ ಬಂದ್ವಿ. ಅದು ಶಾಲಿವಾನ ಅವ್ರ ಪರಿಸ್ಥಿತಿ ಸರಿ ಇರಲಿಲ್ಲ, ಅದಕ್ಕೆ ಅಂದರೆ ನಿಮ್ಮನ್ನು, ನಿಮ್ಮ ಮಗನ್ನು, ಮಗಳನ್ನು ನೋಡಬೇಕು ಅಂದರು, ಇಲ್ಲಿ ಬಿಡಲಿಲ್ಲ. ಪ್ರಶ್ನೋತ್ತರ ನಾಟಕ ಆಡ್ಕೊಂಬಂದ್ವಿ. ನೀವು ನಿಮ್ಮ ಮಗಳು ಬರ್ತೀರಾ ಮ್ಯಾಮ್? ಆ ನಿಮ್ಮ ಶಾಲಿ ವಾಹನ್ಗೆ ಹೋಗಿ ಹೇಳಿ, ಅವ್ರ ಮಗು ನನ್ನ ಹೋಟೆಲ್ ಬೆಳೀಲಿಲ್ಲ, ಅವ್ರ ಸಂಬಂಧದ ಜೊತೆ ಆ ಮಗುನೂ ಸತ್ತೋಯ್ತು ಅಂತ ಹೋಗಿ ಹೇಳಿ.
ಇನ್ನೊಂದ್ ಸರ್ತಿ ಈ ತರ ಕುನ್ನಿಗಳನ್ನ ಕಳಿಸಿ ಎಮೋಷನಲ್ ನಾಟಕ ಆಡಿದ್ರೆ ರಾಣಿ ಸುಮ್ನಿರಲ್ಲ ಅಂತ ಹೇಳಿ. ಹೋಗಿ ತೊಲಗಿ ಇಲ್ಲಿಂದ. ತಾಯಿ, ಹುಡುಗರು ಹೇಳಿದ್ರಲ್ಲಿ ನಿಜ ಇದೆ ಅನ್ಸತ್ತೆ. ನಾನು ಹೊರಡಬೇಕು, ವ್ಯವಸ್ಥೆ ಮಾಡಿ. ಹುಲಿ ಹಿಡಿಯವ ಅಂತ ಬಂದು ನಮ್ಮ ಯೋಗ್ತೆಗೆ ಒಂದು ಹೆಗಣನೂ ಸಿಗ್ಲಿಲ್ವಲ್ಲ. ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಹೋಗಿ ಹೇಳ್ಬಿಡೋಣ, ಎಲ್ಲ ಒಪ್ಕೊಳ್ಳೋಣ, ಶಿಕ್ಷೆ ಕಡಿಮೆ ಆಗುತ್ತೆ. ಏಯ್, ಅನ್ಯಾಯವಾಗಿ ತೆಗ್ದಿರಿ ಫೋಟೋ ನೋಡು. ಏ, ಏನೋ ಸೀರೆ ಚೆನ್ನಾಗಿದೆ ಅಂತ ತೆಗೆಸ್ಕೊಂಡೆ, ಹಂಗೆ ಉಗಿಯೋದು ರಾಕ್ಷಸಿನ ತಂದು. ಅಮ್ಮ ಮಗಳು ಹೋಗಿದ್ರೆ ಹಂಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಕಂದ. ಅವಳು ಯಾವ ಸೀಮೆ ಅಮ್ಮ, ಹೋಗಲೇ. ಒಂದ್ ನಾಕ್ ದಿನದ ಮಟ್ಟಿಗೆ ಅವಳ್ ನಿಮ್ಮಮ್ಮ, ಶಾಲಿವಾನ ನಿಮ್ಮಪ್ಪ. ಹೊಸದು ಶಾಲಿವಾನ ಹೆಣ್ಮಗು ಬೊಂಬೆ ಇಡ್ಕೊಂಡು ಮಗಳೇ ಮಗಳೇ ಅಂತ ಬೊಂಬಡಿ ಹೊಡಿತಾವನೆ. ಈ ಅಮ್ಮ ನೋಡಿದ್ರೆ ಆ ಮಗ ಊಟ ಮುಂಚೆನೆ ಅದಕ್ಕೆ ಪೇಂಡಾಲ್ ಹಾಕ್ಸ್ಬಿಟ್ಟವಳೆ. ನೀವು ಯಾಕೆ ಎಮರ್ಜೆನ್ಸಿಗೆ ಶಾಲಿವಾನನ ಮಗಳ ಬರೋದು? ಏಯ್, ಆಗಲ್ಲ. ಯೋಚನೆ ಮಾಡಿ, ಹೆಂಗೂ ನಿಮ್ಮಪ್ಪ ಫಾರಿನ್ ಲವ್ನ ಏನ್ತೀರ, ನಿಮ್ಮಮ್ಮ ಹೊಗೆ ಹಾಕೊಂಡವಳೆ. ಅಲ್ಲ, ವಿಧಿವ ಸರು, ಸಾಲಿವಾನಿಗೆ ಮಗಳು ಸಿಕ್ಕರ್ ನಾವೇನು ಇಡೀ ಕರ್ನಾಟಕವೇ ನೆಮ್ಮದಿಯಾಗಿರ್ತದ್ರಿ. ಇಲ್ಲಾಂದ್ರೆ ಜೈಲ್ ಪಿಕ್ಸು, ಚಕ್ಕಿ ಪೀಸಿಂಗು. ಒಪ್ಕೊಂಬಿಡು ತಾಯಿ, ಅಷ್ಟೆಲ್ಲ ಆಗ್ರಾಡ್ತೀರ ಕಂಡವ್ರ ಮಗಳ ಹಾಕಲ್ವಾ? ಆ ಶಾಲಿವಾಹನ ಹೆಂಗ ಒಪ್ಕೋತಾರೆ? ಹೋಗ್ ಡ್ರಾಮಾ ಆಡವ. ಏನ್ ತಮಾಷೆನಾ, ರೈಟರ್ ನಾವು ಡೈಲಾಗ್ ಬರ್ಕೊಡ್ತೀವಿ, ಸಾಲಿವಾನ ಏನವ್ರ ಅಪ್ಪನ ಒಪ್ಕೋಬೇಕು? ಸರಿ ನಡಿ. ಅಲ್ಲ, ನಾನು ಹೇಳ್ತಾನೆ ಇದೀನಿ. ಆಯ್ತು ಅಂತ ಹೇಳಿದ್ನಲ್ಲ. ಓ ಆಯ್ತು ಅಂದ್ರ ನೀವ್ ಯಾವಾಗ್ಲೂ ನೋ ನೋ ಅಂತಿರ್ತಿರಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟೆ. ನಡಿ ದೇವ್ರ ಅವನೇ ನಮ್. ಏ ಬುಲ್ಬುಲ್, ಏ ಬುಲ್ಬುಲ್, ಹೆಂಗಿದ್ಯಾಣ? ಅಲ್ಲ ನಡಿ, ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು, ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು. ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮಾ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು. ಒಂದೊಂದು ಮುಸುಡಿಲು ನೂರೆಂಟು ಕಲ್ಲರ್ರು, ಇಲ್ಲಪ್ಪ ಸೂಪರ್ರು ಅಲ್ಲಪ್ಪ ಲೋಪರ್ರು. ಲೋಕದ ಮೆಟಡರ್ರು ಓಡಿಸುತ್ತ ದೇವ್ರು, ಸುಸ್ತಾಗಿ ಮಲ್ಗವ್ನೆ ಯಾರಪ್ಪ ಎಬ್ಸೋರು. ಯಾವನ ಬಿಟ್ಟು ಹೋದ ಹಳೆ ಚಪ್ಲಿ ಬಾಳು, ಹಾಕೊಂಡು ಹೋಗು ಮಗನೇ ನಿಲ್ಲಬೇಡ ನೀನೆಲ್ಲೂ. ಭಗವಂತ ರೋಡಲ್ ಸಿಕ್ಕ್ರೆ ನಾವೇನ್ ಮಾಡೋಣ, ಅವನಿಗೂ ಬಣ್ಣ ಹಚ್ಚಿ ಡ್ರಾಮಾ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು. ದೇಹಾನೆ ಟೆಂಪರ್ ಬಾರಿ ನಾವೇನ್ ಮಾಡೋಣ,
ಮಣ್ಣಲ್ಲಿ ಹೋಗೋ ಗಂಟ ಡ್ರಾಮಾ ಆಡೋಣ. ಸರ್ ಫೋಟೋಲಿ ನೀವೊಬ್ಬರೇ ಕಮ್ಮಿ ಸರ್. ನೀವು ಸಂಸಾರ ಬಿಟ್ಟರು ನಿಮ್ಮ ಮಗಳು ನಿಮ್ಮನ್ನು ಬಿಡಲಿಲ್ಲ ಸರ್. ನಿಮ್ಮ ಮೇಲಿನ ಹಠಕ್ಕೆ ಹುಡುಕ ಬಂದು ನಿಮ್ಮ ಕಾಲೇಜ್ ಸೇರ್ಕೊಂಡಿದ್ದಾಳೆ ಸರ್. ಮುಂದಿಂದು ನಿಮ್ಮ ಮಗಳೇ ಹೇಳ್ತಾಳೆ ಸರ್. ಹೇಳ್ರಿ. ಹೌದು, ನಿಮ್ಮ ಮೇಲೆ ಸೇಟ್ ತೀರಿಸ್ಕೊಳಕ್ಕೆ ಅಂತಲೇ ಬಂದಿರೋದು. ನನಗೂ ನಮ್ಮ ಅಮ್ಮನಿಗೂ ಆಗಿರೋ ಥರ ನಿಮ್ಗೆ ಅವಮಾನ ಆಗಿ ನೀವು ನರಳಬೇಕು ಅಂತಲೇ ನಿಮ್ಮ ತಲೆ ಬೋಡಿಸಿದ್ದು. ನಿಮ್ಗೆ ಹಿಂಸೆ ಆದರೆ ನನಗೂ ನಮ್ಮ ಅಮ್ಮನಿಗೂ ನೆಮ್ಮದಿ. ಅದೆಲ್ಲ ಯಾಕ್ರಿ, ವಿಷಯಕ್ಕೆ ಬನ್ನಿರಿ, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಸರ್ ನಿಮ್ಮ ಮಗಳು ಮೇಡಮ್ ಇಬ್ರು ತುಂಬ ಕಷ್ಟ ಸರ್, ಬಲೆ ಅಟ್ಮಾರಿಗಳು. ಹೌದು, ಹೇಳೋರು ಕೇಳೋರು ಇಲ್ಲದೆ ಬೆಳೆದಿದ್ದೀನಿ ನಾನು. ನನ್ನ ತಲೆ ಸರಿ ಇಲ್ಲ, ನಾನು ಹಿಂಗೆ ಕೆಟ್ಟ ಹುಡುಗಿ ಆಗೋಕ್ಕೆ ಇವರೇ ಕಾರಣ. ನನ್ನನ್ನು ನಮ್ಮಮ್ಮನ ಬೀದಿಗೆ ತಳ್ಳಿ ಆರಾಮಾಗಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಇಲ್ಲಮ್ಮ, ಅದಕ್ಕೆ ನಾನು ಕಾರಣ ಅಲ್ಲಮ್ಮ, ನಿಮ್ಮ ತಾಯಿ ನಮ್ಮ. ನಾನು ನಿನ್ನ ಬೆಳೆಸಿದ್ದಿದ್ರೆ ನೀನು ಹೀಗಾಗ್ತಿರ್ಲಿಲ್ಲಮ್ಮ. ಸಾಕಂಬಿಡಿ ಸರ್, ಆಗಿದ್ದಾಗೋಲಿ ಅದು ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ಸಂಸಾರ ಅಂದಮೇಲೆ ಇದೆಲ್ಲ ಮಾಮೂಲು ಸರ್. ಅಲ್ವನ ಸರ್, ಮೇಡಮ್ಗೆ ನಿಮ್ಮ ಮೇಲೆ ತುಂಬ ಸಿಟ್ಟು ಸರ್, ಬರಲ್ಲ ಅಂದ್ಬಿಟ್ರು. ಈಗ ಮಗಳನ್ನ ಕೊಟ್ಟಿದ್ದೀವಿ ಸರ್, ನಾಳೆ ಹೆಂಗೋ ಕೈಯ ಕಾಲು ಹಿಡಿದು ಮೇಡಮ್ ಒಪ್ಪಿಸ್ಕೊಂಡು ಕರ್ಕೊಂಬಂದ್ಬಿಡ್ತೀವಿ ಸರ್. ಸರ್ ನಿಮ್ಮ ಜೀವನ ಹೆಂಗೋ ಸೆಟ್ಲ್ ಆಗೋಯ್ತದೆ, ನಿಮ್ಮ ಸಂಸಾರ ಹೆಂಗೋ ನೆಟ್ಕಾಗೋಯ್ತದೆ ಸರ್. ನಾವು ಮಾಡಿರೋ ತಪ್ಪೆಲ್ಲ ಕ್ಷಮಿಸ್ಬಿಡಿ ಸರ್. ಹ್ಞೂ ಸರ್ ಸರ್, ಪೊಲೀಸ್ ಗಿರೀಸ್ ಎಲ್ಲ ಬೇಡ ಸರ್, ದಬಾಕಣ ಹೆಂಗೋ ಓದ್ಕೋತೀವಿ ಸರ್, ಇದೊಂದು ಸಲ ಕ್ಷಮಿಸ್ಬಿಡಿ ಸರ್, ತಪ್ಪಾಗೋಯ್ತು ಸರ್. ಹ್ಞೂ ಸರ್, ಹ್ಞೂ ಸರ್, ಹ್ಞೂ ಸರ್. ಇಲ್ಲಪ್ಪ, ನೀವು ಅಪರಾಧಿಗಳಲ್ಲ, ನನ್ನ ಕಂದೆನ್ನ ಮರಳಿ ಕರ್ತಂದವ್ರು ನೀವು. ನೀವು ಅಪರಾಧಿಗಳಲ್ಲ, ನಾನು ನಿಮ್ಮ ಋಣಿ, ನಾನು ನಿಮ್ಮ ಋಣಿ. ಸರ್ ನಿಮ್ಮ ಉಪಕರಣ ಯಾವತ್ತೂ ಮರೆಯಲ್ಲ ಸರ್. ಹಾಗನ್ಬೇಡಪ್ಪ, ನನ್ನ ಕಂದ ಒಂದೇ ಒಂದ್ಸತಿ ನನ್ನ ಅಪ್ಪ ಅಂತ ಕರೆದ್ರೆ ನಾನು ಬದುಕಿ ಬಿಡ್ತೀನಿ. ಟೈಮ್ ಇಲ್ಲ, ಬೇಗ ಹೇಳ್ರಿ. ಅಪ್ಪ ತಾ ನನ್ಗಾಗಲ್ಲ, ಕೈ ಮುಗಿತೀನಿ, ಹೆಂಗೊಂದು ಹೇಳಿ ಸಾಯಮ್ಮ. ಮನೆಗೆ ನಡೀರಿ ಅಪ್ಪ. ಕಂದ ಕಂದ ಸರ್, ಸರ್ ಊರಲ್ಲಿ ನೀವು ಮೆಣಸು ಬಿಡ್ತವ್ರು, ಅವಲ್ಲ ತಮಟ ಹೊಡ್ಕೊಂಡೋದ್ರು ನಡೀರಿ ಸರ್. ಏ ಸರ್ ಕೊಡ್ರಿ, ಏ ಜಾಗ ಬಿಡ್ರಿ, ಜಾಗ ಬಿಡಿ ಸ್ವಲ್ಪ, ಜಾಗ ಬಿಡಿ, ಜಾಗ ಬಿಡಿ. ಏನ್ರಿ ಇದೆಲ್ಲ? ಏನಿದು ವ್ಯಕ್ತಿ ಬದುಕಿರುವಾಗ್ಲೇ ಅವನು ಶವದಹನವಾ? ಆತ್ಮಶಾಂತಿಗೋಸ್ಕರ ಒಂದು ನಾಲ್ಕು ದಿನ ತಿರುಪತಿಗೆ ಹೋಗಿದ್ರೆ ಹಾಗೆ ಹೋದ ಕೂಡಲೇ ಸತ್ತೋದ್ರಂತ ತೀರ್ಮಾನ ಮಾಡ್ಬಿಡದಾ? ಮೂರ್ಖರೇನ್ರಿ ನೀವು, ಮೂರ್ಖ ಸಾಹೇಬ್ರೆ. ಏನ್ ಸಾಹೇಬ್ರೆ ಇದು? ನನ್ನ ಜಾಗದಲ್ಲಿ ನೀವು ಇದ್ದಿದ್ರೆ ನೀವು ಹಾಗೆ ಮಾಡ್ತಾ ಇದ್ರಿ ಪ್ರಿನ್ಸಿಪಾಲ್ರೇ. ಸುಯಿಸೈಡ್ ಲೆಟರ್ನ ಬರೆದಿಟ್ಟು ತಲೆ ಕೂದಲಿನ ರೂಮ್ ತುಂಬ ಹಾಕಿ ಒಂದು ಚೊಪ್ಪಲಿ ಮನೆಯಲ್ಲಿ ಇನ್ನೊಂದು ಚೊಪ್ಪಲಿ ರೈಲ್ವೆ ಟ್ರ್ಯಾಕಲ್ಲಿ ಹಾಕಿದ್ದೀರ. ಶ್ರದ್ಧಾಂಜಲಿ ಅಂತ ಪೇಪರಲ್ಲಿ ಹಾಕ್ಸಿದ್ರು, ನೀವು ಅಡ್ರೆಸ್ಗಿಲ್ಲ. ಈಗ ನೀವು ಎದುರಿಗೆ ಬಂದು ದೇವದ ಥರ ನಿಂತ್ಕೊಂಡ್ರೆ ನಾನೇನು ಮಾಡಲಿ? ಸುಟ್ಬಿಡಿ, ನಾನೇ ಸುಟ್ಕೊಂಡ್ಬಿಡ್ತೀನಿ, ಕೊಡಿ ಸಾಕ್ಬಿಟ್ಟು ಆ ಹೆಣ್ಣ ವಾಪಸ್ ತಗೊಂಡ್ರು. ಸತೀಶ ಮುಗಿತಕಲ್ಲ ಕತೆ, ಹಸು ಬಂದದೆ ಈ ಕಡೆ ಡೂಪ್ಲಿಕೇಟ್ ಕರ ಬೇರೆ ಬಿಟ್ಟಿದೀವಿ, ವಿಷಯ ಗೊತ್ತಾದ್ರೆ ಹೊರಗೆ ಗುಮ್ತದೆ ಕಲ. ಗಾಯತ್ರಿ ಹೇಗಿದ್ಯಾ? ಗಾಯತ್ರಿ ನೀವೇ ನೇರವಾಗಿ ಬಂದು ಕರೆದಿದ್ರೆ ನಾನು ಬರ್ತಿದ್ದೆ, ನನ್ನ ಕರೆಸೋಕೆ ಇಷ್ಟು ಡ್ರಾಮಾ ಬೇಕಿರಲಿಲ್ಲ. ನಿನ್ನ ತೀರ್ಮಾನ ತಪ್ಪು, ವಿಷಯ ಬೇರೆ ಇದೆ. ಮಗಳು ಇಲ್ಲ, ಎಂಥ ಮಣ್ಣು ಇಲ್ಲ. ನಾನು ಹೇಳಿ ಕಳಿಸಿದ್ನಲ್ಲ ಇವಳಿಗೆ, ನೀನು ಹೋಗಿ ಹೇಳಿಲ್ವಾ? ಹಾ ನೋಡು, ಅವಳೇನು ಬೈಬೇಡ, ಅವಳದೇನು ತಪ್ಪಿಲ್ಲ. ಹೌದು ತಪ್ಪಿಲ್ಲ ನಂದೆ, ನಿಮ್ಮ ಸಾವಿನ ನಾಟಕನ ಅರ್ಥ ಮಾಡ್ಕೊಳ್ದೆ ಕಣ್ಣೀರು ಹಾಕೊಂಡು ಓಡ್ ಬಂದಲ್ಲ, ತಪ್ಪಿಲ್ಲ ನಂದೆ. ಮನೆಗೆ ಬಗಾಯ್ತ್ರಿ, ನಾನು ಬರಲ್ಲ. ಇಲ್ಲಿಗೆ ಇದ್ದ ಚೂರು ಪ್ರೀತಿನೂ ಸತ್ತೋಯ್ತು, ಇನ್ಮೇಲೆ ಯಾವತ್ತೂ ನನ್ನ ಬದುಕಲ್ಲಿ ಬರಬೇಡಿ. Thank you.
ನಮ್ಮಮ್ಮನ ಮುಖಕ್ಕಿಂತ ಬೆನ್ನು ನೋಡಿದ್ದೆ ಜಾಸ್ತಿ. ನಾನು ಧನ್ಯವಾದನಪ್ಪ. ಏನ್ತಿಗೆ ಸರ್, ನನ್ನ 20 ವರ್ಷಗಳ ಪ್ರೀತಿ ಮತ್ತೆ ಕಾಣೋ ಹಾಗೆ ಮಾಡಿದ್ರು ನೀವು. ಧನ್ಯವಾದ. ಯಾವ್ದಲ್ಲ ಈ ಬಿಲ್ಡಿಂಗು? ಯಾವ್ದ ಬೂತ್ ಬಂಗ್ಲೆ ಸರ್ ಇದು? ಮತ್ತೆ ಇದೆಲ್ಲ ಹೆಂಗ್ ಸಿಕ್ತಲೆ? ಈ ಕೆಲಸದವ್ನು ತೋರಿಸ್ದ. ಏನ ಸರ್, ತಿಂಗಳಿಗೆ ಒಂದ್ಸಲ ಕಸವಡೆಗೆ ಬರ್ತೀನಿ ಸರ್. ಇದನ್ನ ನೋಡಿದೆ, ಈ ಸಾಹೇಬ್ರಿಗೆ ಹೇಳಿದೆ. ನೋಡಿ ಸರ್, ಇದು ಮುಂಬೈ ಫ್ಲೈಟ್ ಟಿಕೆಟ್, ಪಾಸ್ಪೋರ್ಟ್, ಮಣ್ಣು, ಮಸಿ, ಏನೇನೋ ಇದೆ ಇದ್ರಲ್ಲಿ. ಇತ್ಲ ಬರ. ಅದು ಲೇಡಿ ಸ್ಟಾರ್ಟ್ ಅಲ್ಲಿ ಬಂದ್ಲೆ? ಹ್ಞೂ ಸರ್. ಹೇಗೆ ಅದು ನಿಂತ್ಕೊಳ್ಳಲಿ. ಒಬ್ಬ ಸೆಕೆಂಡ್ ಹ್ಯಾಂಡ್ ಅಪ್ಪನ್ನ ತಲೆ ಬೋಡಿಸ್ಕೊಟ್ಟಿದ್ದೀವಿ. ನೋಡ್ಕೊಂಡು ಡ್ರಾಮ ಮಾಡಿ, ಜೀವನ ತುಂಬ ಕಷ್ಟ ಇದೆ. ಬಾ 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 ಮಗಳೇ, ಕೈ ತುತ್ತಾಗಲ್ಲ ನಿನಗೆ, ಊಟ ಮಾಡ್ತೀಯಾ? ಸರ್ ಹಾಗನ್ಬೇಡಮ್ಮ, ಹೆತ್ತ ಕರುಳು ಚೂರು ಅನ್ನತ್ತೆ. ಸರ್ ನಾನು ನಿಮ್ಮ ಮಗಳಲ್ಲ, ನಮ್ಮಪ್ಪ ಅಮ್ಮ ಬೇರೆ. ಹೇಳ್ಕೊಳಕ್ಕಾಗದಷ್ಟು ಸಾವಿರ ಸಂಕಟಗಳಿದೆ. ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಿ, ಇದೆಲ್ಲ ನಾಟಕ ಸರ್. ಎಲ್ಲ ನಿಮ್ಮಮ್ಮನ ಹಾಗೆ ಚೆನ್ನಾಗಿ ಸುಳ್ಳು ಹೇಳೋಕ್ಕೂ ಬರೋಲ್ಲ. ನೀನು ಸುಳ್ಳು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಕಂದ. ಸಾವಿರ ಮಾತುಗಳಲ್ಲಿ ಹೇಳಕ್ಕೆ ಸಾಧ್ಯವಾಗದೆ ಹೋದ್ದು ಕಣ್ಣೀರಿನ ಎರಡು ಹನಿ ಹೇಳೋಕ್ಕೆ ಸಾಧ್ಯ. ಕ್ಷಮಿಸಿ, ನಾನು ಅಳೋದಕ್ಕೆ ಕಾರಣ ಇದಲ್ಲ. ಬಾಯ್ಲಿ ನೋಡ, ಇದು ನೀನಿಲ್ಲದೆ ತೂಗಿ ತೊಟ್ಲಮ್ಮ. ಇದು ನಿನಗಾಗಿ ಖರೀದಿ ಮಾಡಿದಂಥ, ಆದರೆ ನೀನೆಂದು ಬಳಸದ ವಸ್ತುಗಳೆಲ್ಲ ಇದೆಯಮ್ಮ ಇಲ್ಲಿ. ಇದು ಇದು ನೋಡು ಅಂಕಲ್ ಬಿ, ಬೊಂಬೆ ಪುಸ್ತಕ. ಇದು 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 ಕಾಲ್ಗಡ್ಗ ನಮ್ಮ. ಇರು ಇರು, ಇನ್ನೂ ಇದೆ, ತೋರಿಸ್ತೀನಿ ಇಲ್ಲಿ. ಇಲ್ಲಿ ನೋಡು, ಇಲ್ಲಿ ನೋಡು, ನಿನಗಾಗಿ ತಂದು ಬೊಂಬೆಗಳು. ಇಲ್ಲಿ ಇಲ್ಲ ಇಲ್ಲ, ಇದು ಹುಲಿ ಬೊಂಬೆ, ಟೊಪ್ಪಿ ಬೊಂಬೆ. ನೋಡು ಇದು, ಇದು ನೋಡಮ್ಮ, ಇದು ನೋಡು, ನಿನ್ನ ನೆನಪಿಗೋಸ್ಕರ ಇದು ನಿನ್ನ ಪ್ರತಿಕೃತಿ. ನಾನೆಂದು ನಿನ್ ಬಿಡ್ಲೇ ಇಲ್ಲ ಮಗಳೇ. ನೀ ನನ್ನ ಬಿಟ್ಟು ಹೋಗ್ತೀಯಮ್ಮ? ಬುಡ್ಜಿ ಯಾನೆ ಬರ್ಬೆ. ಥ್ಯಾಂಕ್ ಯು. ಏನ್ ತಿಕ್ರಿ? ನನ್ಗೆ ಅಪ್ಪ ಅಪ್ಪನ ಕೊಡ್ಸಿದ್ದಕ್ಕೆ. ಈಗ ಒರಿಜಿನಲ್ ಅಪ್ಪ ಇರ್ಬೇಕಲ್ಲ ಅವ್ರ ಕತೆ. ಅವ್ರು ನನ್ನ ಪಾಲಿಗಿಲ್ಲ, ಯಾವತ್ತೋ ಸತ್ತೋದ್ರು.
ಒಂದೇ ಒಂದು ಕೈ ತುತ್ತು ನಾನು ಜೀವನದಲ್ಲೇ ತಿಂದಿರಲಿಲ್ಲ. ಆ ಕೈ ತುತ್ತಲ್ಲಿ ಎಷ್ಟು ಪ್ರೀತಿ ಇತ್ತು ಗೊತ್ತಾ? ಆ ಪ್ರೀತಿಗೆ ಇಡೀ ಜೀವಮಾನನೇ ಕಾತಿದ್ದೀನಿ. ಅದು ನೀವು ನನಗೆ ಕೊಡಿಸಿದ್ದೀರಾ, ಥ್ಯಾಂಕ್ ಯು. ಸತೀಸ ಚೂರು ಒಳ್ಳೆಯವನಾಗ್ಲ ಎಂತಕ್ಲ ಹುಡುಗಿಯರು ಖುಷಿಯಾಗಿದ್ದಾಗ ಲೈಟಾಗಿ ತಪ್ಕೋಬೇಕಂತೆ ಲವ್ ಆಯ್ತದೆ. ನೀ ಸೈಡ್ಗೆ ಹೋಗ್ಲ ಮಗನೇ ನೀನು. ಅಯ್ಯೋ ಆಯ್ತು ಬಲ. ಕಣ್ಣೊರೆಸ್ಲ ಈಗ ಆಯ್ತಾದಲ್ಲ, ಇದು ಲವ್ ಏನ್ರಿ? ಗೊತ್ತಿಲ್ಲ. ಹಿಂಗೆ ಸ್ವಲ್ಪ ಹೊತ್ತಿದ್ರೆ ಗೊತ್ತಾಗ್ಬೋದಾ ಅಂತ. ಇರಿ, ನಿಮ್ಮ ಗಟ್ಟ ಸ್ವಲ್ಪ ಆ ಕಡೆ ಇರಲಿ, ಹಣೆ ಚುಚ್ತಾ ಇದೆ. ಬಳಸ್ಕೊಂಬರ್ಲ? ಬೇಡ. ಹೋಗ್ಲಿ, ಈಗ ಹೇಳ್ರಿ ಇದು ಲವ್ವ? ಅಲ್ಲ ಅನ್ಸುತ್ತೆ. ಪಕ್ಕನಾ? ಅಲ್ಲ. ನೋವಾಯ್ತದ್ರಿ, ಎಲ್ಲ ಐತೆ ಆದರೆ ಏನೂ ಇಲ್ಲ. ನೀವು ಒಂದೇ ಎಲ್ಲ ನಸ್ವರ ರೀ. ನೀವು ನನ್ನ ಹಿಂಗೆ ಇಷ್ಟಪಡ್ತಾ ಇರಿ. ಅದು ಪಿಕ್ಸು. ನೀವು? ನಂದೇನು ಗ್ಯಾರಂಟಿ ಇಲ್ಲ. ನನ್ನ 108 ತೊಂದರೆ ಇದೆ, ನಿಮಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ಅಳು ಬತ್ತದ್ರಿ, ಇದು ಬೇಕಾ ನಮಗೆ? ನಮ್ಮ ಅಪ್ಪ ಅಮ್ಮಂತ ಹೋಗ್ಬಿಡವ ಅನಿಸ್ತದೆ. ಹಾಗೆ ಹೋಗಬೇಡಿ, ನಿಮ್ಮನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನೀವಿಲ್ಲದೆ ನನಗೂ ಎಲ್ಲ ನಶ್ವರನೇ. ಇದು ಹೇಳ ಅದು ಹೇಳ್ತೀರಿ, ಹೆಂಗ್ರಿ ಜೀವನ? ಗೊತ್ತಿಲ್ಲ. ಅಪ್ಪ ಕಾಯ್ತಿದ್ದಾರೆ, ಬರ್ತೀನಿ. ಹಂಬಲದ ಹೂವನ್ನು ಕಣ್ಣಲ್ಲಿ ಅರಳಿಸುತ್ತ ಗಳದಿ ನಿಂತಿರುವ ಸಂಚಾರಿ ಜೋಳಿಗೆಯ ತುಂಬೆಲ್ಲ ನಾಜೂಕು ಬಣ್ಣಗಳ ಸ್ವಪ್ನವನು ತಂದಿರುವ ವ್ಯಾಪಾರಿ ಬೆಳೆದೀತೆ ಆಸೆಗಳಿಯಾದಿ ಕಳೆದೀತೆ ನಡುವೆಲ್ಲೋ ಈ ಹಾದಿ ಬೇಕೇನು ಈ ಪ್ರೀತಿ ಇತ್ಯಾದಿ. ಅಪ್ಪ ಏನಿದು ಬ್ಯಾಗು? ಕಂದ, ನಿನಗೊಂದು ಆಶ್ಚರ್ಯ ಕಾದಿದೆ. ನಾನು ನಿಮ್ಮ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ? ಇಷ್ಟು ವರ್ಷಗಳ ನನ್ನ ಸಂಕಟಕ್ಕೆ ಒಂದು ಪರಿಹಾರ ಬೇಕಮ್ಮ. ನಾನು ನನ್ನ ಅಹಂಕಾರನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಗಾಯತ್ರಿಗೆ ಶರಣಾಗ್ಬಿಡ್ತೀನಿ. ಅವಳು ಪಾದಕ್ಕೆ ಬಿದ್ದು ಪ್ರೀತಿ ಬೇಡ್ತೀನಿ. ಅವಳು ಬಂದೇ ಬರ್ತಾಳೆ. ಬರಲ್ಲ, ನೀವು ಹೋಗ್ಬೇಡಿ ಅಪ್ಪ. ಇಲ್ಲಮ್ಮ, ಬರ್ತಾಳೆ, ಖಂಡಿತ ಬರ್ತಾಳೆ. ನೋಡು, ಆಕೆ ಕೋಪ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಪ್ರೀತಿ ಇದ್ದಲ್ಲೇ ಅಲ್ವಾ ಕೋಪ ಇರೋದು? ಪ್ರೀತಿಯಿಂದ ತಾನೇ ಕೋಪ ಕರಗೋದು? ಏನ್ ವೆಂಕಟೇಶ? ಅಬ್ಬಾ ಸರ್, ಈ ಪ್ರೀತಿ ಗೀತೆ ಎಲ್ಲ ವೇಸ್ಟ್ ಸರ್, ಹೋಗ್ಬಿಡಿ ಸರ್, ಅವ್ರು ಬರಲ್ಲ ಸರ್. ಹೌದಪ್ಪ. ಸರ್ ಒಳ್ಳೇದಾಯ್ತದ, ಹೋಗಿ ಸರ್. ನೋಡಿದ್ರ ನೀವಿಲ್ಲ ಅವ್ರ ಫೋಟೋ ಎಡ್ಕೊಂಡು ಹೇಳೋದು, ಅವ್ರು ನೀವು ಸತ್ತೋದ್ರಿ ಅಂತ ಹುಡ್ಕೊಂಬರೋದು, ಇದೆಲ್ಲ ಯಾಕೆ ಸರ್? ಸೊಕ್ಬಿಟ್ಟು ಸಂಸಾರ ಮಾಡ್ಬಿಡಿ, ಏನೋ ಒಂದು ಆಯ್ತದ ಸರ್. ಶಭಾಷ್ ವೆಂಕಟೇಶ, ಇಂಥ ಧನಾತ್ಮಕ ಚಿಂತನೆಯನ್ನು ನಾನು ನಿನ್ನಿಂದಲೇ ಕಲಿತಿದ್ದು. ಈ ವಿಷಯದಲ್ಲಿ ನೀ ನನ್ನ ಗುರು. ಧನ್ಯವಾದನಪ್ಪ, ಧನ್ಯವಾದ. ನಾ ಬರ್ತೀನಿ, ಬರ್ತೀನಿ ಕಂದ. ಜೋಪಾನ ಜಾಸ್ತಿ ದಿನ ಡ್ರಾಮಾ ಮಾಡೋದು ಒಳ್ಳೇದಲ್ಲ. ಯಾವತ್ತೋ ಒಂದಿನ ಗೊತ್ತಾಗ್ಬೇಕು, ಇವತ್ತೇ ಗೊತ್ತಾಗ್ಲಿ.
ಕಂಡವ್ರ ಕಣ್ಣಿನ ಜೊತೆ ಆಚಾಡೋದು ಒಳ್ಳೇದಲ್ಲಕ್ಕಲ್ಲ. ಯಾರ್ಯಾರ ಪ್ರೀತಿ ಹೆಂಗೆಂಗೋ ಬಡಿ ಮಗಿಂದ ಈ ರಿಲೇಷನ್ಗಳೇ ಅರ್ಥ ಆಗಲ್ಲಕ್ಕಲ್ಲ. ಸಂಗಡಿ ತಿನ್ನು ಮಗನ ಹಿಂಗ ಏಯ್ ಎಂತೆಂಥದ್ದು ಹಲ್ಕ ಕೆಲಸ ಮಾಡಿದೀವಿ, ದೇವ್ರು ಉಳಿಸೋನೆ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡ್ತಿದೀವಿ, ಉಳಿಸ್ತಾನೆ. ಅಯ್ಯಪ್ಪ ಎಲ್ಲ ಕೇಸ್ ರೀ ಓಪನ್ ಮಾಡ್ತಾನೆ. ಅಯ್ಯೋ ನನ್ನ ಕೈ ತುತ್ತಲ್ಲಿ ವಿಷ ಹಾಕೋದು ಗ್ಯಾರಂಟಿ. ತಲೆ ಬಿಡಿಸಿದ 2 ವರ್ಷ ಕಟ್ಟಾಕಿದ 2 ವರ್ಷ ಇವಳನ್ನ ಆ ಅಮ್ಮ ರಾಣಿ ಮಗಳು ಅಂತ ಡಬ್ಬ ಡ್ರಾ ಮಾಡೋದಕ್ಕೆ 10 ವರ್ಷ ಒಟ್ಟು ಜೀವಾವಧಿ. ಆ ಕಡೆಯಿಂದ ಅಮ್ಮ ಮೆಟ್ಟ ತಗೊಂಬತ್ತಾಳೆ, ಈ ಕಡೆಯಿಂದ ಯಪ್ಪ ಯಪ್ಪ ಪೊಲೀಸ್ ಕರ್ಕೊಂಬತ್ತಾನೆ. ಸೆಂಟ್ರಲ್ ನಾವು ಗುಮ್ಮಿಸ್ಕೋಬೇಕು. ಹಂಗೆ ಆಗ್ಬೇಕು ಅಂತಿದ್ರೆ ಅದು ಒಂದು ಆಗಲಿ ಬಿಡ್ಲ, ನೋ ಟೆನ್ಷನ್. ನನಗೆ ಟೆನ್ಷನ್ ಆಯ್ತದಕ್ಕಲ್ಲ. ಅದಕ್ಕೇನೀಗ ಓರ್ಬಿಟ್ಬಿಡುವ. ಎಲ್ಲಿಗೆ ಹೋಗೋದು? ಎಲ್ಲಿಗೆ ಆಯ್ತದ ಅಲ್ಲಿಗೆ. ಪೊಲೀಸ್ನವ್ರು ನಮ್ಮ ಕರ್ಕೋ ಹೋಗಿ ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಹಾಕೋ ಗಂಟ ಸೋಕಿ ಮಾಡ್ಬಿಡುವ. ನೀವೇನಾದ್ರು ಒಪ್ಪಿಲ್ಲ ಅಂದ್ರೆ ನಾವು ಒಬ್ಬನೇ ಮಂಗಳೂರು ಹೊಂಡೈತೀನಿ. ಐಡಿಯಾ ಸಖತ್ತಾಗದೆ. ದುಡ್ಡು ನನ್ನ ಹತ್ರ ರಿಸರ್ವ್ ಬ್ಯಾಂಕ್ ಅದೇ. ಹೇಳು ಸತೀಶ. ಆಕಾ ಕಾಸು ಎಷ್ಟಿದ್ಯಾ? ಒಂದು 50 ಇದ್ದದ. ಏನ್ ಅನ್ಕೊಂಡಿದ್ದೀಲ ನೀನು? ದಿಢೀರಂತ ಫೋನ್ ಮಾಡಿ 50,000 ರೂಪಾಯಿ ಬೇಕು ಅಂದ್ರೆ ಎಲ್ಲಿಂದ ತಾಂಬರೋದು? ನಂಗು ಬೇಡ ನಿಂಗು ಬೇಡ, ಒಂದ್ 25,000 ಅಕೌಂಟ್ಗೆ ಹಾಕು. ಏನ್ ತಿಕ್ಬೇಕು ಅಷ್ಟೊಂದು ದುಡ್ಡೀಗ? 10,000 ಬುಕ್ ತಗೋಬೇಕು. ಹಿಂಗೆ ಮಾತಾಡ್ತಾ ಇದ್ರೆ ಫೋನಲ್ಲಿ ಮಿನಿಟ್ಗೆ ಒಂದು ಮಾರ್ಕ್ಸ್ ಕಟ್ಟಾಯ್ತದೆ ಈ ಕುಪ್ಪನು. ಅಲ್ಲ ಕಣಪ್ಪಿ, ಸಂಸಾರ ಧರ್ಮದಲ್ಲಿ ನಾನಿನ್ನು ತಪ್ಪು ಮಾಡೋದಿಲ್ಲ. ನನ್ನ ಸಂಪೂರ್ಣ ಸೋತ್ ಬಂದಿದ್ದೀನಿ ಗಾಯತ್ರಿ. ಕೊಬ್ಬಿರೋನು ತುಂಬ ಕುಬ್ಜ, ನನಗೆ ಗೊತ್ತಾಗೋಯ್ತು. ಇಷ್ಟು ದಿನ ನಾನು ತೋರಿಸಿದ ಅಹಂಕಾರಕ್ಕೆಲ್ಲ ಕ್ಷಮೆ ಇರಲಿ. ನನಗೊಂದೇ ಒಂದು ಅವಕಾಶ ಕೊಡು, ಒಂದೇ ಒಂದು. ನಿನ್ನ ಬಿಟ್ಟರೆ ನನಗೆ ಬದುಕಿಲ್ಲ ಗಾಯತ್ರಿ. ನಾನು ಹಲೋ ಸರ್, ಕಾಲೇಜ್ ಹುಡುಗರೆಲ್ಲ ಊರು ಬಿಡ್ತಾವ್ರೆ ಸರ್, ಅವರೆಲ್ಲ ಹೋಗ್ತಾರೆ ನೋಡ್ಕೊಳ್ಳಿ. ಸರಿ ಸರ್. ನೀವೇ ಹೇಳ್ಬೇಕು ಈಗ, ನಾನು ಚಂದ್ರಿಕನ್ ಕರ್ಕೊಂಡು ಹೋಗ್ಲಾ ಬೇಡ್ವಾ? ಯಾಕೋ ಬೇಡ ಅನ್ನಿಸ್ತದಮ್ಮ. ಡಾಕ್ಟರ್ ತೋರಿಸಿದ್ರೆ ಮಾತು ಬರತ್ತೆ ಅಂದ್ರೂ ನೀವು ಒಪ್ತಾ ಇಲ್ವಲ್ಲ? ಆದರೂ 2 ದಿನ ಅಂತೀರಾ? ನೋಡಿ ಪಾಪ ಆಸೆ ಪಡ್ತಿದ್ದಾಳೆ, ನೀವು ಬೇಡ ಅಂದ್ರೆ ಹೆಂಗ ಅಂಕಲ್? ನಿನ್ ಜವಾಬ್ದಾರಿ ಅಮ್ಮ, ಮಗುಗು ಮಾತು ಬಂದ್ರೆ ಫುಲ್ ಪಾರ್ಟಿ. ನಮ್ದೆಲ್ಲ ಅಡ್ವಾನ್ಸ್ ಪಾರ್ಟಿ ಅಂಕಲ್. ಡ್ರಾಮ ತನಿ ನನ ಓತ್ಲ ಹಿತವಚನ. ಸಂಡೇ ಆದ ಮೇಲೆ ಮಂಡೆ ಬರ್ತದೆ, ಟೆಂತ್ ಆದರೆ ಪಿಯು ಬರ್ತದೆ, ಕಾರಿಡಾರ್ ಅಲ್ಲೇ ಕಾಲು ಜಾರ್ತದೆ, ಮುಂದೆ ಹೇಳೋಕೆ ನಾಚಿಕೆ ಆಯ್ತದೆ. ಹಾಳು ಯೌವನ ಯಾಕೆ ಬರ್ತದೆ, ಲೈಫು ಸಾಲದು ಟೈಮ್ ಪಾಸಿಗೆ, ಸೀದಾ ಮಲ್ಕೊಂಡ್ರು ಸೊಂಟ ನೋಯ್ತದೆ, 20 ಆದರೆ ಹಿಂಗ್ಯಾಕಾಯ್ತದೆ. ಓತ್ಲಾ 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 ಆಸೆ ದುಃಖಕ್ಕೆ ಮೂಲ, ಉಕ್ಕಣು ಉಕ್ಕಣು ಹೇಳ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಯಾ ರಾಮ ತನಿ ನನ ಓತ್ಲಾ ಹಿತವಚನ. ಬುಡ್ಲಾ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್, ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ 3 ದಿನದ ಬಾಳ್. ಎಕ್ಸ್ಟ್ರಾ ಆರ್ಡಿನರಿ. ಮೊಟ್ಟೆ ತಿಂದ್ರೆ ಮರಿಯಿಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ. ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ ನಾವು, ಮಿಕ್ಕಿದೇನ ಮಾಡ್ಕೊಳ್ಳಿ ನೀವು.
ಮಕ್ಕಳು ಮಾಡಬೇಡಿ ದೊಡ್ಡವರಾಯ್ತಾರೆ, ದೊಡ್ಡವರಾಗಬೇಡಿ ಮಕ್ಕಳು ಬೈತಾರೆ. ಬೇರೆ ಏನ್ ಮಾಡೋದ್ಲ, ದಪ್ಪ ಆದ್ರೆ ಹೊರ್ರೋರು ಬೈತಾರೆ, ಉದ್ದ ಆದ್ರೆ ಹುಳೋರು ಬೈತಾರೆ. ಫಾರಿನ್ ನಲ್ಲಿ ಬ್ಯಾರೆದೆಲ್ಲ ಮೊದಲು ಪ್ರೀತಿಯ ಮೇಲೆ, ಇಂಡಿಯಾದಲ್ಲಿ ಪ್ರೀತಿ ಗೀತಿ ಮೊದಲು ಬ್ಯಾರೆದ ಮೇಲೆ. ಒತ್ಲ 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 ಬ್ಯಾರೆ ಎಲ್ಲ ನ ಹುಟ್ಲ, ಉಕ್ಕಣು ಉಕ್ಕಣು ಹೋಗ್ಲ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ ಡ್ರಾಮಾ ತನಿ ನನನ ಓತ್ಲ ಹಿತ ವಚನ. ಸ್ವಲ್ಪ ತಿಳ್ಕೊಳ್ಳಿ, ಕೈ ಕಸರಾದ್ರೆ ಕೈ ತೊಳ್ಕೊಳ್ಳಿ, ಎಷ್ಟು ಪ್ರೀತಿಯಾದಾಗ ಚೂರು ತಕ್ಕೊಳ್ಳಿ, ಇಲ್ಲ ಹೃದಯಕ್ಕೆ ಪಂಚರಂಗಡಿ. ತುಂಬಾ ಆರ್ಡಿನರಿ. ಒಲವು ಒಂದು ದೇವರ ತುರಿಕೆ ಸೊಪ್ಪು ಎಲ್ರೂ ಕೇರ್ಕೊಳ್ಳಿ, ಬಾಳು ಒಂದು ತೆಂಗಿನಕಾಯಿ ಚಿಪ್ಪು ಎಲ್ರೂ ಹಿಡ್ಕೊಳ್ಳಿ. ಒತ್ಲ 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 ತೆಗಿಯೋ ಬಾಟ್ಲಿ ಮುಚ್ಚಲ, ಉಕ್ಕಣ ಉಕ್ಕಣ ಹಾಕ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್ ಯಾ. ಏಯ್ 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 ಆಳದವ ಏನೋ ನಿಮ್ಗೆ. ಮತ್ತೆ ಏನಾದ್ರು ಬೇಕಾ ಸರ್? ಒಂದು ಲಕ್ಷ ರೂಪಾಯಿನೂ ಒಂದು ಅಡುಗೆ ಕೊಟ್ಬಿಡಪ್ಪ, ಸಮುದ್ರದಲ್ಲಿ ತೇಲ್ಕೊಂಡು ಸೀದಾ ಸೌತ್ ಆಫ್ರಿಕಾ ಸೇರ್ಕೊಬಿಡ್ತೀವಿ, ಸಿಕ್ಕಾಬಿಟ್ಟು ಟೆನ್ಷನ್ ಇದೀವಲ್ಲ. ಸುಮ್ಮನೆ ರೀ ಸರ್. ಏ ನೀವು ಹೋಗಿದ್ನೆಲ್ಲ ರೂಮಲ್ಲಿ ಜೋಡ್ಸ, ನಾ ಬರ್ತೀನಿ ರೂಮೆಲ್ಲ ಸಂಗಾರ ಮಾಡ. ಓಕೆ ಹೋಗ, ಕೆಲ್ಸದ ಹೋಗ. ಚಂದ್ರಿಕಾ ಹೆಂಗೆ ಆಡ್ತಿದ್ದಾಳೆ? ಜ್ಯೂಸ್ ಕುಡಿದ್ಲ? ಜ್ಯೂಸು ಇಬ್ರು ಕೊಡ್ದ್ವಿ. ಬಲ ಇಲ್ಲಂಟ ಅದು ಜ್ಯೂಸಲ್ಲಿ ಮಾತ್ರೆ ಮಿಕ್ಸ್ ಮಾಡಿದ್ದೀನಿ ಕಲ, ಅದಕ್ಕೆ ಅನ್ಯಾಯಕಲ್ಲ. ಸುಮ್ಮನೆ ಇರಪ್ಪ, ನೀನು ಯಾವಾಗ ಜೈಲ್ಗೆ ಹೋಯ್ತು ಏನೋ ಗೊತ್ತಿಲ್ಲ, ಇದಷ್ಟು ದಿವಸ ಮಜಾ ಮಾಡ್ಬೇಕು. ಎಣ್ಣೆ ಹೈಕ್ಳು ಮೊತ್ತ ಇರ್ಬೇಕಾದ್ರೆ ಗಂಡ ಹೈಕ್ಳು ನೋಡ್ಕೊಂಡು ಸುಮ್ಮನೆ ಇರಕ್ಕಾಯ್ತಿದ್ದೇನಲ್ಲ. ಅದಕ್ಕೆ ನಿನ್ನ ಕತೆ ಏನೋ ಗೊತ್ತಿಲ್ಲ, ನನ್ನ ಕತೆ ಬೇರೆ ಇದೆ. ಏನು ಚಳಿ ಕಾಯಿಸೋ ಕಾರ್ಯಕ್ರಮ? ನೀನು ನನ್ನ ರೂಮ್ ಕಡೆ ಬರ್ಬೇಡ, ಇದು ನನ್ನ ಕೊನೆ ಸಕಲ್ಲ. ಪ್ಲೀಸ್ ಪ್ಲೀಸ್ ಎಂಟ ನಿನ್ನ ಕೈ ಮುಗಿತೀನಿ ಕಲ್ಲ, ಪ್ಲೀಸ್. ಸರಿ ಮಾಡ್ತೀನಿ ಬಿಡಿ, ನಾನು ಸರಿ ಮಾಡ್ತೀನಿ. ಏನಾಗಲ್ಲ, ಡೋಂಟ್ ವರಿ, ಎದ್ಕೋಬೇಡ, ನಾನು ರೆಡಿ ಮಾಡ್ತೀನಿ, ನೀನು ನಿನ್ನ ತಲೆ ಕೆಡಿಸ್ಕೋಬೇಡ. ನೀನ್ ಬಗ್ಗಿರೋದ ಅವರಿಂದ ಕಣ, ಅವ್ರ ಇಲ್ದೆ ಹೋಗಿದ್ರೆ ನೀನ್ ಭಿಕ್ಷೆ ಬಿಡ್ಬೇಕಿತ್ತು. ಈ ಹುಡುಗಿ ಜೊತೆ ನೀನೇನೋ ಮಾಡ್ತಿದ್ಯಾ? ಕಬ್ಬಿನ ಗದ್ದೆಯಲ್ಲಿ ಏನ್ ಮಾಡ್ತಿದ್ದೆ? ನಿನ್ನ ಓದ್ಸು ಅಂತ ಆಣೆ ಪ್ರಮಾಣ ತಗೊಂಡು ಅಪ್ಪ ಅಮ್ಮ ಸತ್ ಹೋದ್ರು, ಹೆಂಗ್ ಓದಿಸ್ಲಿ? ನಿನ್ನ ಸಾಕೋದ್ರಲ್ಲಿ ನನ್ ಬದುಕ ಬಗ್ಗೆ ಯಾರು ಕೇಳಲಿಲ್ಲ. ಹತ್ತು ವರ್ಷದಿಂದ ಕಾಯಿಲೆ ನರಳ್ತಿರೋ ಇವ್ರ ಹೆಂಡತಿನ ಇಬ್ರು ಮಕ್ಕಳನ್ನ ನಾನೇ ನೋಡ್ಕೊಂತಿದ್ದೀನಿ. ನನಗೆ ಹೇಳೋರು ಕೇಳೋರು ಯಾರು ಇಲ್ಲ, ಇವ್ರು ಆಸರೆ ಕೊಟ್ರು. ಹೌದು ಕಣ, ನಾನು ಇವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದೀನಿ. ಕತ್ತೆ ಬೆಳೆದಾಗ ಬೆಳೆದಿದ್ಯಲ್ಲ, ನನಗೆ ಮದ್ವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ವಲ್ಲ ನಿಮ್ಗೆ? ವಾರಕ್ಕೊಮ್ಮೆ ಫೋನ್ ಮಾಡಿ ಸಾವಿರ ರೂಪಾಯಿ ದುಡ್ಡು ಬೇಕು ಅಂತೆಲ್ಲ, ಎಲ್ಲಿಂದ ಎಲ್ಲಿಂದ ಬರ್ತದ್ಲ ದುಡ್ಡು? ನೀನ್ ಹಾಕಿರೋ ಈ ಬಟ್ಟೆ ಚಪ್ಪಲಿ ಇಲ್ಲಿವರೆಗೂ ತಿಂದಿರೋ ಒಂದೊಂದು ಅನ್ನದ ಅಗಳು ಕೂಡ ಇವ್ರು ಕೊಟ್ಟಿರೋದೆ. ಕೊಡು ಕೊಡು, ಅದನ್ನೆಲ್ಲ ವಾಪಸ್ ಕೊಡು. ಅದನ್ನ ಕೊಟ್ಟ ಮೇಲೆ ನನಗ್ ಮಾನ್ ಕೆಟ್ಟೋಳು ಅಂತ ಕರೆ. ಸತೀಶ ಅಪ್ಪಿ, ಸತೀಶ ಸತೀಶ.
ಇದು ಜೀವನ ಅಲ್ಲ ಕಲ ನನ್ನ ಯಾಕಲ ಬದುಕಿಸ್ತೆ ನನ್ನ ಬಿಟ್ಬಿಡ್ಲ ಸತ್ತೋಗ್ತೀನಿ ಕಲ ಮಗನೇ ಸತ್ರ ಎಲ್ಲ ಸರ್ವಾಗಿದ್ರೆ ಡೈಲಿ ಎಲ್ಲರೂ ಸತ್ತಾಗಿರೋರ್ಗಳಲ್ಲೇ ಬೆಂತೇರಿ ನಿನ್ ಸತ್ರ ಹೊರಗೆ ನಾನು ಒಬ್ನೇ ಇರೋದು ಇನ್ನ ಮೂರ್ ಜನ ಸಂಪಾದನೆ ಮಾಡಕಂತ ಬದುಕಿರಲೇ ಇದು ಟೋಟಲ್ ವೇಸ್ಟ್ ಮಾಡಿಕಲ ನಾ ಬದುಕಿದ್ರೆ ಏನು ಸತ್ರೇನು ಈ ಬಟ್ಟೆ ಚಪ್ಪಲಿ ಅನ್ನ ಯಾವುದು ನಂದಲ್ಲ ಕಲ ಯಾವ ಸಂಪತ್ತಿಗೋಸ್ಕರ ಬದುಕಲಿ ಬದುಕ್ಬೇಕು ಕಣಲೆ ಈ ಲೈಫಲ್ಲಿ ನಮ್ಗೆ ಅರ್ಥ ಆಗ್ದಿರೋದು ಏನೋ ಒಂದು ಅದೇ ಅದನ್ನ ತಿಳ್ಕೊಳಕನ ಬದುಕಬೇಕು ಕಲ ಇದಳ ಮೇಲೆ ನಿಮ್ಮ ಅಕ್ಕ ಇಡೀ ಜೀವನ ವಾಪಸ್ ಕೊಡ್ಸು ಅಂದಲ್ಲ ಬಟ್ ಸಾಲ ತೀರಿಸು ಮಗನ ಚಾಲೆಂಜು ನಿನಗೆ ನೋಡ್ಲಾ ಅವನು ಯಾವನೋ ನೋಡೋಕೆ ಸೈಡಿಂದ ಕರ್ಗವನೆ ಆದರೆ ಮನಸ್ಸು ಬೆಳಗಿರಂಗದೆ ಅವನಿಗೆ ನಿಮ್ಮ ಅಕ್ಕನ ಕಟ್ಟು ಮದುವೆ ಮಾಡಿಸು ಗ್ಯಾಪಲ್ಲಿ ನಿನ್ನ ಲೈಫು ಏನೋ ಒಂದು ಆಯ್ತದೆ ಕಲ ಇಲ್ಲ ಹೋಗಿ ಸಾಯಿ ಬದುಕ್ತೀನಿ ಕಲ ಬದುಕು ತೋರಿಸ್ತೀನಿ ಕಲ ಈ ಬದುಕು ಇಲ್ಲಾಂದ್ರೆ ನಾನು ಹೇಳ್ರಲ್ಲ ಒಂದು ಫ್ರೆಂಡು ಸಾಯ್ತಾನೆ ಖುಷಿಗೆ ರಮ್ ಕುಡಿಯವ ಅಂತಿದ್ದೆ ಎಲ್ಲ ಉಲ್ಟಾಗೋಯ್ತು ಕಲ ಥೋ ನವಯುವಕರ ಜೀವನ ಪಾವನ ಈಗ ಲೈಫಲ್ಲಿ ಯಾರು ಪೂರ್ತಿ ಒಳ್ಳೆಯವರು ಅಲ್ಲ ಪೂರ್ತಿ ಕೆಟ್ಟವರು ಅಲ್ಲ ಎಲ್ಲ ಒಂಚೂರು ಈ ಥರ ಆ ಥರ ಎಲ್ಲ ಥರ ಮಿಕ್ಸು ಇವಳು ನಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ನೀವು ಊರು ಸೇರ್ಕೊಂಬಿಡಿ ಏನೋ ಆಯ್ತು ಅತ್ತು ತಾಯಿ ಹೆಂಡ ಹೂವು ಹುಡುಗಿ ಹುಡುಗ ದೇವ್ರೆ ಏನ್ ಮಾಯನಪ್ಪ ನಿಂದು ದೇವ್ರು ಫೋನ್ ಹೊಡೆದ್ರೆ ಫಾದರ್ ಎತ್ಕತ್ತವ್ರೆ ಹಲೋ ಫಾದರ್ ಹಾಯ್ ಹಾಯ್ ಈಗ ವಯಸ್ಸಲ್ಲಿ ಆಗೋ ಮಿಸ್ಟೇಕ್ಗಳಿಗೆಲ್ಲ ಯಾರು ಹೊಣೆ ಅಂತ ಕೇಳಕ್ ಬಂದು ಫಾದರ್ ಪ್ರಪಂಚ ದೊಡ್ಡದು ಅಂತಾರೆ ನಾವಂತೂ ಫುಲ್ ನೋಡಿಲ್ಲ ಈ ಸಮುದ್ರ ನೋಡಿದ್ರೆ ಇಷ್ಟಪ್ಪ ಇಷ್ಟುದ ಅದೆ ಅದ್ರ ಮುಂದೆ ಕುಡ್ಕೊಂಡು ಕೂತ್ರೆ ನಾವ್ಯಾರು ಅನಿಸ್ತದೆ ನಾವ್ಯಾರು ಫಾದರ್ ಜೀವನ ಅಂದ್ರೇ ಒಂದು ಡ್ರಾಮಾ ನಾವೆಲ್ಲರೂ ಆ್ಯಕ್ಟರ್ಸ್ ಅಂತಾರಲ್ಲ ನಾನು ಏನು ಅಂತಲೇ ಗೊತ್ತಾಯ್ತಿಲ್ಲ ಫಾದರ್ ಫಾರ್ ಎಕ್ಸಾಂಪಲ್ ಆ ಹುಡುಗಿನ ನಾನು ತುಂಬ ಇಷ್ಟಪಡ್ತೀನಿ ಫಾದರ್ ನೋಡಿದ್ರೆ ಜೀವ ತಣ್ಣಗಾಯ್ತದೆ ಅವಳು ಇದ್ರೆ ಸಾಕು ಲೈಫಲ್ಲಿ ಇನ್ನೇನು ಬೇಡ ಅನ್ಸಿದ್ರೆ ಅವಳು ಸಿಗಲ್ಲ ಫಾದರ್ ಆದರೂ ಅವಳು ತುಂಬ ಚೆನ್ನಾಗಿರಬೇಕು ಅನ್ಸಿದೆ ಫಾದರ್ ಅವಳು ಯಾರು ಫಾದರ್ ತುಂಬ ತಪ್ಪುಗಳಾಗವೆ ಫಾದರ್ ಸಿಗದಿರೋ ಹುಡುಗಿಗೋಸ್ಕರ ನಮ್ಮ ಗುರುಗಳು ತಲೆ ಬಡಿಸ್ಬಿಟ್ಟು ತಪ್ಪು ಕಂಬು ಕಟ್ಟಿ ಇಡ್ಲಿ ತಿನ್ಸ್ಬಿಡಿದ್ದೀವಿ ತಪ್ಪು ನೂರಾಂಟು ಕ್ವಾಟ್ಲೆ ಮಾಡ್ಕೊ ಓಡಿ ಬಂದ್ಬಿಟ್ಟಿದ್ದೀವಿ ತಪ್ಪು ಇನ್ನೂ ಎಷ್ಟು ತಪ್ಪುಗಳು ಮಾಡೋದು ಫಾದರ್ ಫಾದರ್ ನಿಮ್ಮ ದೇವ್ರ ಹತ್ರ ಕೇಳ್ಬಿಡು ಅದು ಏನೇನು ಶಿಕ್ಷೆ ಅಂತ ಹೇಳ್ಬಿಡಿ ಫಾದರ್ ಇವತ್ತಿಗೆ ಡ್ರಾಮಾ ಗೀಮಾ ಪ್ರೇಮ ಎಲ್ಲ ಎಂಡು ಅಲ್ಲ ಅಲ್ಲ ಯಾರಲ್ಲ ಇವರೆಲ್ಲ
ರೆಸಾರ್ಟ್ ಅಲ್ಲಿ ಇವ್ರಿಬ್ರೆ ಇರೋದು, ಮಗಳು ಕಾಣ್ತಾ ಇದೆ. ನನಗೂ ಒಂದು ಮಗು ಇತ್ತು, ನೀನು ಕೊಂದೆ. ನಿಕ್ಲ ಗೊತ್ತಾ ಬಿಡು ಮಕ್ಕಳು ಸತ್ತರೆ ಏನಾಗುತ್ತೆ ಅಂತ. ತೂಲ ನೋಡು. ನಾವ್ ಯಾರು ತರಿಲ್ಲ ಸಾರ್, ಉಂಡು ಬಿತ್ತಲ್ಲ ಸಾರ್. ನಾಯ್ಡು ಹಾಸ್ಪಿಟಲ್ ನೋಡು. ಅದಾಗಲ್ಲ,
ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ. ನನ್ನ ಮಾತು ನಡೆಸ್ಕೊಡ್ಬೇಕು. ನಿಮ್ಮ ಮಗನ ಚೆನ್ನಾಗಿ ನೋಡ್ಕೋಬೇಕು. ಆಗುತ್ತಾ ಆಗಲ್ವಾ? ಓಕೆ ಓಕೆ. ಅವಳು ಏನು ಹೇಳಿದ್ರು ಇಲ್ಲ ಅನ್ಬಾರ್ದು. ಅವಳ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ಐ ಡೂಟ್. ಆಯ್ತು. ನೆನಪಿಗೊಂದು ಮುತ್ ಕೊಡ್ರಿ ಕೊನೆಯದಾಗಿ. ಅಳ್ಬೇಡ್ರಿ, ಇದು ನನ್ನ ಕೊನೆ ಆಸೆ. ಸತೀಶ ಊರು ಹೋಗ್ಬಿಡ ಅನ್ಸಬೇಕಲ್ಲ, ಕರ್ಕೊಂಡು ಹೋಯ್ತೀನಲ್ಲ. ಜೀಸಸ್, ಆ ಹುಡುಗ ಸಾಯ್ತಿದ್ರು, ನನ್ನ ಮಗಳಿಗೋಸ್ಕರ ವಾಪಸ್ ಹೋದ. ಸಾವಿರ ಕೊಲೆ ಮಾಡಿರೋ ನಾನು ಜೀವ ಉಳಿಸ್ಕೊಳಕ್ಕೆ ಓಡ್ ಬಂದಿದ್ದೀನಿ. ಈ ಪಾಪಿಗೆ ಶಿಕ್ಷೆ ಕೊಡು, ಆ ಹುಡುಗನ್ನ ನನ್ನ ಮಗಳನ್ನ ಕಾಪಾಡು. ಅಣ್ಣರೇ, ಡಿಸೋಸ. ಎಸ್ ಅಣ್ಣ, ನಿಮ್ಮ ಮಗಂದ ಆಕ್ಸಿಡೆಂಟ್ ಅಲ್ಲ, ಐ ಕಿಲ್ಡ್ ಹಿಮ್. ಅಣ್ಣರೇ ಶೂಟ್ ಮಾಡ್ಪೇ, ಸುಟ್ ಬಿಡಿ, ಕಿಲ್ ಮಿ, ಮುಗಿಸ್ಬಿಡಿ. ನೀನು ಸಾಯೋದು ನನಗೆ ಮುಖ್ಯ ಅಲ್ಲ, ನಿನ್ನ ಮಗಳು ಸಾಯ್ಬೇಕು. ಅವಳನ್ನ ಬಿಡಲ್ವಾ ನೀವು? ಒಂದು ಫೋನ್ ಮಾಡ್ಬೋದಾ? ಕಂದ, ನಾನು ಹೊರಟೆ, ಇನ್ನು ಯಾವತ್ತೂ ನಿನಗೆ ಸಿಗಲ್ಲ. ನೀನು ಸಂತೋಷವಾಗಿರ್ಬೇಕು. ನಿನ್ನ ಹುಡುಗ ತುಂಬ ಒಳ್ಳೆಯವನಮ್ಮ, ಅಷ್ಟೊಂದು ಪ್ರೀತಿ ಮಾಡೋರನ್ನ ನಾನು ನೋಡೇ ಇರಲಿಲ್ಲ. ಅವಳಿಗೆ ಮಾತು ಕೊಟ್ಟಿದ್ದೆ, ನಡೆಸ್ಕೊಡ್ತಿದ್ದೀನಿ ಅಂತ ಹೇಳ್ಬಿಡು. ನೀವಿಬ್ರು ಚೆನ್ನಾಗಿರಿ. ನಿನ್ನ ದನಿ ಕೇಳ್ಬೇಕು ನಂದಿನಿ ಪುಟ್ಟ. ಒಮ್ಮೆ ಅಪ್ಪ ಅತ್ಯ, ಪ್ಲೀಸ್ ಬಾಯ್ ಅಪ್ಪ. ನಾನು ಬರ್ತೀನಿ ನಂದಿನಿ. ಒಣಗಿದ ಹೋಗಿ ಜೀವ ಬಂದಾಗಾಯ್ತು. ಥ್ಯಾಂಕ್ಸ್, ಬಾಯ್. ನನ್ನ ಮಗಳು ಚೆನ್ನಾಗಿರ್ತಾಳಣ್ಣ, ಅವಳನ್ನ ಯಾರು ಏನು ಮಾಡೋಕ್ಕಾಗಲ್ಲ. Thank you.
ಅಮರ ಪ್ರೇಮಿ ಸತೋರಾವ್. ನಮ್ಮ ಪ್ರೇಮಕ್ಕೆ ನೊಬೆಲ್ ಪರಿಸೋತಕ ಏನಿಲ್ವಾ? ಟೋಟಲ್ ಎರಡು ಮುತ್ತು ಬ್ಯಾಲೆನ್ಸ್ ಅದೇ. ಒಂದೆರಡು ಮುತ್ತು ಎಕ್ಸ್ಟ್ರಾ ಕೊಟ್ರೆ ನೋಡ್ಬೋದೇನೋ. ಸಾವಿರ ಮುತ್ತು ಕೊಡ್ತೀನಿ. ನೆನಪಿಗೊಂದು ಮುತ್ತು ಕೊಡ್ರಿ ಕೊನೆಯದಾಗಿ. ನಿಮ್ಮಮ್ಮ ಈ ಮನೆ ರಾಣಿ, ಅವಳು ಏನು ಹೇಳ್ತಾಳೋ ಹಾಗೆ ಮಾಡಮ್ಮ. ನಂದೇನಮ್ಮ ಇದೆ ಅವಳನ್ನ ಕೇಳು. 20 ವರ್ಷದಿಂದ ಚೆನ್ನಾಗಿದ್ದ ಸಾಲಿವಾನ. ವೆಂಕಿ, ನನ್ನನ್ನೇನು ಕೇಳ್ತೀರಾ? ಜೀವ ಉಳಿದಿದ್ದೆ ದೊಡ್ಡದು, ಇನ್ನೂ ಚಿಕ್ಕ ವಯಸ್ಸು. ಮೊದಲು ಓದಿ ವಿದ್ಯಾವಂತರಾಗಿ, ಆಮೇಲೆ ಮಿಕ್ಕಿದ್ದು ನೋಡೋಣ. ವೆಂಕಿ, ನಾನು ಓಡಿಸ್ಕೊಂಡು ಹೋಗು, ನಾನು ಕಾಯಕ್ಕಾಗಲ್ಲ. ಬ್ಯಾಡ, ಎಲ್ಲರೂ ಓದಿ ಓದಿ ಅಂತವ್ರೆ, ಓದ್ಬಿಟ್ಟು ಆಮೇಲೆ ಓಡಾಗವ. ವೆಂಕಿ ಸೀರಿಯಸ್ಸಾ? ವೆಂಕಿ, ಪ್ರೀತಿ ಗೀತಿ ಎಲ್ಲ ಆಮೇಲೆ, ಮೊದಲು ಓದ್ತೀನಿ ಅಂತ ಪ್ರಮಾಣ ಮಾಡಿ ಹೇಳು. ನಮ್ಮ ತಂದೆ ತಾಯಿ ಮೇಲಣೆ, ನಿಮ್ಮ ಮೇಲಣೆ ನಾವು ಓದ್ತೀನಿ. ಅಲ್ಲಿ ಗಂಟ ನಿಮ್ಮ ಮುಖ ತೋರಿಸೋದಿಲ್ಲ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬುಟ್ಟಿಡ್ಲ. ಒಂದೊಳ್ಳೆ ಬೈಗೊಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ. ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ. ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ. ಒಂದೊಳ್ಳೆ ಬೈಗುಳವನೇ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ. ಹಾಡಿನ ಪೊಲೀಸ್ವರವಾಗುವೆನು, ಹಾಡಿ ನೋಡಿನ್ನನು ಸ್ಮೈಲ್ ಆದ್ರೂ ಬರಲಿ. ನಾಚಿಕೆಯ ನೆಪದಲ್ಲಿ ಓಡದಿರು ನನ್ನಿಂದ, ನೀ ಮುಡಿದ ಸಂಪಿಗೆಯ ಸ್ಮೆಲ್ ಆದ್ರೂ ಸಿಗಲಿ. ಕೆನ್ನೆಯಲ್ಲಿ ಕೆಂಪಾಗಿ ಉಳಿದಿರ್ಲ, ಬೆನ್ನಿನಲ್ಲಿ ಬೆವರಾಗಿ ನಾನಿರ್ಲ. ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ. ಚಂದುಟಿಯ ಪಕ್ಕದಲ್ಲಿ ಒಮ್ಮೊಮ್ಮೆ ಯೋಚಿಸುವೆ, ಯಾತಕ್ಕೆ ನಾನಾದೆ? ಎದೆಯೊಳಗೆ ಕುರ್ಚಿಯನ್ನು ಕೆತ್ತುವ ಬಡಗಿ, ಇಬ್ಬನಿಯು ಸುಡುತ್ತಿಹುದು, ತಂಗಾಳಿ ನಗುತ್ತಿಹುದು, ಇನ್ನೆಷ್ಟು ಚಳಿಗಾಲ ಕಾಯೋದೆ ಹುಡುಗಿ.